ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನಿರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸ್ವಪ್ನಾಲಿ, ನೀವು ಸಹ ಕರೆ ಮಾಡಬಹುದು 4647-5657. ಇಂದು ಸಹ ನಾವು ಈ ಒಂದು ಸಂಚಿಕೆ ಮೂಲಕ ವಿಶೇಷವಾಗಿ ನಿಮಗೆ ಇನ್ಫರ್ಟಿಲಿಟಿ ಅಂದರೆ ಬಂಜೆತನದ ಬಗ್ಗೆ ಹಲವಾರು ಒಂದು ಮಾಹಿತಿಯನ್ನು ಡಾಕ್ಟರ್ ನೀಡೋದಕ್ಕೆ ಬಂದಿದ್ದಾರೆ. ನೀವು ಸಹ ಸಾಕಷ್ಟು ವರ್ಷಗಳಿಂದ ಈ ಬಂಜೆತನದ ಸಮಸ್ಯೆಯಿಂದ ನೀವು ನರಳ್ತಾ ಇದ್ದಲ್ಲಿ ಖಂಡಿತ ಕರೆ ಮಾಡಬಹುದು. ಇನ್ನು ನಮ್ಮ ಹೋಮಿಯೋಪತಿ ಇಸ್ ಅಡ್ವಾನ್ಸ್ ಕ್ಲಿನಿಕ್ ಅಂತ ಹೇಳ್ತಾ ಎಲ್ಲ ತರಹದ ಒಂದು ಸಮಸ್ಯೆಗೂ ಸಂಪೂರ್ಣ ಒಂದು ಚಿಕಿತ್ಸೆ, ಸಂಪೂರ್ಣ ಒಂದು ಪರಿಹಾರ ನಿಮಗೆ ಇಲ್ಲಿ ದೊರೆಯುತ್ತದೆ. ಸೊ ಖಂಡಿತ ನಮ್ಮ ಹೋಮಿಯೋಪತಿಯ ಸದುಪಯೋಗವನ್ನು ನೀವು ಸಹ ಪಡ್ಕೊಳ್ತಾ, ಇನ್ನು ಡಾಕ್ಟರ್ ಸ್ವಪ್ನಾಲಿ ಅವ್ರ ಜೊತೆ ನೀವು ದೂರವಾಣಿಯ ಮೂಲಕ ಮಾತಾಡಬೇಕು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ಅನ್ನೋದಾದ್ರೆ ಕರೆ ಮಾಡಿ 4647-5657. ಇನ್ನು ನೀವು ಡಾಕ್ಟರನ್ನ ನೇರ ಭೇಟಿ ಮಾಡಬೇಕು ನಿಮ್ಮ ಸಮಸ್ಯೆಗಾಗಿ ಅನ್ನೋದಾದ್ರೆ 4666-4777 ಅಥವಾ ಮತ್ತೊಂದು ಟೋಲ್ ಫ್ರೀ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ಖುದ್ದಾಗಿ ಭೇಟಿ ಮಾಡಬಹುದು. ಇನ್ನು ನಮ್ಮ ಹೋಮಿಯೋಪತಿ ಮಲೇಶ್ರಮ್ನ 7ನೇ ಕ್ರಾಸ್ ಅಲ್ಲಿ, ಇದಲ್ಲದೆ ಜಯನಗರ 4th ಬ್ಲಾಕ್ ಅಲ್ಲಿ ಸಹ ಇದೆ. ಇದು ನಮ್ಮ ಬೆಂಗಳೂರಿನ ಶಾಖೆಗಳಾಗಿರುತ್ತವೆ. ಇದಲ್ಲದೆ ಹುಬ್ಳಿ, ದಾವಣಗೆರೆ, ಮೈಸೂರು, ಕಲಬುರಗಿಯಲ್ಲಿ ಸಹ ನಮ್ಮ ಹೋಮಿಯೋಪತಿ ಇದೆ. ಎಸ್, ಖಂಡಿತ ಖುದ್ದಾಗಿ ಭೇಟಿ ಮಾಡಬಹುದು. ನಮಸ್ತೆ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಎಸ್, ಇವತ್ತು ನಾವು ಬಂಜೆತನದ ಬಗ್ಗೆ ಸಾಕಷ್ಟು ಒಂದು ಈಗಾಗಲೇ ನಾವು ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ಟಿದ್ವಿ, ಆದರೂ ಸಹ ಸಾಕಷ್ಟು ಜನ ಇನ್ನು ಈ ಬಂಜೆತನ ಅಂತ ಹೇಳಿದ ತಕ್ಷಣ ಸಾಕಷ್ಟು ಗುಪ್ತವಾಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಇನ್ನು ಹೇಳೋದಕ್ಕೆ ಬಹಳ ಒಂದು ಆತಂಕ ಪಡ್ಕೊಳ್ತಾ ಇರ್ತಾರೆ. ಸೊ ಫಸ್ಟ್ ಆಫ್ ಆಲ್, ಈ ಬಂಜೆತನ ಅಂದ್ರೆ ಏನು ಡಾಕ್ಟರ್? ಯಾಕಂದ್ರೆ ಸಾಕಷ್ಟು ಜನ ಕರೆ ಮಾಡಿದಾಗ ಹೇಳ್ತಾರೆ ಈಗಿಷ್ಟೇ ಮದುವೆ ಆಗಿದೆ, 2 ತಿಂಗಳಾಯ್ತು 3 ತಿಂಗಳಾಯ್ತು, ಇನ್ನೂ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಸೊ ಖಂಡಿತ ಬಂಜೆತನ ಅನ್ನೋದು ನಾವು ಯಾವಾಗ ಹೇಳ್ತೀವಿ, ಸೊ ಈ ಇನ್ಫರ್ಟಿಲಿಟಿ ಅನ್ನೋದು ನಾವು ಯಾವಾಗ ವರ್ಡ್ ಯೂಸ್ ಮಾಡ್ತೀವಿ ಅನ್ನೋದು ಖಂಡಿತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಷ್ಟೋ ಜನ ಅನ್ಕೊಂತಾರೆ, ಇವಾಗ 3 ಮಂತ್ಸ್ ಆಗಿದೆ, 4 ಮಂತ್ಸ್ ಆಗಿದೆ, ಪ್ಲಾನ್ ಮಾಡ್ತಾ ಇದೀವಿ, ಮಕ್ಕಳಾಗ್ತಾ ಇಲ್ಲ. ಸೊ ಖಂಡಿತ ಇದು ಬಂಜೆತನ ಸಮಸ್ಯೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ಮೇನ್ ಆಗಿ ಎಕ್ಸಾಕ್ಟ್ ಆಗಿ ಮಕ್ಕಳು ಆಗದೆ ಇರೋದನ್ನ ಬಂಜೆತನ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದ್ರೆ ಮದುವೆ ಆದ್ಮೇಲೆ. ಸೊ ಮಿನಿಮಮ್ ಅಂದ್ರೆ 12-24 ತಿಂಗಳಾದ್ರೂ ಕೂಡ ನೀವು ಯಾವುದೇ ರೀತಿ ಇಂಟರ್ಕೋರ್ಸ್ ಅಲ್ಲಿ ಪ್ರಿಕಾಷನರಿ ಟ್ರೀಟ್ಮೆಂಟ್ ಅಥವಾ ಕಾಂಟ್ರಾಸೆಪ್ಟಿವ್ಸ್ ಅನ್ನ ಯೂಸ್ ಮಾಡದೇ ಇದ್ರೂ ಕೂಡ ಒಂದು ಮಗುವಿಗೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ, ಆದ್ರೂ ಕೂಡ ಆ ಸಂದರ್ಭದಲ್ಲಿ ಮಗು ಆಗದೆ ಇದ್ದಾಗ ಅಂತ ಒಂದು ಸಂದರ್ಭಕ್ಕೆ ನಾವು ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ನಾವು ಕರಿಬಹುದು. ಸೊ ಸಡನ್ ಆಗಿ ನಮ್ಗೆ ಮದ್ವೆ ಆದ್ಮೇಲೆ 3 ಮಂತ್ಸ್ಗೆ ಪ್ಲಾನ್ ಮಾಡ್ತಾ ಇದೀವಿ, 6 ಮಂತ್ಸ್ಗೆ ಪ್ಲಾನ್ ಮಾಡ್ತಾ ಇದೀವಿ, ಆಗ್ತಾ ಇಲ್ಲ ಅನ್ನೋದಕ್ಕೆ ಖಂಡಿತ ನಾವು ಬಂಜೆತನ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಮಿನಿಮಮ್ ಪೀರಿಯಡ್ ನೀವು 1 ವರ್ಷ ಆದ್ರೂ ಅದಕ್ಕೆ ಕೊಡಬೇಕಾಗುತ್ತೆ. ಸೊ ಕೆಲವೊಂದ್ಸಲ ಅರ್ಲಿ ಪ್ರೆಗ್ನೆನ್ಸಿನೇ ಆಗುತ್ತೆ, ಬಟ್ ಕೆಲವೊಂದ್ಸಲ ನೀವು ಪ್ಲಾನ್ ಮಾಡಿದಾಗ ಆಗ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಅದಕ್ಕೆ ಬಂಜೆತನ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಯಾವಾಗ ಈ ಡ್ಯೂರೇಷನ್ ಏನಿರುತ್ತೆ, 12-24 ತಿಂಗಳವರೆಗೆ ನೀವು ರೆಗ್ಯುಲರ್ ಆಗಿ ಇಂಟರ್ಕೋರ್ಸ್ ಮಾಡಿದ್ರು ಕೂಡ ಇವಾಗ ಯಾವುದೇ ರೀತಿ ಕಾಂಟ್ರಾಸೆಪ್ಟಿವ್ ಅನ್ನು ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ಕನ್ಸೀವಿಂಗ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ. ಬಟ್ ಇಷ್ಟೊಂದು ನೀವು ಇವಾಗ ಕಾಂಟ್ರಾಸೆಪ್ಟಿವ್ಸ್ ಅಥವಾ ಪ್ರಿಕಾಷನರಿ ಟ್ರೀಟ್ಮೆಂಟ್ ಯೂಸ್ ಮಾಡದೇ ಇರುವಂತ ಸಂದರ್ಭದಲ್ಲೂ ಕೂಡ ಮಗು ಆಗದೆ ಇದ್ದಾಗ ಅಂತ ಒಂದು ಸಿಚುವೇಶನ್ಗೆ, ಕಂಡೀಷನ್ಗೆ ನಾವು ಬಂಜೆತನ ಸಮಸ್ಯೆ ಅಂತ ಖಂಡಿತ ಕರೀಬಹುದು. ಸೊ ಮೇನ್ ಆಗಿ ಈ ಬಂಜೆತನ ಸಮಸ್ಯೆಯನ್ನ ಖಂಡಿತ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ನೋಡ್ತಾ ಇದೀವಿ ಅಂತ ಹೇಳ್ಬೋದು. ಬಟ್ ಎಷ್ಟೋ ಜನ ಅನ್ಕೊಂತಾರೆ ಈ ಬಂಜೆತನ ಸಮಸ್ಯೆಯನ್ನ ಓನ್ಲಿ ಫಿಮೇಲ್ಸ್ ಇಂದ ಮಾತ್ರ ಬರುತ್ತೆ, ಹೆಣ್ಮಕ್ಳು ಮಾತ್ರ ಕಾರಣ ಆಗ್ತಾರೆ. ಬಟ್ ಖಂಡಿತ ಆ ತರ ಇರೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನ ಸೈಂಟಿಫಿಕ್ ಆಗಿ ನೋಡೋದಾದ್ರೆ, ಸೊ 30-35% ಫಿಮೇಲ್ ಇನ್ಫರ್ಟಿಲಿಟಿ ಕಾರಣ ಆದ್ರೆ, ಸೊ 25-30% ಮೇಲ್ ಇನ್ಫರ್ಟಿಲಿಟಿ ಕಾರಣ ಆಗುತ್ತೆ ಅಂತ ಕೂಡ ನಾವು ಖಂಡಿತ ಹೇಳ್ಬೋದು. ಸೊ ಹೀಗಾಗಿ ಈ ಬಂಜೆತನ ಸಮಸ್ಯೆಯನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡೋದಕ್ಕೆ ಕಾರಣ ಸುಮಾರು ಕಾರಣಗಳನ್ನ ನಾವು ನೋಡಬಹುದು. ಸೊ ಅದರಲ್ಲಿ ಮೇನ್ ಆಗಿ ಎಷ್ಟೋ ಜನ ಪೇಷಂಟ್ಸ್, ಇವಾಗ ನಾನು ಹೇಳಿದೆ ಬಂಜೆತನ ಅಂದ್ರೆ ಡೆಫಿನೇಷನ್ ಕೂಡ ಗೊತ್ತಿರೋದಿಲ್ಲ, ಯಾವ ಸಂದರ್ಭದಲ್ಲಿ ಬಂಜೆತನ ಅಂತ ಹೇಳ್ತೀವಿ, ಅಂಡ್ ಬಂಜೆತನ ಬಂದ್ರೆ ಅದು ಯಾವ ಕಾರಣದಿಂದ ಬರುತ್ತೆ, ಅಥವಾ ಮೇಲ್ ಇನ್ಫರ್ಟಿಲಿಟಿ ಕಾರಣ ಆಗಿದೆನಾ ಅಥವಾ ಫಿಮೇಲ್ಸ್ ಇಂದ ಏನಾದ್ರೂ ಕಾರಣ ಆಗಿದೆನಾ ಅಂತ ತಿಳ್ಕೊಳಕಿನ ಮುಂಚೆ, ಸೊ ಫಸ್ಟ್ ಆಫ್ ಆಲ್ ಈ ಇನ್ಫರ್ಟಿಲಿಟಿನಲ್ಲಿ ನಾವು ಎಷ್ಟು ತರದ ಟೈಪ್ಸ್ ಗಳನ್ನ ನೋಡ್ತಾ ಬರ್ತೀವಿ. ಇನ್ನು ಮೇನ್ ಆಗಿ ಇನ್ಫರ್ಟಿಲಿಟಿ ಅಥವಾ ಬಂಜೆತನದಲ್ಲಿ ನಾವು ಟೈಪ್ಸ್ ಗಳನ್ನ ನೋಡೋದಾದ್ರೆ, ಒಂದು ಪ್ರೈಮರಿ ಇನ್ಫರ್ಟಿಲಿಟಿ, ಎರಡನೇದಾಗಿ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ನಾವು ಕರೆಯಬಹುದು. ಪ್ರೈಮರಿ ಇನ್ಫರ್ಟಿಲಿಟಿ ಅಂತಂದ್ರೆ ಸ್ಟಾರ್ಟಿಂಗ್ ಇಂದನೇ ಸೊ ಕನ್ಸಿವ್ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಆದ್ರೂ ಒಂದ್ ಸಲನು ಕೂಡ ಅವ್ರು ಕನ್ಸಿವ್ ಆಗದೆ ಇರುವಂತ ಸಂದರ್ಭದಲ್ಲಿ. ಇನ್ನು ಎರಡನೇದಾಗಿ ಒಂದು ಮಗು ಆಗಿದೆ ಅವರಿಗೆ, ಸೊ ಎರಡನೇ ಮಗುವಿಗೆ ಪ್ಲಾನ್ ಮಾಡ್ತಾ ಇರಬೇಕಾದ್ರೆ ಕಷ್ಟ ಆಗ್ತಾ ಇದೆ, ಕನ್ಸಿವ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸಿಚುವೇಶನ್ಗೆ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತ ನಾವು ಕರಿತೀವಿ. ಇನ್ನು ಮೇನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಇನ್ಫರ್ಟಿಲಿಟಿ, ಕಂಬೈನ್ಡ್ ಇನ್ಫರ್ಟಿಲಿಟಿ ಅಂತಾನು ಕೂಡ ನೋಡ್ತಾ ಬರ್ತೀವಿ. ಫಿಮೇಲ್ ಇನ್ಫರ್ಟಿಲಿಟಿ ಅಂಡ್ ಮೇಲ್ ಇನ್ಫರ್ಟಿಲಿಟಿ ಅಂತಾನು ಕೂಡ ನೋಡ್ತಾ ಬರ್ತೀವಿ. ಕಂಬೈನ್ಡ್ ಇನ್ಫರ್ಟಿಲಿಟಿ ಅಂತಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಆಲ್ಮೋಸ್ಟ್ ಇಬ್ಬರಿಗೂ ಕೂಡ ತೊಂದರೆಗಳಿರುತ್ತೆ. ಇವಾಗ ಒಂದು ಮಗು ಬೇಕು ಅಂತಂದಾಗ
ಹಾಸ್ಪಿಟಲ್ಗೆ ಅಥವಾ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಕ್ಕೆ ಬಂದಾಗ ಸೊ ಎಲ್ಲಾ ರಿಪೋರ್ಟ್ಸ್ ಅನ್ನ ವೈಫ್ ದೇ ಮಾತ್ರ ಮಾಡಿಸಿದ್ರೆ ನಡೆಯೋದಿಲ್ಲ, ಖಂಡಿತ ಇಬ್ಬರದು ರಿಪೋರ್ಟ್ಸ್ ಬೇಕಾಗತ್ತೆ. ಇವಾಗ ಎಷ್ಟೋ ಜನ ಪೇಷಂಟ್ ಸ್ಟಾರ್ಟಿಂಗ್ ಇಂದಾನೆ ಎಲ್ಲಾ ರಿಪೋರ್ಟ್ಸ್ ಅನ್ನ ಮಾಡಿರ್ತಾರೆ, ಬಟ್ ಕೆಲವೊಬ್ರು 3 ವರ್ಷ 4 ವರ್ಷ ಆದ್ರೂ ಕೂಡ ಸೊ ಓನ್ಲಿ ಪ್ಲಾನ್ ಮಾಡ್ತಾ ಇರ್ತಾರೆ ಹೊರತು ಯಾವುದೇ ಡಾಕ್ಟರ್ ನ ಕನ್ಸಲ್ಟ್ ಮಾಡಿರೋದಿಲ್ಲ ಅಥವಾ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ಸ್ ಅನ್ನು ಕೂಡ ಮಾಡಿಸಿರೋದಿಲ್ಲ. ಸಿ ಖಂಡಿತ ಪಂಚೇತನ ಸಮಸ್ಯೆದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಸೂಕ್ಷ್ಮವಾಗಿ ನಾವು ಅದನ್ನ ಅಬ್ಸರ್ವ್ ಮಾಡಬೇಕಾಗತ್ತೆ, ಟೆಸ್ಟ್ ಗಳನ್ನ ಮಾಡಿಸಬೇಕಾಗತ್ತೆ. ಸೊ ಹೀಗಾಗಿ ಪಂಚೇತನ ವಿಷಯದಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಕಂಪ್ಲೀಟ್ ರಿಪೋರ್ಟ್ಸ್ ಗಳನ್ನ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಯಾವಾಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರದು ರಿಪೋರ್ಟ್ಸ್ ಗಳನ್ನ ನಾವು ಮಾಡಿದಾಗ ಸೊ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರಿಗೂ ಕೂಡ ತೊಂದರೆಗಳಿದ್ದಾಗ, ಫಾರ್ ಎಕ್ಸಾಂಪಲ್ ಇವಾಗ ವೈಫ್ಗೆ ಪೀರಿಯಡ್ಸ್ ನ ಪ್ರಾಬ್ಲಮ್ ಇರಬಹುದು, ಪಿಸಿಒಡಿ ಪ್ರಾಬ್ಲಮ್ ಇರಬಹುದು, ಅಥವಾ ಗರ್ಭಕೋಶದ ಸಮಸ್ಯೆ ಇರಬಹುದು, ಅಥವಾ ಹಾರ್ಮೋನ್ ಸಮಸ್ಯೆಗಳಿರಬಹುದು, ಅದನ್ನ ಮೇಲ್ಸಲಿ ನೋಡೋದಾದ್ರೆ ಸಕೌನ್ಸ್ ನ ಪ್ರಮಾಣ ಕಡಿಮೆ ಇರುವಂತದ್ದು ಇರಬಹುದು, ಅಥವಾ ಹೈಡ್ರೋಸಿಲ್ ಇರಬಹುದು, ವೆರಿಕೋಸಿಲ್ ಪ್ರಾಬ್ಲಮ್ ಇರಬಹುದು. ಸೊ ಹೀಗಾಗಿ ಹಸ್ಬೆಂಡ್ ಅಂಡ್ ವೈಫ್ ಇಬ್ರಿಗೂ ಕೂಡ ರಿಪೋರ್ಟ್ಸ್ ಅಲ್ಲಿ ತೊಂದರೆಗಳು ಉಂಟಾದಾಗ ಸೊ ಇಬ್ರಿಗೂ ಕೂಡ ಪ್ರಾಬ್ಲಮ್ ಇರೋದ್ರಿಂದ ಆ ಒಂದು ಸಿಚುವೇಶನ್ಗೆ ನಾವು ಕಂಬೈನ್ಡ್ ಇನ್ಫರ್ಟಿಲಿಟಿ ಅಂತ ನಾವು ಕರಿತಾ ಬರ್ತೀವಿ. ಇನ್ನು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಟೆಸ್ಟ್ ಗಳನ್ನ ನೀವು ಮಾಡಿಸಿರ್ತೀರಾ, ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಅನ್ನು ಕೂಡ ನೀವು ಮೊದಲಿಂದನು ಮಾಡಿಸಿದಾಗ ಆಲ್ಮೋಸ್ಟ್ ಎಲ್ಲಾನು ಕೂಡ ನಾರ್ಮಲ್ ಅಂತ ಬಂದಿರುತ್ತೆ. ಇವಾಗ ಸ್ಕ್ಯಾನ್ ಇರ್ಬೋದು ನಾರ್ಮಲ್ ಅಂತ ಬಂದಿರುತ್ತೆ, ಹಾರ್ಮೋನ್ ಟೆಸ್ಟ್ ಅಲ್ಲೂ ಕೂಡ ವೇರಿಯೇಷನ್ಸ್ ಅಥವಾ ವ್ಯಾಲ್ಯೂಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಅದನ್ನ ಸೆಮೆನ್ ಅನಾಲಿಸಿಸ್ ಅನ್ನ ಮೇಲ್ಸ್ ಅಲ್ಲಿ ಮಾಡಿದಾಗ ಸೊ ಸ್ಪರ್ಮ್ ಕೌಂಟ್ ಏನಿದೆ ನಾರ್ಮಲ್ ಆಗಿರುತ್ತೆ, ಅಥವಾ ಮೋಟಿಲಿಟಿ ಕೂಡ ನಾರ್ಮಲ್ ಆಗಿರುತ್ತೆ, ಟ್ಯೂಬಲ್ ಬ್ಲಾಕೇಜ್ ಕೂಡ ಯಾವುದೇ ರೀತಿ ಫಿಮೇಲ್ಸ್ ಅಲ್ಲಿ ಕಾಣಿಸ್ಕೊಂಡಿರೋದಿಲ್ಲ. ಬಟ್ ಆದ್ರೂ ಕೂಡ ಏನಕ್ಕೆ ಮಕ್ಕಳು ಆಗ್ತಾ ಇಲ್ಲ, ಸೊ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕೂಡ ಸೊ ರಿಪೋರ್ಟ್ಸ್ ಅಲ್ಲಿ ಆ ಡಯಾಗ್ನೋಸಿಸ್ ಆಗ್ತಾ ಇಲ್ಲ ಒಂದು ಸಂದರ್ಭದಕ್ಕೆ ನಾವು ಇಲ್ಲಿ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಲ್ಲಿ ಮೇನ್ ಪ್ರಾಬ್ಲಮ್ ಆಗೋದು ಓವ್ಯುಲೇಷನ್ ಅಲ್ಲಿ, ಅಂದ್ರೆ ಯಾವಾಗ ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ಅಥವಾ ಜೈಗೋಟ್ ಫಾರ್ಮೇಶನ್ ಆಗೋ ಪೀರಿಯಡ್ ಏನಿರುತ್ತೆ, ಸೊ ಮೇನ್ ಆಗಿ ಎಗ್ ಮತ್ತೆ ಸ್ಪರ್ಮ್ ರೀಚ್ ಆಗೋ ಟೈಮ್ ಏನಿರುತ್ತೆ, ಸೊ ಅಲ್ಲಿ ಪ್ರಾಬ್ಲಮ್ ಉಂಟಾದಾಗ ಅದಕ್ಕೆ ಯೂಶ್ವಲಿ ನಾವು ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ನಾವು ಅದನ್ನ ಕರಿತಾ ಬರಬಹುದು. ಖಂಡಿತ. ಸೊ ನಾವು ವೀಕ್ಷಕರೇ, ನೀವು ಸಹ ಈ ಬಂಜೆತನದ ಒಂದು ಡೆಫಿನಿಷನ್ ಅನ್ನು ತಿಳ್ಕೊಂಡಿದ್ದೀರಾ. ಮದುವೆ ಆಗಿ ದೀರ್ಘಕಾಲದ ನಂತರವೂ ಇನ್ನೂ ನಿಮ್ಗೆ ಮಕ್ಕಳು ಆಗಲಿಲ್ಲ ಅನ್ನೋ ಒಂದು ಸಮಸ್ಯೆ ಇದ್ದಲ್ಲಿ ಮಾತ್ರ ಇಲ್ಲಿ ಬಂಜೆತನ ಅಥವಾ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೀರಾ. ಸೊ ಖಂಡಿತ ಇದಕ್ಕೆ ಹಲವಾರು ಕಾರಣಗಳಿದೆ ಅಂಡ್ ಹಲವಾರು ವಿಧಗಳಿದೆ ಅಂತ ಸಹ ನೀವು ತಿಳ್ಕೊಂಡಿದ್ದೀರಾ. ಇದೇ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಲ್ಲಿ ಖಂಡಿತ ನಮಗೆ ಕರೆ ಮಾಡಬಹುದು. ಡಾಕ್ಟರ್ ಸ್ವಪ್ನಾಲಿ ನಮ್ಮ ಮುಂದೆಗಿದ್ದಾರೆ. ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆ 4647 5657. ಅಂಡ್ ನೀವು ಕರೆ ಮಾಡುವ ಮುನ್ನ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ನಮಗೆ ಕರೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇನ್ನು ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಸಮಸ್ಯೆಗೆ ಶಾಶ್ವತ ಒಂದು ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ, ಒಂದು ಅಲರ್ಜಿ ಮೈಗ್ರೇನ್ ಆಗಿರ್ಬೋದು, ಒಂದು ತ್ವಚೆಯ ಸಮಸ್ಯೆಗಳಾಗಿರ್ಬೋದು, ಅಥವಾ ಥೈರಾಯ್ಡ್, ಪಿಸಿಒಡಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕಿಡ್ನಿಯ ಸ್ಟೋನ್ಗಳ ಸಮಸ್ಯೆ ಆಗಿರಬಹುದು, ಅಥವಾ ಮೈಗ್ರೇನ್ ಸಮಸ್ಯೆ, ಏನು ಹೈಪರ್ ಟೆನ್ಷನ್ಸ್, ಡಯಾಬಿಟೀಸ್, ಆರ್ಥ್ರೈಟಸ್ ಸಮಸ್ಯೆ, ಹೇರ್ಫಾಲ್ ಸಮಸ್ಯೆ, ಹೀಗೆ ಹಲವಾರು ಎಲ್ಲ ತರಹದ ಒಂದು ಸಮಸ್ಯೆಗೂ ಇಲ್ಲಿ ಪುರುಷರಲ್ಲಿ ಮತ್ತು ಹೆಣ್ಮಕ್ಳಲ್ಲಿ ಯಾರಲ್ಲಿ ನೋಡಿದ್ರು ಯಾವುದೇ ಸಮಸ್ಯೆ ಇದ್ದಲ್ಲೂ ಖಂಡಿತ ನೀವು ಸಹ ನಮ್ಮ ಹೋಮಿಯೋಪತಿಗೆ ಖುದ್ದಾಗಿ ಭೇಟಿ ಮಾಡಬಹುದು. ನಮ್ಮ ಹೋಮಿಯೋಪತಿ ಮಲೇಶ್ವರಂನ 7ನೇ ಕ್ರಾಸ್ ಅಲ್ಲಿದೆ, ಇದಲ್ಲದೆ ಜಯನಗರಲ್ಲಿ ಇದೆ. ಇದು ನಮ್ಮ ಬೆಂಗಳೂರಿನ ಶಾಖೆಗಳಾಗಿರುತ್ತವೆ. ಅಂಡ್ ಫಸ್ಟ್ ಕನ್ಸಲ್ಟೇಷನ್ ಇಸ್ ಅ ಫ್ರೀ ಕನ್ಸಲ್ಟೇಷನ್ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹಳೆಯ ಒಂದು ಹಿಸ್ಟ್ರಿ ರಿಪೋರ್ಟ್ಸ್ ಇದ್ದಲ್ಲಿ ಖಂಡಿತ ಅದನ್ನ ತಗೊಂಡ್ ಬನ್ನಿ. ಎಕ್ಸ್ರೇಸ್ ಆಗಿರ್ಬೋದು, ಸ್ಕ್ಯಾನ್ಸ್ ಅಂಡ್ ಬ್ಲಡ್ ರಿಪೋರ್ಟ್ಸ್ ಆಗಿರ್ಬೋದು, ಒಂದು ಖಂಡಿತ ಇದು ಉತ್ತಮ ಆಗುತ್ತೆ, ಬಹಳ ಉಪಯೋಗಕ್ಕೆ ಬರಬಹುದು. ಸೊ ಎಸ್, ಇನ್ನು ಡಾಕ್ಟರ್ ಇಲ್ಲಿ ನಾವು ಟೈಪ್ಸ್ ಅಂತ ಹೇಳಿದಾಗ ಪ್ರೈಮರಿ ಅಂಡ್ ಸೆಕೆಂಡ್ರಿ ಅಂತ ಹೇಳಿದ್ರಿ. ಸೊ ಪ್ರೈಮರಿಗೂ ಸೆಕೆಂಡ್ರಿಗೂ ಏನು ವ್ಯತ್ಯಾಸ ಇದೆ? ಸಿ, ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಅಂದಾಗ ಸೊ ಮದುವೆ ಆದ್ಮೇಲೆ, ಸೊ 1 ವರ್ಷ ಆದ್ರೂ 2 ವರ್ಷ ಆದ್ರೂ ಕೂಡ ಸೊ ಯಾವುದೇ ರೀತಿ ಇವಾಗ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡದೆ ಇದ್ದ ಒಂದು ಸಂದರ್ಭದಲ್ಲೂ ಕೂಡ ಅವರು ಪ್ಲಾನ್ ಮಾಡಿದಾಗ ಮಗು ಆಗದೆ ಇರುವಂತ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಖಂಡಿತ. ಎಸ್, ಇನ್ನು ಮತ್ತಷ್ಟು ಮಾಹಿತಿನ ಪಡೆಯೋಣ. ಕಾರ್ಯಕ್ರಮದ ಮೊದಲನೇ ಕರೆ ಇದೆ. ಹಲೋ 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 ಮ್ಯಾಮ್, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಸಂಗೀತಾ ಅಂತ. ಹೇಳಿ ಸಂಗೀತಾ, ಏನ್ ಸಮಸ್ಯೆ ಇದೆ ತಮ್ಗೆ? ಮ್ಯಾಮ್, ನಂಗೆ PCOD ಪ್ರಾಬ್ಲಮ್ ಇತ್ತು. ಓಕೆ ಮ್ಯಾಮ್, ನಿಮ್ಮ ವಯಸ್ಸು ಎಷ್ಟು ಸಂಗೀತಾ? ನನ್ನ ಹೆಸರು 23, ನನ್ನ ಏಜ್ 23. ಓಕೆ ಮ್ಯಾಮ್, ಯಾವಾಗಿಂದ ಈ ಸಮಸ್ಯೆ ಇದೆ ತಮ್ಗೆ? ಮ್ಯಾಮ್, ನನ್ಗೆ ಆಲ್ಮೋಸ್ಟ್ 1 ಇಯರ್ ಇಂದ. ಬಟ್ ಏನಾಯ್ತು ಅಂದ್ರೆ, ಲಾಸ್ಟ್ ಮಂತ್ ನನ್ಗೆ ಡ್ರಿಲ್ಲಿಂಗ್ ಆಯ್ತು. ಓಕೆ ಮ್ಯಾಮ್, ಲ್ಯಾಟ್ರೋಸ್ಕೋಪಿ ಡ್ರಿಲ್ಲಿಂಗ್ ಆಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ ಪೀರಿಯಡ್ ಆಗೇ ಇಲ್ಲ. ಮೀನ್ಸ್ 1 ಮಂತ್ 5 ಡೇಸ್ ಆಗಿದೆ, ಇನ್ನ ಪೀರಿಯಡ್ ಆಗಿಲ್ಲ. ಓಕೆ, ಡಾಕ್ಟರ್ ಸ್ವಪ್ನಾಲಿ ಇದ್ದಾರೆ, ಸಂಗೀತಾ ಮಾತಾಡಿ. ಓಕೆ, ಹಲೋ ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನನ್ನ ಹೆಸರು ಸಂಗೀತಾ ಅಂತ. ಅದೇ, ನಂಗೆ PCOD ಪ್ರಾಬ್ಲಮ್ ಇತ್ತು 1 ಇಯರ್ ಇಂದ. ಓಕೆ ಮ್ಯಾಮ್. ಲಾಸ್ಟ್ 3 ಮಂತ್ಸ್ ಇಂದ ನನ್ಗೆ ಫಲ್ಲಿಕ್ಯುಲರ್ ಸ್ಟಡಿ ಸ್ಕ್ಯಾನ್ ಮಾಡಿದ್ರು, ಹೆಗ್ ರಿಲೀಸ್ ಆಗ್ತಿಲ್ಲ. ಓಕೆ, ತುಂಬಾ ಸಿವಿಯರ್ ಆಗಿದೆ ಸಿಟ್ ಅಂತ ಹೇಳಿದ್ರು. ಡ್ರಿಲ್ಲಿಂಗ್ ಮಾಡ್ಸ್ಕೊಳ್ಳಿ ಅಂತ ಹೇಳಿದ್ರಾ? ಹಾ, ಮಾಡ್ಸ್ಕೊಳ್ಳಿ ಅಂದಿದ್ರು. ಮಾಡ್ಸಿದ್ದೀನಿ ಲಾಸ್ಟ್ ಮಂತ್. ಓಕೆ,
ಲಾಸ್ಟ್ ಮಂತ್ ಅಂದ್ರೆ ಆಗಸ್ಟ್ 29 ಅಲ್ಲಿ ಮಾಡಿಸಿರೋದು. ಸರಿ, ಸೊ ಅದಾದ್ಮೇಲೆ ಈ ಮಂತ್ ಇಂದ ನನಗೆ ಪಿರಿಯಡ್ಸ್ ಬಂದಿಲ್ಲ. ಓಕೆ ಮಾ. ಸೊ ನೋಡಿ ಸಂಗೀತ, ಮೇನ್ ಆಗಿ ಪಿಸಿಒಡಿ ಅಂತಂದ್ರೆ ನಾವು ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ ಕರಿತೀವಿ. ಅಂದ್ರೆ ಇವಾಗ ನಿಮ್ಮ ಗರ್ಭಕೋಶದಲ್ಲಿ ಓವರೀಸ್ ಏನಿರುತ್ತೆ, ಸೊ ಆ ಓವರೀಸ್ ಎನ್ಲಾರ್ಜ್ ಆಗ್ಬಿಟ್ಟು ಅದ್ರ ಮೇಲೆ ನೀರಿನ ಗುಳ್ಳೆಗಳ ತರ ಸಿಸ್ಟ್ ಫಾರ್ಮೇಷನ್ ಆಗಿರುತ್ತೆ. ಸೊ ಅದು ಆಗೋದಕ್ಕೆ ಕಾರಣಗಳು ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಹಾರ್ಮೋನ್ಸ್ ನ ಸಮತೋಲನ ಕಳೆದು ಹೋಗ್ತಾ ಇದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಆ ಸಿಸ್ಟ್ ಗಳನ್ನ ಆಗಿರೋದನ್ನ ನೀವು ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ತಗೊಂಡಾಗ ಮಾತ್ರ ನಿಮ್ಗೆ ಸೈಕಲ್ಸ್ ಕರೆಕ್ಟ್ ಆಗಿ ಆಗುತ್ತೆ. ಇವಾಗ ಎಷ್ಟೋ ಜನ ಹಾರ್ಮೋನ್ಸ್ ಟ್ಯಾಬ್ಲೆಟ್ ತಗೊಂತಾರೆ, ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂತಾರೆ, ಡ್ರಿಲ್ಲಿಂಗ್ ಮಾಡಿಸ್ಕೊಂತೀರಾ. ಸೊ ಅದಾದ ನಂತರ ಅಮ್ಮ ವಿದಿನ್ ಫ್ಯೂ ಮಂತ್ಸ್ ಅಲ್ಲಿ ಕೂಡ ಮತ್ತೆ ನಿಮಗೆ ರಿಆಕರೆನ್ಸ್ ಆಗುತ್ತೆ. ಸೊ ನ್ಯಾಚುರಲ್ ಆಗಿ ನಾವು ಆ ಗುಳ್ಳೆಗಳನ್ನ ಕರಗಿಸೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಆ ನ್ಯಾಚುರಲ್ ಆಗಿ ಗುಳ್ಳೆಗಳು ಕರಗದವ್ರ ಜೊತೆಗೆ ಸೊ ನಿಮಗೆ ನ್ಯಾಚುರಲ್ ಆಗಿ ಬಾಡಿನಲ್ಲಿ ಸಿಗ್ತಾ ಇರುವಂತಹ ಹಾರ್ಮೋನ್ಸ್ ನ ಲೆವೆಲ್ಸ್ ಏನ್ ಕಡಿಮೆ ಆಗ್ತಾ ಇದೆ ಅದನ್ನ ನಾರ್ಮಲ್ ಆಗೋದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರ್ತೀವಿ. ಅದಾದ ನಂತರ ಗರ್ಭಕೋಶದಲ್ಲಿ ಆಗಿರೋ ನೀರಿನ ಗುಳ್ಳೆಗಳನ್ನ ಕರಗಿಸೋದಕ್ಕೆ ಫಸ್ಟ್ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಗೆ ಮಂತ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗುತ್ತೆ. ಮಂತ್ಲಿ ಸೈಕಲ್ಸ್ ಕರೆಕ್ಟ್ ಆಗಿ ಆದ್ರೆ, ಎಕ್ಸಾಂಪಲ್ 28-30 ದಿವಸಕ್ಕೆ ಮುಟ್ಟು ಕರೆಕ್ಟ್ ಆಗಿ ಆದ್ರೆ ಓವ್ಯುಲೇಷನ್ ಕರೆಕ್ಟ್ ಆಗಿ ಆಗುತ್ತೆ. ಓವ್ಯುಲೇಷನ್ ಕರೆಕ್ಟ್ ಆಗಿ ಹೇಳಿ. ಇದು ನನ್ಗೆ ಲಾಸ್ಟ್ ಮಂಡೆ 1 week ಬ್ಯಾಕ್ ನನ್ಗೆ ಸ್ಕ್ಯಾನ್ ಮಾಡಿದ್ರು. ಸೊ ಇವಾಗ ಏನಂದಿದ್ದಾರೆ, ಸ್ಕ್ಯಾನ್ ಮಾಡಿ ಎಲ್ಲ ನೀರಿನ ಗುಳ್ಳೆ ಎಲ್ಲ ಕ್ಲಿಯರ್ ಆಗಿದೆ. ಸೊ 8 months ಒಳಗಡೆ ನೀವು ಪ್ರೆಗ್ನೆನ್ಸಿ ಆಗೋ ತರ ಟ್ರೀಟ್ಮೆಂಟ್ ತಗೋಬೇಕು. ತಗೊಂಡಾದ್ಮೇಲೆ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಮೇನಬ್ಲಿ ಈ 3 months ಅಲ್ಲಿ ತುಂಬಾ ಚಾನ್ಸಸ್ ಇರುತ್ತೆ ಅಂತ ಅಂದ್ರು. ಓಕೆ ಅಮ್ಮ, ಬಟ್ ಇವಾಗಿಂದಾನೇ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತಾ ಇದೆ ಅಲ್ಲಮ್ಮ. ಸೊ ಆರ್ಟಿಫಿಷಿಯಲ್ ಮೆಥಡ್ ಇಂದ ಹೋಗಿದೀರ ನೀವು, ಓಕೆ. ಬಟ್ ಆ ಮೆಡಿಸಿನ್ ಅದನ್ನ ಆ ತರ ನೀವು ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಕಂಪ್ಲೀಟ್ ಆಗಿ ಗುಳ್ಳೆಗಳು ಕರಗೋದಿಲ್ಲ ಅಮ್ಮ. ವಿದಿನ್ 3-4 months ಅಲ್ಲಿ ಮತ್ತೆ ಗುಳ್ಳೆಗಳು ಬರುತ್ತೆ. ಸೊ ಅವಾಗ ನೀವು ಪ್ರೆಗ್ನೆಂಟ್ ಆದ್ರೂ ಕೂಡ ಅಬೋರ್ಷನ್ ಅಥವಾ ಮತ್ತೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನ್ಯಾಚುರಲ್ ಆಗಿ ಗುಳ್ಳೆಗಳನ್ನ ಕರಗಿಸೋದ್ರ ಜೊತೆಗೆ ಮೇನ್ ಇವಾಗ ನೀವು ಪ್ರೆಗ್ನೆಂಟ್ ಆಗ್ಬೇಕು ಅಂತಂದ್ರೆ ಆ ಗುಳ್ಳೆಗಳು ಕರಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಎಲ್ಲಾ ಹಾರ್ಮೋನ್ಸ್ ನ ಸಮತೋಲನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ರಿಪೋರ್ಟ್ಸ್ ನಾರ್ಮಲ್ ಬಂದಿದೆ, 3 months ಆದ್ಮೇಲೆ ಮತ್ತೆ ಗುಳ್ಳೆಗಳು ಫಾರ್ಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಎಷ್ಟೋ ಜನ ಪೇಷಂಟ್ಸ್ ಇವಾಗ ನಮ್ಮ ಹತ್ರ ಮಾಡಿಸ್ಕೊಂಡು ಮತ್ತೆ ರಿಆಕರೆನ್ಸ್ ಆಗಿರೋರು ಇದಾರೆ. ಸೊ ಹೀಗಾಗಿ ನೆಕ್ಸ್ಟ್ ಅದೇ ತರ ರಿಪೀಟೆಡ್ ಆಗಾದ್ರೆ ಇನ್ನೊಂದ್ಸಲ ನೀವು ಡ್ರಿಲ್ಲಿಂಗ್ ಮಾಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಖಂಡಿತ ಒಂದ್ಸಲ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ. 3 months ನೀವು ಟ್ರೀಟ್ಮೆಂಟ್ ಅನ್ನ ನಿಮ್ಗೆ ಕೊಡ್ತಾ ಬರ್ತೀವಿ. ಆ ನ್ಯಾಚುರಲ್ ಆಗಿರೋ ಮೆಡಿಕೇಶನ್ಸ್ ಮುಖಾಂತರ ಫಸ್ಟ್ ಪಿಸಿಒಡಿ ಪ್ರಾಬ್ಲಮ್ ಅನ್ನ ಕಂಪ್ಲೀಟ್ಲಿ ಕ್ಲಿಯರ್ ಮಾಡಾದ್ಮೇಲೆ ಇವಾಗ ನಿಮ್ಗೆ ಮೊಟ್ಟೆನ ಬೆಳವಣಿಗೆ ಏನಿರುತ್ತೆ ಅಥವಾ ಫಾಲಿಕ್ಯುಲರ್ ಸ್ಟಡಿ ಏನ್ ಮಾಡ್ತೀರಾ ಅದ್ರಲ್ಲಿ ನಿಮ್ಗೆ ರಪ್ಚರ್ ಆಗ್ತಿರುವಂತದ್ದು ಅಥವಾ ಮೊಟ್ಟೆನ ಬೆಳವಣಿಗೆ ಎಷ್ಟಾಗ್ತಿದೆ, ಪ್ರತಿ ಸಲ ನಾವು ಸ್ಕ್ಯಾನ್ ಮಾಡಿದಾಗ ಟೆಸ್ಟ್ ಮಾಡಿದಾಗ ನಿಮ್ಗೆ ಅದನ್ನ ತೋರಿಸ್ತಾ ಬರ್ತೀವಿ. ಸೊ ಅವಾಗ ನೀವು ನ್ಯಾಚುರಲ್ ಆಗಿ ಕನ್ಸಿವ್ ಆಗ್ಬಿಟ್ಟು ಹೆಲ್ದಿ ಅಥವಾ ಈಗ ಯಾವುದೇ ರೀತಿ ಅಬೋರ್ಷನ್ ಅಥವಾ ಮಿಸ್ಕ್ಯಾರೇಜ್ ಕಾಂಪ್ಲಿಕೇಶನ್ಸ್ ಆಗದೆ ಇರುವ ಹಾಗೆ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋದಿಕ್ಕೆ ನಿಮ್ಗೆ ಹೆಲ್ಪ್ ಮಾಡಬಹುದು. ಸೊ ಖಂಡಿತ ಮಾಡಿಸಿ ಅಮ್ಮ ಒಂದ್ಸಲ, ಯಾಕಂತಂದ್ರೆ ಇವಾಗ 1 month ಇಂದ ಪೀರಿಯಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಕೆಲವು ಅವ್ರು ನಿಮಗೆ ವಿದಿನ್ 3 months ಇನ್ ಟೈಮ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದ್ಸಲ UPT ಟೆಸ್ಟ್ ನೀವು ಖಂಡಿತ ಮಾಡಿಸ್ಕೋಬಹುದು. ಓಕೆ, ಧನ್ಯವಾದ ಸಂಗೀತಾ ಅವರೇ ಕರೆ ಮಾಡಿದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 4666-4777 ಅಂತ ಹೇಳ್ತಾ ಮತ್ತೊಂದು ಕರೆ ಇದೆ. ಹಲೋ, ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಸೊ ಇನ್ನು ವೀಕ್ಷಕರೇ, ಇಲ್ಲಿ ನಾವು ಬಂಜೆತನದ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಇದೀವಿ. ಇನ್ನು ಬಂಜೆತನ ಅಂತ ಹೇಳಿದ ತಕ್ಷಣ ಹೀಗೆ ಹಿಂದಿನ ಕಾಲದಲ್ಲಿ ಬರೀ ಹೆಣ್ಮಕ್ಕಳನ್ನು ದೂಷಣೆ ಮಾಡ್ತಾ ಇದ್ರು, ಆದರೆ ಈಗಿನ ಒಂದು ಜನರೇಷನಲ್ಲಿ ಖಂಡಿತ ಗಂಡಸರು ಇದಕ್ಕೆ ಕಾರಣ ಆಗ್ತಾ ಇದ್ದಾರೆ ಅಂತ ಸಹ ಇಲ್ಲಿ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ಸೊ ಇನ್ನೂ ಈ ಬಂಜೆತನ ಸಮಸ್ಯೆ ಅಂತ ಹೇಳಿದ ತಕ್ಷಣ ಬರೀ ನನ್ನ ಒಂದು ಹೆಂಡತಿಯಲ್ಲಿ ಮಾತ್ರ ಅಥವಾ ನಮ್ಮ ಮಹಿಳೆಯರಲ್ಲಿ ಮಾತ್ರ ಈ ಸಮಸ್ಯೆ ಇರುತ್ತೆ, ಅವರು ಮಾತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು ಅನ್ನೋ ಒಂದು ತಪ್ಪು ಅಭಿಪ್ರಾಯ, ತಪ್ಪು ಕಲ್ಪನೆಯನ್ನು ಇನ್ಮೇಲೆ ನಿಲ್ಲಿಸಬೇಕಾಗುತ್ತೆ. ಸೊ ಈ ಸಮಸ್ಯೆ ಇದ್ದವರು ಖಂಡಿತ ಖುದ್ದಾಗಿ ಕಪಲ್ಸ್ ಅಂದ್ರೆ ಗಂಡ ಹೆಂಡತಿ ಇಬ್ರು ಸಹ ದಂಪತಿ ಸಮೇತ ಇಲ್ಲಿ ಡಾಕ್ಟರ್ ಅಲ್ಲಿ ತೋರಿಸ್ಕೊಳ್ಳೋದು ಬಹಳ ಉತ್ತಮ ಅಂತ ಸಹ ತಿಳ್ಕೊಳ್ತಾ ಇದ್ದೀರಾ. ಎಸ್, ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಸೊ ಇನ್ನು ಇಲ್ಲಿ ಪ್ರೈಮರಿ ಇನ್ಫರ್ಟಿಲಿಟಿ ಆಯ್ತು ಡಾಕ್ಟರ್, ವಾಟ್ ಇಸ್ ಸೆಕೆಂಡರಿ ಇನ್ಫರ್ಟಿಲಿಟಿ? ಸಿ, ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದಾಗ ಎಷ್ಟೋ ಜನ ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ಸೊ ನಮ್ಗೆ ಆಲ್ರೆಡಿ ಒಂದು ಮಗು ಇದೆ, ಬಟ್ ಇವಾಗ 5 years ಆಗಿದೆ, 6 years ಆಗಿದೆ, ಇನ್ನೊಂದು ಮಗುವಿಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಬಟ್ ಆಗ್ತಾ ಇಲ್ಲ. ಸಿ, ಖಂಡಿತ ಫಸ್ಟ್ ಮಗುವಿಗೆ ಮಾತ್ರ ಪ್ಲಾನ್ ಮಾಡಿದಾಗ ಮಾತ್ರ ನಿಮ್ಗೆ ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆಗಳಿರುತ್ತೆ ಅಂತಲ್ಲ, ಎರಡನೇ ಮಗುವಿಗೆ ನೀವು ಪ್ಲಾನ್ ಮಾಡ್ತಾ ಇರಬೇಕಾದ್ರೂ ಕೂಡ ಸಮಟೈಮ್ಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಟೆನ್ಷನ್ ಸ್ಟ್ರೆಸ್ ಇಂದ ಥೈರಾಯ್ಡ್ ಸಮಸ್ಯೆ ಬಂದಿರಬಹುದು ಅಥವಾ PCOD ಸಮಸ್ಯೆ ಬಂದಿರಬಹುದು. ಸೊ ಯಾವಾಗ ನೀವು ಎರಡನೇ ಮಗುವಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಆದ್ರೂ ಕೂಡ ಆಗ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಅದಕ್ಕೆ ನಾವು ಸೆಕೆಂಡ್ ಇನ್ಫರ್ಟಿಲಿಟಿ ಅಂತ ನಾವು ಅದನ್ನ ಕರೀಬಹುದು. ಖಂಡಿತ. ಸೊ ಇನ್ನು ಈ ಒಂದು ಸಮಸ್ಯೆ ಇದ್ದಲ್ಲಿ ನೀವು ಸಹ ಕರೆ ಮಾಡಬಹುದು, ಕರೆ ಮಾಡಿ 4647-5657 ಅಂತ ಹೇಳ್ತಾ ಡಾಕ್ಟರ್ ಸ್ವಪ್ನಾಲಿ ನಮ್ಮ ಮುಂದಿದ್ದಾರೆ. ಅಂಡ್ ವೀಕ್ಷಕರಿಗೆ ಕರೆ ಮಾಡುವ ಮುನ್ನ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ಕರೆ ಮಾಡಿ. ಅಂಡ್ ಒಂದು ಕರೆಗೆ ಒಂದು ಪ್ರಶ್ನೆ ಮಾತ್ರ ಅಂತ ತಿಳಿಸ್ತಾ ಎಸ್ ಮತ್ತೊಂದು ಕರೆ ಇದೆ. ಹಲೋ 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 ನಮಸ್ತೆ, ನಿಮ್ಮ ಹೆಸರು? ಅಂತ ಮೇಡಮ್, ಡಾಕ್ಟರ್ ಕೊಡಿ.
ಓಕೆ ಮಾ, ನಿಮ್ಮ ಹೆಸರು ಹೇಳಿದ್ರಿ, ಏನ್ ಸಮಸ್ಯೆ ಇದೆ ನಿಮ್ಗೆ? ಮೇಡಮ್ ನಮಗೆ ಪೀರಿಯಡ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ ಮಾ, ಡಾಕ್ಟರ್ ಸ್ವಪ್ನಲ್ ಇದಾರೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ಹಲೋ, ಕೇಳಿಸ್ತಾ ಇದೆ ಮಾ, ಹೇಳಿ, ಏನ್ ಪ್ರಾಬ್ಲಮ್ ಇದೆ ಹೇಳಿ. ಈ ಟ್ರೀಟ್ಮೆಂಟ್ ತಗೊಂತಿದ್ದೀರಾ, ಯಾವಾಗಿಂದ ಇದೆ? ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದೀವಿ, ಆದ್ರೂ ಆಗ್ತಾ ಇಲ್ಲ. ವಯಸ್ಸು ಎಷ್ಟಮ್ಮ ನಿಮ್ಗೆ? ವಯಸ್ಸಿಗೆ 25. ಮದ್ವೆ ಆಗಿದಾನಮ್ಮ? ಮದ್ವೆ ಆಗಿ ಒಂದ್ ಮಗು ಇದೆ ಮೇಡಮ್, ಇನ್ನೊಂದ್ ಮಗುಗೆ ಕನ್ಸೀವ್ ಮಾಡ್ತಿದೀವಿ, ಆಗ್ತಾ ಇಲ್ಲ. ಓಕೆ ಮಾ, ಸೊ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಇಂದಾನೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೇನಾ? ಅಷ್ಟು ಮದ್ವೆಗಿನ ಮುಂಚೆ ಇಂದಾನೆ ಇತ್ತು. ಓಕೆ ಮಾ, ಈಗ ಮತ್ತೆ ಮದ್ವೆ ಆದ್ಮೇಲೆ ಒಂದ್ ಮಗು ಆಯ್ತು. ಓಕೆ, ಟ್ರೀಟ್ಮೆಂಟ್ ಎಲ್ಲ ತಗೊಂಡ್ವಿ ಆಯ್ತು, ಈಗ ಮತ್ತೆ ಇನ್ನೊಂದ್ ಮಗು ಕನ್ಸೀವ್ ಮಾಡ್ತಿದೀವಿ, ಆಗ್ತಾ ಇಲ್ಲ. ಸೊ ಓನ್ಲಿ ಮಗುವಿಗೆ ಇವಾಗ ಕನ್ಸೀವ್ ಆಗೋದಕ್ಕೆ ಮಾತ್ರ ತೊಂದರೆ ಆಗ್ತಾ ಇದ್ದಾನೆ, ಅಥವಾ ನಿಮ್ಗೆ ನ್ಯಾಚುರಲ್ ಆಗಿ ಬಾಡಿನಲ್ಲಿ ಆಗ್ತಿರುವಂತ ಫಂಕ್ಷನ್ಸ್ ನಲ್ಲೂ ಕೂಡ ಏನಾದ್ರೂ ತೊಂದರೆ ಡಿಸ್ಟರ್ಬೆನ್ಸ್ ಕಾಣಿಸ್ತಾ ಇದೆ? ದಪ್ಪ ಆಗುವುದು, ಸುಸ್ತಾಗುವಂತದ್ದು? ಹೌದು ಮೇಡಮ್, ದಪ್ಪ ಆಗಿದೆ ತುಂಬಾ. ಓಕೆ ಮಾ, ಖಂಡಿತ. ಯಾಕಂತಂದ್ರೆ ನೋಡಿ, ಮುಟ್ಟ ಆದಾಗಿಂದಾನೆ, ಮ್ಯಾಚುರ್ಡ್ ಆದಾಗಿಂದಾನೆ ನಿಮ್ಗೆ ಈ ತರ ಇರ್ರೆಗ್ಯುಲರ್ ಆಗ್ತಾ ಇದೆ ಅಂದಾಗ, ಒಂದ್ ಪಕ್ಷದಲ್ಲಿ ನೀವ್ ಇವಾಗ ಕನ್ಸೀವ್ ಆದ್ರೂ ಕೂಡ ನಿಮ್ಮ ಬಾಡಿನಲ್ಲಿ ಹಾರ್ಮೋನ್ಸ್ ನ ಸಮತೋಲನೆ ಖಂಡಿತ ಕಮ್ಮಿ ಇರುತ್ತೆ. ಇವಾಗ ನಾರ್ಮಲ್ ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಆ ಹಾರ್ಮೋನ್ಸ್ ನ ಲೆವೆಲ್ಸ್ ಕಡಿಮೆ ಇರೋದ್ರಿಂದ ದಪ್ಪ ಆಗೋದಿರ್ಬಹುದು, ಹೇರ್ ಫಾಲ್ ಇರ್ಬಹುದು, ಸುಸ್ತಾಗುವಂತದ್ದು ಇರ್ಬಹುದು, ಸ್ಕಿನ್ ಡ್ರೈ ಆಗುವಂತದ್ದು ಇರ್ಬಹುದು. ಸೊ ಹಾರ್ಮೋನ್ಸ್ ಇಲ್ಲ ಅಂತಂದ್ರೆ ಪೀರಿಯಡ್ಸ್ ಖಂಡಿತ ಕರೆಕ್ಟ್ ಆಗಿ ಆಗೋದಿಲ್ಲ, ಆ ಸಿಸ್ಟ್ ಗಳ ಉತ್ಪತ್ತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರತಿ ತಿಂಗಳು ಮುಟ್ಟಾಗೋದ್ ಬದಲಾಗಿ 3 months ಒನ್ಸ್ ಆಗೋದು, ಅಥವಾ ಮಾತ್ರೆ ತಗೊಂಡ್ರೆ ಮಾತ್ರ ಆಗೋದು. ಸೊ ಖಂಡಿತ ನೀವು ಸೆಕೆಂಡ್ ಮಗುವಿಗೆ ಪ್ಲಾನ್ ಮಾಡ್ತಾ ಇದ್ದೀರಾ ಅರ್ಥ ಆಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ PCOD ಪ್ರಾಬ್ಲಮ್ ಅನ್ನ ಕಂಪ್ಲೀಟ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಆ ನೀರಿನ ಗುಳ್ಳೆಗಳು ಕರಗಿಸೋದಕ್ಕೆ, ಹಾರ್ಮೋನ್ಸ್ ಅನ್ನ ಸಮತೋಲನ ಆಗೋದಕ್ಕೆ ಕೆಲವು ತಿಂಗಳು ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಅನ್ನ ಕೊಡ್ತಾ ಬರ್ತೀವಿ. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಅನ್ನ ನೀವು ತಗೊಂಡಾಗ ನಿಮ್ಗೆ ಇವಾಗ ನಾಟ್ ಓನ್ಲಿ ಕನ್ಸೀವ್ ಆಗೋದಕ್ಕೆ ಅಂತ ಅಷ್ಟೇ ಅಲ್ಲ, ಅದರಿಂದ ನಿಮ್ ಬಾಡಿನಲ್ಲಿ ಏನೇನು ಫಂಕ್ಷನ್ಸ್ ನಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಯಾವ ತರದ ತೊಂದರೆಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನಾರ್ಮಲ್ ಮಾಡೋದಕ್ಕೆ ಮತ್ತೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೂ ಕೂಡ ನಾವು ಹೆಲ್ಪ್ ಮಾಡಬಹುದು. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್ಎನ್ ವೀಕ್ಷಕರೇ, ಇಲ್ಲಿ ಕಾರಣಗಳು ಅಂತ ಹೇಳಿದಾಗ ಹಲವಾರು ಈ ಕಾರಣಗಳಲ್ಲಿ ಹೆಣ್ಮಕ್ಕಳಲ್ಲಿ ಮತ್ತು ಹೆಂಗಸರಲ್ಲಿ ಯಾವ ಒಂದು ಸಮಸ್ಯೆ ಇರ್ಬೋದು, ಅಂದ್ರೆ ಫಿಮೇಲ್ ಇನ್ಫರ್ಟಿಲಿಟಿಗೆ ಯಾವ ಒಂದು ಕಾರಣಗಳಿದೆ, ಇನ್ನು ಮೇಲ್ ಇನ್ಫರ್ಟಿಲಿಟಿಗೆ ಯಾವ್ಯಾವ ಕಾರಣಗಳಿದೆ ಅಂತ ತಿಳ್ಕೊಳ್ಳೋಣ. ಇನ್ನು ಡಾಕ್ಟರ್, ಇಲ್ಲಿ ಸಾಮಾನ್ಯವಾಗಿ ನಾವು ಫಿಮೇಲ್ ಇನ್ಫರ್ಟಿಲಿಟಿಗೆ ಹಲವಾರು ಕಾರಣಗಳು ಅಂತ ಹೇಳ್ತೀವಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ಯಾವ ಯಾವ ಒಂದು ಕಾರಣಗಳಿದೆ ಈ ಸಮಸ್ಯೆಗೆ ಅಂತೀರಾ? ಖಂಡಿತ ಫಿಮೇಲ್ ಇನ್ಫರ್ಟಿಲಿಟಿನಲ್ಲಿ ನಾವು ನೋಡೋದಾದ್ರೆ, ಎಷ್ಟೋ ಜನ ಕಾಲ್ ಮಾಡಿರ್ತಾರೆ, ಆಲ್ಮೋಸ್ಟ್ PCOD ಸಮಸ್ಯೆ, ಪೀರಿಯಡ್ಸ್ ಪ್ರಾಬ್ಲಮ್ ಅಂತಾನೆ ಹೇಳಿರ್ತಾರೆ. ಸೊ ಹೀಗಾಗಿ PCOD ಒಂದು ಇನ್ಫರ್ಟಿಲಿಟಿಗೆ ಕಾರಣ ಅಂತ ನಾವು ಹೇಳ್ಬೋದು. ಬಿಕಾಸ್ ಪೀರಿಯಡ್ಸ್ ಅಲ್ಲಿ ಇರ್ರೆಗ್ಯುಲರಿಟೀಸ್ ಆಗ್ತಾ ಹೋದಾಗ, ಸೊ 28-30 days ನಾರ್ಮಲ್ ಸೈಕಲ್ಸ್ ಆಗೋದ್ರ ಬದಲಾಗಿ 6 ತಿಂಗಳಿಗೆ ಒನ್ಸ್ ಆಗ್ತಾ ಇದೆ, ಅಥವಾ 8 ತಿಂಗಳಿಗೆ ಒನ್ಸ್ ಆಗ್ತಾ ಇದೆ, ಅಥವಾ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಮತ್ತೆ ಸಪ್ಲಿಮೆಂಟರಿ ಟ್ಯಾಬ್ಲೆಟ್ ತಗೊಂಡ್ರೆ ಮಾತ್ರ ಮುಟ್ಟಾಗುತ್ತೆ, ಇಲ್ಲಾಂದ್ರೆ ಮುಟ್ಟಾಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ, ಸೊ ಈ ಸಿಸ್ಟ್ ಆಗಿರೋದ್ರಿಂದ ಹಾರ್ಮೋನ್ಸ್ ನ ಇಂಬ್ಯಾಲೆನ್ಸ್ ಕಾಣಿಸ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ದಪ್ಪ ಆಗುವಂತದ್ದು, ಸೊ ದಪ್ಪ ಆಗೋದ್ರಿಂದ ಅಗೇನ್ ಮತ್ತೆ ಇಸ್ಟ್ರೋಜನ್ ಹಾರ್ಮೋನ್ಸ್ ನ ಲೆವೆಲ್ ಜಾಸ್ತಿ ಆಗಿ ಸೀಕ್ರೇಷನ್ ಆಗುವಂತದ್ದು, ಸೊ ಹೀಗಾದಾಗ ಓವ್ಯುಲೇಷನ್ ಅಲ್ಲಿ ತೊಂದರೆ ಆಗ್ತಾ ಇರೋದ್ರಿಂದ ಕನ್ಸೀವ್ ಆಗೋದಕ್ಕೆ ಖಂಡಿತ ಕಷ್ಟ ಆಗ್ತಾ ಹೋಗುತ್ತೆ. ಇನ್ನು ಓವರ್ ವೇಟ್ ಮತ್ತೆ ಅಂಡರ್ ವೇಟ್ ಅಂತಾನು ಕೂಡ ನಾವು ಹೇಳ್ಬೋದು. ಒಬೆಸಿಟಿಯಿಂದ ಹಲವಾರು ಕಾಯಿಲೆಗಳನ್ನ ನಾವು ನೋಡ್ತಾ ಬರ್ತೀವಿ, ಅದೇ ತರ ಈ ಒಬೆಸಿಟಿಯಿಂದ ಬಂಜೆತನ ಸಮಸ್ಯೆಯನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಬಿಕಾಸ್ ಒಬೆಸಿಟಿಯಿಂದ ಏನಕ್ಕೆ ಕಾರಣ ಆಗುತ್ತೆ ಅಂದಾಗ, ಓವರ್ ವೇಟ್ ಮತ್ತೆ ಅಂಡರ್ ವೇಟ್ ಇರುವಂತ ಪೇಷಂಟ್ಸ್ ಅಲ್ಲಿ, ಇವಾಗ ಓವರ್ ವೇಟ್ ಅಲ್ಲಿ ನೋಡೋದಾದ್ರೆ ತೂಕ ಜಾಸ್ತಿ ಆದಷ್ಟು ನಮ್ಮ ಬಾಡಿನಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ಸ್ ನ ಸೀಕ್ರೇಷನ್ ಜಾಸ್ತಿ ಉಂಟಾಗುತ್ತೆ. ಸೊ ಯಾವಾಗ ಹಾರ್ಮೋನ್ಸ್ ನ ಸೀಕ್ರೇಷನ್ ಜಾಸ್ತಿ ಆಗುತ್ತೋ ಖಂಡಿತ ಬಂಜೆತನಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇನ್ನು ಮೇನ್ ಆಗಿ ಅಂಡರ್ ವೇಟ್ ಅಂತ ನಾನು ಹೇಳಿದೆ ಅಂದ್ರೆ ಎಷ್ಟೋ ಜನ ಪೇಷಂಟ್ಸ್ ಗೆ ವೇಟ್ ತುಂಬಾನೇ ಕಮ್ಮಿ ಇರುತ್ತೆ, ಬಿಕಾಸ್ ಅಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ಸ್ ನ ಸೀಕ್ರೇಷನ್ ತುಂಬಾ ಲೆಸ್ ಆಗುತ್ತೆ. ನಮ್ಮ ಬಾಡಿಗೆ ಹಾರ್ಮೋನ್ಸ್ ನ ಸಮತೋಲನ ಇಟ್ಕೊಳ್ಳೋದು ಏನಕ್ಕೆ ಇಂಪಾರ್ಟೆಂಟ್ ಇರುತ್ತೆ ಅಂದ್ರೆ, ಸೊ ಹಾರ್ಮೋನ್ಸ್ ನ ಲೆವೆಲ್ಸ್ ತುಂಬಾ ಜಾಸ್ತಿ ಆಗಿ ಸೀಕ್ರೇಷನ್ ಆದ್ರೂ ತೊಂದರೆ ಆಗುತ್ತೆ, ಅತಿಯಾಗಿ ಕಡಿಮೆ ಆದ್ರೂ ಕೂಡ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಇನ್ನು ಅರ್ಲಿ ಏಜ್ ಮ್ಯಾರೇಜ್ ಅಂತ ಹೇಳ್ತೀವಿ, ಸೊ ಅಂದ್ರೆ 20 years ಬಿಲೋ, 18 years ಬಿಲೋ ಮುಂಚೆನೆ ಮದುವೆ ಆಗಿರೋದು, ಎಷ್ಟೋ ಜನ ಪೇಷಂಟ್ಸ್ ಫಿಸಿಕಲಿ ಮೆಂಟಲಿ ಕೂಡ ಪ್ರಿಪೇರ್ ಆಗಿರೋದಿಲ್ಲ. ಸೊ ಹೀಗಿದ್ದಾಗ ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಕನ್ಸೀವ್ ಆಗೋದಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ, ಕನ್ಸೀವ್ ಆದ್ಮೇಲೂ ಕೂಡ ಕಾಂಪ್ಲಿಕೇಶನ್ ಜಾಸ್ತಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇನ್ನು ಲೇಟ್ ಏಜ್ ಮ್ಯಾರೇಜ್ ಅಲ್ಲಿ ಏನಾಗುತ್ತೆ, 30+ ಅಥವಾ 35+ ಅಲ್ಲಿ ಮದ್ವೆ ಆದ್ಮೇಲೆ ಏನಾಗ್ತಾ ಹೋಗುತ್ತೆ, ಓವ್ಯುಲೇಷನ್ ಪೀರಿಯಡ್ ಸ್ಲೋ ಆಗ್ತಾ ಹೋಗುತ್ತೆ, ಅಥವಾ ಮುಟ್ಟು ನಿಲ್ಲೋ ಸ್ಟೇಜ್ ಸಮೀಪ ಬರ್ತಾ ಇರೋದ್ರಿಂದ ಹೆಣ್ಮಕ್ಕಳಲ್ಲಿ ಡಿಲೇ ಆಗ್ತಾ ಇರೋದ್ರಿಂದ, ಅಥವಾ ಓವ್ಯುಲೇಷನ್ ಮತ್ತೆ
ಬಿಲೆ ಆಗ್ತಾ ಹೋಗುತ್ತೆ, ಮೊಟ್ಟನ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಲೇಟ್ ಏಜ್ ಮ್ಯಾರೇಜ್ ಕೂಡ ಒಂದು ಬಂಜೆತನಕ್ಕೆ ಕಾರಣ ಆಗುತ್ತೆ. ಇನ್ನು PID ಅಂತ ಹೇಳ್ತೀವಿ, ಅಂದ್ರೆ ಪೆಲ್ವಿಕ್ ಇನ್ಫ್ಲಾಮೇಟರಿ ಡಿಸೀಸ್ ಅಂತ ಹೇಳ್ತೀವಿ, ಬ್ಲಾಕೇಜ್ ಆಫ್ ದಿ ಟ್ಯೂಬ್ಸ್ ಅಂತ ಹೇಳ್ತೀವಿ. ಗರ್ಭಕೋಶದ ಎರಡೂ ಕಡೆ ಏನ್ ಟ್ಯೂಬ್ಸ್ ಇರುತ್ತೆ, ಹಲವಾರು ಜನರಿಗೆ ಆಲ್ಮೋಸ್ಟ್ ಎರಡು ಟ್ಯೂಬ್ ಬ್ಲಾಕ್ ಇರುತ್ತೆ, ಇನ್ನು ಕೆಲವರಿಗೆ ಒಂದು ಟ್ಯೂಬ್ ಮಾತ್ರ ಬ್ಲಾಕ್ ಇರುತ್ತೆ. ಸೊ ಹೀಗಿದ್ದಾಗ ಬ್ಲಾಕೇಜ್ ಆಫ್ ದಿ ಯೂಟ್ರಸ್ ಅಂತ ಏನ್ ಹೇಳ್ತೀವಿ, ಆ ಟ್ಯೂಬ್ ಬ್ಲಾಕ್ ಆದಾಗ ಅಲ್ಲಿಂದ ಮೊಟ್ಟೆ ಉತ್ಪತ್ತಿ ಆಗೋದು ಕಷ್ಟ ಆಗ್ತಾ ಇರೋದ್ರಿಂದ ಬಂಜೆತನಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇನ್ನು DNA ಡ್ಯಾಮೇಜ್ ಅಂತ ಹೇಳ್ತೀವಿ, ಸೊ ಟೆನ್ಷನ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂಡ್ ಮೇನ್ ಆಗಿ ಮೆಟಾಬಾಲಿಕ್ ಡಿಸೀಸಸ್ ಅಂದ್ರೆ ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್ ಸಮಸ್ಯೆಗಳಿರ್ಬೋದು, ಅದರಿಂದನೂ ಕೂಡ ಅಗೇನ್ ಮತ್ತೆ ಪೀರಿಯಡ್ಸ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಪೀರಿಯಡ್ಸ್ ಮೇಲೆ ಎಫೆಕ್ಟ್ ಆಗೋದ್ರಿಂದ ಮೆನ್ಸಸ್ ಡಿಲೇ ಆಗೋದ್ರಿಂದ ಅಗೇನ್ ಮತ್ತೆ ಮೊಟ್ಟೆ ಬೆಳವಣಿಗೆನಲ್ಲಿ ಕಷ್ಟ ಆಗ್ತಾ ಇರೋದ್ರಿಂದ ಕನ್ಸಿವ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ. ಸೊ ಇನ್ನು ವೀಕ್ಷಕರೇ, ಹಲವಾರು ಕಾರಣಗಳು ಈ ಒಂದು ಫಿಮೇಲ್ ಇನ್ಫರ್ಟಿಲಿಟಿಯಲ್ಲಿ ಅನ್ನೋದಾದ್ರೆ, ಇನ್ನು ಹೆಣ್ಮಕ್ಳಿಗೆ ಕನ್ಸೀವ್ ಆಗೋದಿಕ್ಕೆ ಹಲವಾರು ಸ್ಟೇಜಸ್ ಗಳಿರುತ್ತವೆ. ಖಂಡಿತ ಇದು ಒಂದು ಓವ್ಯುಲೇಷನ್ ಪೀರಿಯಡ್ ಇಂದ ಹಿಡಿದು ಎಲ್ಲಾ ತರದ ಒಂದು ಸ್ಟೇಜಸ್ ಬಗ್ಗೆ ಸಹ ನಾವು ಖಂಡಿತ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದಲ್ಲದೆ ಇನ್ನು ಮೇಲ್ ಇನ್ಫರ್ಟಿಲಿಟಿಗೂ ಸಹ ಹಲವಾರು ಕಾರಣಗಳಿರುತ್ತೆ. ಈ ಕಾರಣಗಳ ಬಗ್ಗೆ ಎಲ್ಲ ಖಂಡಿತ ಹೆಚ್ಚಿನ ಮಾಹಿತಿಯನ್ನ ತಗೊಳ್ಳೋಣ. ಸೊ ಎಸ್, ಇನ್ನು ಡಾಕ್ಟರ್ ಇಲ್ಲಿ ನಾವು ಓವ್ಯುಲೇಷನ್ ಟೈಮ್ ಅಂತ ಹೇಳ್ತೀವಿ, ಅಲ್ಲದೆ ಹೆಣ್ಮಕ್ಳಲ್ಲಿ ಈ ಕನ್ಸೀವ್ ಆಗೋದಿಕ್ಕೆ ಅಂದ್ರೆ ಪ್ರೆಗ್ನೆನ್ಸಿ ಪಡೆಯೋದಿಕ್ಕೆ ಸಾಕಷ್ಟು ಒಂದು ಸ್ಟೇಜಸ್ ಇರುತ್ತೆ, ಅದರಲ್ಲಿ ಯಾವ್ದು ಅಂತ ಹೇಳ್ತೀರಾ? ಮೇನ್ ಆಗಿ ಸ್ಟೇಜಸ್ ಅಂತಲ್ಲ, ಇವಾಗ ಎಷ್ಟೋ ಜನ ಪೇಷಂಟ್ಸ್ ಗೆ ಸ್ಟಾರ್ಟಿಂಗ್ ಇಂದ ಪ್ಲಾನ್ ಮಾಡ್ತಾ ಇರ್ತಾರೆ, ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದಾಗಲೂ ಕೂಡ ನಿಮ್ಗೆ ಕನ್ಸೀವ್ ಆಗ್ತಾ ಇಲ್ಲ ಅಂತ ಅಂದಾಗ, ಸೊ ಖಂಡಿತ ಅಂತ ಒಂದು ಸಿಚುವೇಶನ್ಸ್ ಅಲ್ಲಿ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಿಸಿ. ಸೊ ಇನ್ವೆಸ್ಟಿಗೇಷನ್ಸ್ ಮುಖಾಂತರನೇ ಯಾವ ತರ ಪ್ರಾಬ್ಲಮ್ ಇದೆ, ಯಾವ ಪ್ರಾಬ್ಲಮ್ ಇಂದ ನೀವು ಫೇಸ್ ಮಾಡ್ತಾ ಇದ್ದೀರಾ, ಸೊ ಇನ್ನು ಎಷ್ಟು ಟೈಮ್ ತಗೊಳ್ಳುತ್ತೆ ನೀವು ಕನ್ಸೀವ್ ಆಗೋದಕ್ಕೆ ಅಂತ ನಾವು ಅವರಿಗೆ ಸಜೆಸ್ಟ್ ಮಾಡಬಹುದು. ಖಂಡಿತ. ಎಸ್, ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ವೀಕ್ಷಕರೇ. ಸೊ ಇಲ್ಲಿ ಒಂದು ಸಾಕಷ್ಟು ಸ್ಟೇಜಸ್ ಇದೆ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತಾ ಇದ್ವಿ. ಸೊ ಖಂಡಿತ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಹೇಗಿದ್ದೀರಮ್ಮ ಇವಾಗ? ಎಲ್ಲ ಕಡೆ ತಗೊಂಡೆ, ಇಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತು. ಹೌದಾ? ಮಂಡಿ ನೋವಿತ್ತ? ತುಂಬಾ ನೋವಿಕೊಂಡ್ರೆ ಇತ್ತು, ನೋವು ಇತ್ತು. ಯಾರು ಹೇಳಿದ್ರು ಇಲ್ಲಿ ನಮ್ಮ ಹೋಮಿಯೋಪತಿಗೆ ಹೋಗಿ? ಟಿವಿಲಿ ಅನೌನ್ಸ್ ಮಾಡಿದ್ರಲ್ಲ ಅವ್ರ ಪಕ್ಕ. ಹೌದಾ? ಎಷ್ಟು ಸತಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಮ್ಮ? ಮೂರ್ ತಿಂಗಳಿಂದ ತಗೊಳ್ತಾ ಇದ್ದೀರಾ. ಖುಷಿ ಅನ್ಸುತ್ತಾ ನಿಮಗೆ? ಡಾಕ್ಟರ್ಸ್ ಎಲ್ಲ ನಿಮ್ ಜೊತೆ ಹೇಗೆ ನೋಡ್ಕೋತಾರೆ? ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಎಷ್ಟು ದಿವಸ ಆಯ್ತು ಟ್ರೀಟ್ಮೆಂಟ್ ತಗೊಳ್ತಾ? ಅಂದ್ರೆ 3 ತಿಂಗಳಾಯ್ತು ಅಂದ್ರೆ ಪ್ರತಿದಿನ ಏನಾದ್ರೂ ತಗೊಳ್ತಾ ಇರ್ಬೇಕಾಗತ್ತಾ? ತಗೊಳ್ತಾ ಇರ್ಬೇಕಾಗುತ್ತೆ. ತುಮಕೂರಿಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ನೀವು ಎಷ್ಟು ದಿವಸಕ್ಕೆ ಒಂದ್ಸತಿ ಬರ್ತೀರಾ? ತಿಂಗಳಿಗೆ 1.5 ತಿಂಗಳಿಗೆ ಬರ್ತಾ ಇರೋದು. ಸೊ ಅಷ್ಟರಲ್ಲೇ ಈಗ ನಿಮಗೆ ಗುಣ ಆಗಿದೆ ಅಂತ ಅನ್ಸುತ್ತೆ. ಏನಂತಾರೆ ಮನೆಯಲ್ಲೆಲ್ಲ ನಿಮ್ಗೆ? ಇವಾಗ ಹೇಳ್ತೀರಾ ಈ ತರ ಹೋಗಿ ಅಂತ ಹೇಳಿ? ಬೇರೆ ಮೊದ್ಲೆಲ್ಲ ತುಂಬಾ ಕಡೆ ತೋರಿಸಿದ್ರು. ಇವಾಗ ನಿಮ್ಮಂತ ಎಷ್ಟೋ ಜನ ಇರ್ತಾರೆ ತುಂಬಾ ಮಂಡಿ ನೋವಿಂದ, ಅವ್ರಿಗೇನ್ ಹೇಳ್ತೀರಾ? ಹೋಗಿ ಇಂತ ಕಡೆ ಹೋಗಿ ಚೆನ್ನಾಗಿ ನೋಡ್ಕೋತ ಎಲ್ಲ ಮೆಡಿಸಿನ್. ನನ್ನ ಹೆಸರು ಪ್ರೇಮ, ಮಲ್ಲೇಶ್ವರಿಂದ ಬಂದಿದ್ದೀನಿ. ನನ್ನ ಕಾಲೆಲ್ಲ ಸ್ವಲ್ಪ ಗಂಟಾಗಿತ್ತು, ಎಲ್ಲ ಕಡೆ ತೋರಿಸ್ದೆ, ಎಲ್ಲ ಹುಷಾರಾಗಿಲ್ಲ ನನಗೆ. ಹೋಮಿಯೋಪತಿ ಇದ್ರಲ್ಲಿ ತೋರಿಸ್ತಾ ಇದ್ರು ಟಿವಿನಲ್ಲಿ, ಅದಕ್ಕೋಸ್ಕರ ನಾವು ಇವ್ರ ಹತ್ರ ಬಂದಿದ್ದೀವಿ. ಎಲ್ಲೆಲ್ಲೋ ಆಪರೇಷನ್ ಎಲ್ಲ ಮಾಡೋ ಅಂದ್ರೆ ನಾವು ಮಾಡಿಸ್ಕೊಳ್ಳಿಲ್ಲ, ಅದಕ್ಕೆ ಹೋಮಿಯೋಪತಿಗೆ ಬಂದಿದ್ದೀವಿ. ಇವಾಗ ನಮ್ಗೆ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾ ಇದ್ದಾರೆ ಡಾಕ್ಟರ್ ಎಲ್ಲ. 1 ವರ್ಷದಿಂದ ಬರ್ತಾ ಇತ್ತು, ಈಗ 3 ತಿಂಗಳಿಂದ ಬಂದಿದ್ದೀನಿ. ತಗೊಳ್ತಾ ಇನ್ಸ್ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ನನ್ನ ಕಾಲೆಲ್ಲ ಪರವಾಗಿಲ್ಲ. ನನಗೆ 15 ವರ್ಷದಿಂದ ಆಸ್ತಮಾ ಅಲರ್ಜಿ ಇತ್ತು, ಅದನ್ನ ಎಲ್ಲಿ ತುಂಬಾ ಕಡೆ ತೋರಿಸ್ದೆ, ಅದಕ್ಕೆ ನನಗೆ ವಾಸಿ ಆಗ್ಲಿಲ್ಲ. ಇನ್ಹೇಲರ್ ಮತ್ತೆ ಟ್ಯಾಬ್ಲೆಟ್ಸ್ ಎರಡೂ ತಗೋತಿದ್ದೆ, ಆದ್ರೂ ನಂಗೆ ವಾಸಿ ಆಗ್ಲಿಲ್ಲ. ಈಗ 3 ತಿಂಗಳಿಂದೆ ಹೋಮಿಯೋಪತಿ, ನಮ್ಮ ಹೋಮಿಯೋಪತಿ ಆಡ್ ನೋಡಿದೆ ಟಿವಿಲಿ, ಅದು ನೋಡಿ ನಾನು ನಮ್ಮ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಈಗ ಇನ್ಹೇಲರ್ ಟ್ಯಾಬ್ಲೆಟ್ಸ್ ಏನು ತಗೋತಿಲ್ಲ. ನಂಗೆ 80-90% ವಾಸಿ ಆಗಿದೆ. ನನ್ನ ಹಾಗೆ ಬಳಲ್ತಾ ಇರೋ 100 ಜನ ಈ ಟಿವಿ ಆಡ್ ನೋಡಿ ನೀವು ನಮ್ಮ ಹೋಮಿಯೋಪತಿಲಿ ಮೆಡಿಸನ್ ತಗೊಂಡು ಗುಣಮುಖರಾಗಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಮತ್ತೊಮ್ಮೆ ಆರೋಗ್ಯ ಭಾಗ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಅಂತ ಹೇಳ್ತಾ ಇಲ್ಲಿ ಬಂಜೆತನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದೀವಿ. ಇನ್ನು PCOD ಅನ್ನೋದು ಬಹಳ ಮುಖ್ಯ ಆಗುತ್ತೆ ಬಂಜೆತನಕ್ಕೆ ಅಂತ ಹೇಳಿದಾಗ, ಥೈರಾಯ್ಡ್ ಸಮಸ್ಯೆ ಸಹ ಖಂಡಿತ ಬಂಜೆತನಕ್ಕೆ ಮುಖ್ಯ ಆಗುತ್ತೆ. ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಸೊ ಡಾಕ್ಟರ್, ಇಲ್ಲಿ ಸಾಕಷ್ಟು ಜನ ಕರೆ ಮಾಡಿದಾಗ ಹೇಳ್ತಾ ಇದಾರೆ PCOD ಸಮಸ್ಯೆ ಅಂತ. ಸೊ ಹಾಗೆ ಥೈರಾಯ್ಡ್ ಸಹ ಪ್ಲೇಸ್ ವೈಟಲ್ ರೋಲ್ ಅಂತ ಹೇಳ್ತಾ ಇದ್ರಿ. ಸೊ ಹೇಗೆ ಡಾಕ್ಟರ್?
ಪಿಸಿಒಡಿ ಥೈರಾಯ್ಡ್ ಆಲ್ಮೋಸ್ಟ್ ಖಂಡಿತ ಲಿಂಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಎಷ್ಟೋ ಜನ ಅನ್ಕೊಂತಾರೆ ಪಿಸಿಒಡಿ ಬಂದಾದ್ಮೇಲೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂತ, ಬಟ್ ಯೂಶ್ವಲಿ ಥೈರಾಯ್ಡ್ ಸಮಸ್ಯೆ ಬಂದಾದ್ಮೇಲೆ ಹೆಣ್ಮಕ್ಳಲ್ಲಿ ಪಿಸಿಒಡಿ ಸಮಸ್ಯೆ ನಾವು ನೋಡ್ತಾ ಬರ್ತೀವಿ. ಬಿಕಾಸ್ T3 T4 TSH ಹಾರ್ಮೋನ್ಸ್ ಏನಿರುತ್ತೆ ನಮ್ಮ ಬಾಡಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಹಾರ್ಮೋನ್ಸ್ ಅಂತ ಹೇಳ್ಬಹುದು. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಈ ಹಾರ್ಮೋನ್ಸ್ ಇಂದನೇ ರೀಪ್ರೊಡಕ್ಷನ್ ಏನಿರುತ್ತೆ, ರೀಪ್ರೊಡಕ್ಟಿವ್ ಸಿಸ್ಟಮ್ ಏನಿರುತ್ತೆ, ಇವಾಗ ಮುಟ್ಟಾಗೋದಕ್ಕಿರ್ಬಹುದು, ಮುಟ್ಟಾದ್ಮೇಲೆ ಓವ್ಯುಲೇಷನ್ ಕರೆಕ್ಟ್ ಆಗೋದಕ್ಕಿರ್ಬಹುದು, ಅಥವಾ ಕನ್ಸಿವ್ ಆಗೋದಕ್ಕಿರ್ಬಹುದು, ಹಾರ್ಮೋನ್ ಸಮತೋಲನೆ ಆಗಿಟ್ಕೊಳ್ಳೋದಕ್ಕಿರ್ಬಹುದು. ಸೊ ಥೈರಾಯ್ಡ್ ಹಾರ್ಮೋನ್ಸ್ ನ ಮೇನ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಸೊ ಯಾವಾಗ ಆ ಹಾರ್ಮೋನ್ಸ್ ನ ಸಮತೋಲನೆ ಬಾಡಿನಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ ಅವಾಗ ಖಂಡಿತ ಸುಮಾರು ಜನ ಹೆಣ್ಮಕ್ಳಲ್ಲಿ ನಾವು ಈ ಮುಟ್ಟಿನ ಸಮಸ್ಯೆ ಅಥವಾ ಪಿಸಿಒಡಿ ಸಮಸ್ಯೆಯನ್ನು ನಾವು ನೋಡ್ತಾ ಬರ್ತೀವಿ. ಬಿಕಾಸ್ ಈ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಹಾರ್ಮೋನ್ಸ್ ಕಡಿಮೆ ಆಗೋದ್ರ ಜೊತೆಗೆ ಯಾವಾಗ ಪಿಸಿಒಡಿ ಉಂಟಾಗುತ್ತೋ ಅಗೇನ್ ಫಿಮೇಲ್ ರಿಲೇಟೆಡ್ ಹಾರ್ಮೋನ್ಸ್ ಕೂಡ ಕಡಿಮೆ ಆಗೋದ್ರಿಂದ ಅಥವಾ ಸಮತೋಲನೆ ಕಡಿಮೆ ಆಗೋದ್ರಿಂದ ಮತ್ತೆ ಅಗೇನ್ 28-30 ದಿವಸಕ್ಕೆ ಮುಟ್ಟಾಗುವಂತ ಬದಲಾಗಿ ಇವಾಗ 60 ದಿವಸಕ್ಕೆ ಒನ್ಸ್ ಆಗೋದು ಅಥವಾ 90 ಡೇಸಿಗೆ ಒನ್ಸ್ ಆಗೋದು, ವರ್ಷ ಪೂರ್ತಿ ಕೂಡ ಅವರಿಗೆ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಮುಟ್ಟಾಗ್ತಾ ಹೋಗುತ್ತೆ. ಯಾವಾಗ ನೀವು ಆ ತರದ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಅನ್ನ ಸ್ಟಾಪ್ ಮಾಡ್ತೀರಾ ಅಗೇನ್ಸ್ ಮತ್ತೆ ಮುಟ್ಟು ಸ್ಟಾಪ್ ಆಗ್ತಾ ಹೋಗುತ್ತೆ. ಸಿ ನ್ಯಾಚುರಲ್ ಆಗಿ ಸೈಕಲ್ಸ್ ಆದ್ರೇನೆ ಸೊ ಮಂತ್ಲಿ ಹೆಣ್ಮಕ್ಳಿಗೆ ಏನಾಗ್ತಾ ಹೋಗುತ್ತೆ ಆ ಪೀರಿಯಡ್ಸ್ ಮುಖಾಂತರನೇ ಹಾರ್ಮೋನ್ಸ್ ಏನಾಗ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ ಅಥವಾ ಸಮತೋಲನ ಆಗಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಅದೇ ಇಂಪಾರ್ಟೆಂಟ್ ಆಗಿರುವಂತ ಹಾರ್ಮೋನ್ಸ್ ಕಡಿಮೆ ಆದ್ಮೇಲೆ ನಾಟ್ ಓನ್ಲಿ ಬಂಜೆತನ, ದಪ್ಪ ಆಗುವುದು, ಇರಿಟೇಷನ್ ಆಗುವಂಥದ್ದು, ಸುಸ್ತಾಗುವಂಥದ್ದು, ಸ್ಕಿನ್ ಡ್ರೈ ಆಗುವಂಥದ್ದು ಇರ್ಬೋದು. ಸೊ ಇಂಥವೆಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಥೈರಾಯ್ಡಿಂದ ಪಿಸಿಒಡಿಯಿಂದ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಖಂಡಿತ. ಸೊ ಈಗಾಗಲೇ ನೀವು ಹೇಳಿದ ಹಾಗೆ ಹೆಣ್ಮಕ್ಳಲ್ಲಿ ಹಲವಾರು ಕಾರಣಗಳಿದೆ ಬಂಜೆತನಕ್ಕೆ ಅಂತ. ಈ ತರ ಸಮಸ್ಯೆ ಇದ್ದಾಗ ಯಾವ ತರಹದ ಒಂದು ಪರೀಕ್ಷೆಗಳನ್ನ ಮಾಡಿಸಬೇಕಾಗುತ್ತೆ? ಸಿ ಫಿಮೇಲ್ ಇನ್ಫರ್ಟಿಲಿಟಿ ಅಂತ ಬಂದಾಗ ಅಥವಾ ಮೇಲ್ ಇನ್ಫರ್ಟಿಲಿಟಿ ಬಂದಾಗ ಈಚ್ ಅಂಡ್ ಎವ್ರಿ ಇನ್ವೆಸ್ಟಿಗೇಷನ್ಸ್ ಅನ್ನ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದೆ ಸ್ಟಾರ್ಟಿಂಗ್ ಬಂದಾಗ ಕೆಲವೊಬ್ರು ಓನ್ಲಿ ಫಿಮೇಲ್ಸ್ ಮಾತ್ರ 2-3 ಇಯರ್ಸ್ ಇಂದ ಅವ್ರು ಮಾತ್ರ ಟ್ರೀಟ್ಮೆಂಟ್ ತಗೊಂತಿರ್ತಾರೆ ಎಲ್ಲ ಆಸ್ಪತ್ರೆನಲ್ಲೂ. ಅದನ್ನೇ ನಾವು ಕೇಳಿದಾಗ ನೀವು ಹಸ್ಬೆಂಡು ಕೂಡ ನೀವು ಮಾಡಿಸಿದೀರಾ, ಇಲ್ಲ ಮೇಡಮ್ ನಾನು ಮಾಡಿಸಿಲ್ಲ, ಇವ್ರಿಗೆ ಮಾತ್ರ ಪ್ರಾಬ್ಲಮ್ ಇರೋದು ಬಿಕಾಸ್ ಅವರಿಗೇನೆ ಸ್ಟಾರ್ಟಿಂಗ್ ಇಂದಾನೆ ಪೀರಿಯಡ್ಸ್ ತೊಂದರೆ ಇದೆ. ಸೊ ಖಂಡಿತ ಇರ್ಬೋದು, ಬಟ್ ಆದರೂ ಕೂಡ ನಾವು ಕನ್ಫರ್ಮೇಶನ್ಗೋಸ್ಕರ ಹಸ್ಬೆಂಡ್ ಅಂಡ್ ವೈಫ್ ಇಬ್ಬರದು ಕೂಡ ಕಂಪ್ಲೀಟ್ ರಿಪೋರ್ಟ್ಸ್ ನಮಗೆ ಬೇಕಾಗಿರುತ್ತೆ. ಬಿಕಾಸ್ ಇಬ್ಬರಿಗೂ ತೊಂದರೆ ಇದ್ದಾಗ ನಾವು ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಖಂಡಿತ ಅದು ತಪ್ಪಾಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ಇನ್ನು ಮೇನ್ ಆಗಿ ಫಿಮೇಲ್ ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಿರುವಂಥ ಈ ಟೆಸ್ಟ್ಗಳ ಇನ್ವೆಸ್ಟಿಗೇಷನ್ಸನ್ನು ನಾವು ಮಾಡಿಸ್ತಾ ಹೋಗಬೇಕಾದಾಗ ಆಲ್ಮೋಸ್ಟ್ ಎಲ್ಲ ಥರದ ಟೆಸ್ಟ್ ಹೇಳ್ತೀವಿ, ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಹೇಳ್ತೀವಿ, ಥೈರಾಯ್ಡ್ ಚೆಕಪ್ಗೆ ಹೇಳ್ತೀವಿ ಅಂದರೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ, T3 T4 TSH ಹಾರ್ಮೋನ್ಸ್ನ ಲೆವೆಲ್ಸ್ ಎಷ್ಟಿದೆ ಅಂತ ತಿಳ್ಕೊಬೇಕಾಗುತ್ತೆ. ಇನ್ನು ಹಾರ್ಮೋನ್ ಅನಲೈಸಿಸ್ ಅಂತ ನೋಡೋದಾದಾಗ ಯುಟಿನೈಸಿಂಗ್ ಹಾರ್ಮೋನ್ಸ್ನ ವ್ಯಾಲ್ಯೂಸ್ ಎಷ್ಟಿದೆ, ಪ್ರೊಲಾಕ್ಟಿನ್ ಎಷ್ಟಿದೆ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಎಷ್ಟಿದೆ ಅಥವಾ ಇಸ್ಟ್ರೋಜನ್ ಹಾರ್ಮೋನ್, ಟೆಸ್ಟೋಸ್ಟಿರೋನ್ ಹಾರ್ಮೋನ್, ಈ ಹಾರ್ಮೋನ್ಸ್ನ ವ್ಯಾಲ್ಯೂಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ಈ AMH ಅಂತ ಕರಿತೀವಿ ನಾವು ಇದನ್ನ. ಈ AMH ಅನ್ನೋದು ಹಾರ್ಮೋನ್ಸ್ನ ಟೆಸ್ಟ್ ಖಂಡಿತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮುಖಾಂತರ ಕನ್ಸಿವ್ ಆಗುವಂತ ಕ್ಯಾಪಾಸಿಟಿ ಹೆಣ್ಮಕ್ಳಿಗೆ ಇದೇನಾ ಇಲ್ವಾ, ಇದ್ರೂ ಕೂಡ ಎಷ್ಟಿದೆ ಅಂತ. ಸೊ ಈ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ನ ಟೆಸ್ಟ್ ಮುಖಾಂತರ ನಾವು ಅದನ್ನ ತಿಳ್ಕೊಬಹುದು. ಇನ್ನು ಮೇನ್ ಆಗಿ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿರುವಂತ ಟೆಸ್ಟ್ ಅಂತಂದಾಗ ಅಲ್ಟ್ರಾಸೌಂಡ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಹೊಟ್ಟೆ ಭಾಗದ ಸ್ಕ್ಯಾನ್ ಅನ್ನ ಮಾಡಿಸೋದಕ್ಕೆ ಹೇಳ್ತೀವಿ. ಸೊ ಈ ಹೊಟ್ಟೆ ಭಾಗದ ಸ್ಕ್ಯಾನ್ ನ ಮುಖಾಂತರ ಏನಾದ್ರೂ ಹೊಟ್ಟೆ ಭಾಗದಲ್ಲಿ ಗಡ್ಡೆ ಇದ್ರೆ, ಅಂದ್ರೆ ಗರ್ಭಕೋಶದ ಮೇಲೆ ಫೈಬ್ರೋಯ್ಡ್ ಏನಾದ್ರೂ ಇದ್ರೆ ಅಥವಾ ನೀರಿನ ಗುಳ್ಳೆಗಳು ಏನಾದ್ರೂ ಇದ್ರೆ, ಅಥವಾ ಎಷ್ಟೋ ಜನ ಪೇಷಂಟಿಗೆ ನಾನು ಹೇಳಿದೆ ಪೆಲ್ವಿಕ್ ಇನ್ಫ್ಲಾಮೇಟರಿ ಡಿಸೀಸ್ ಅಂತ ಕರಿತೀವಿ. ಸೊ ಈ ತರ ಪ್ರಾಬ್ಲಮ್ಸ್ಗಳ ಇದ್ರೆ ಅದು ಯಾವ ಸೈಜ್ ಅಲ್ಲಿ ಇದೆ, ಎಷ್ಟಿದೆ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೇಕು ಅಂತಂದ್ರೆ ಖಂಡಿತ ಈ ಅಲ್ಟ್ರಾಸೌಂಡ್ ಅಥವಾ ಹೊಟ್ಟೆ ಭಾಗದ ಸ್ಕ್ಯಾನ್ ಏನಾಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು HSG ಅಂತ ಹೇಳ್ತೀವಿ, ಹಿಸ್ಟಿರೋಸಾಲ್ಫಿಂಜಿಯೋಗ್ರಾಫಿ ಅಂತ ಕರಿತೀವಿ. ಈ ಟೆಸ್ಟ್ ಮುಖಾಂತರ ಟ್ಯೂಬ್ ಏನಾದರೂ ಬ್ಲಾಕ್ ಆಗಿದೆನಾ, ಟ್ಯೂಬಲ್ ಬ್ಲಾಕೇಜ್ ಇದ್ರೂ ಕೂಡ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅಥವಾ ಕಂಪ್ಲೀಟ್ಲಿ ಎರಡು ಟ್ಯೂಬ್ ಬ್ಲಾಕ್ ಆಗಿದೆನಾ ಅಥವಾ ಒಂದೇ ಟ್ಯೂಬ್ ಬ್ಲಾಕ್ ಆಗಿದೆನಾ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ಈ HSG ಟೆಸ್ಟ್ ಮುಖಾಂತರ ನಾವು ಅದನ್ನ ತಿಳ್ಕೊಬಹುದು. ಸೊ ಹೀಗಾಗಿ ಒಂದು ಸಲ ನಿಮಗೆ ಬಂಜೆತನ ಸಮಸ್ಯೆಯಿಂದ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದಾಗ ಇದನ್ನೆಲ್ಲಾನು ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥೈರಾಯ್ಡ್ ಚೆಕಪ್ ಮಾಡಿಸ್ಕೊಳ್ಳಿ, ಡಯಾಬಿಟಿಕ್ ಚೆಕಪ್ ಮಾಡಿಸ್ಕೊಳ್ಳಿ, ಕಂಪ್ಲೀಟ್ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ, ಹೊಟ್ಟೆ ಭಾಗದ ಸ್ಕ್ಯಾನ್ ಅಂದ್ರೆ ಅಲ್ಟ್ರಾಸೌಂಡ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಅದ್ರ ಮುಖಾಂತರ ಇನ್ನೊಂದು ಟ್ಯೂಬಲ್ ಟೆಸ್ಟ್ ಬರುತ್ತೆ. ಸೊ ಟ್ಯೂಬ್ ಬ್ಲಾಕೇಜ್ ಇದೇನಾ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂದ್ರೆ ಇನ್ನು ಮೇನ್ ಆಗಿ ಹಾರ್ಮೋನ್ ಅನಾಲಿಸಿಸ್ ಟೆಸ್ಟ್ ನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈಚ್ ಅಂಡ್ ಎವ್ರಿ ಹಾರ್ಮೋನ್ಸ್ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು,
ಒಂದು ಹಾರ್ಮೋನ್ಸ್ ಅಲ್ಲೂ ಕೂಡ ನಿಮ್ಗೆ ಲೆವೆಲ್ಸ್ ಫ್ಲಕ್ಚುಯೇಷನ್ಸ್ ಆದ್ರೆ ಅದನ್ನು ಕೂಡ ಬಂಜೆತನಕ್ಕೆ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ. ಖಂಡಿತ. ಸೊ ಒಂದು ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡ್ರಲ್ಲ ವೀಕ್ಷಕರೇ, ಇನ್ನು ಯಾವ ತರದ ಸಮಸ್ಯೆಗೆ ಯಾವ ಯಾವ ಪರೀಕ್ಷೆಗಳನ್ನ ಮಾಡಿಸಬೇಕಾಗುತ್ತೆ ಅನ್ನೋದನ್ನ ಸಹ ಇಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸೊ ಬಂಜೆತನ ಅನ್ನೋದು ಮತ್ತೆ ಮತ್ತೆ ನಿಮ್ಗೆ ನಾಪಿಸ್ತಾ ಇದೀವಿ, ಬರೀ ಹೆಣ್ಮಕ್ಳಲ್ಲ ಗಂಡಸರಲ್ಲೂ ಸಹ ಕಾಡುವಂತಹ ಒಂದು ಸಮಸ್ಯೆ ಅಂತ ತಿಳ್ಕೊಳ್ತಾ ಇದೀವಿ. ಸೊ ಇನ್ನು ಡಾಕ್ಟರ್, ಅಲ್ಲಿ ಸಮಸ್ಯೆ ಅಂತ ಅಂದಾಗ ಕಾರಣಗಳು ಹಲವಾರು, ಗಂಡಸರಲ್ಲೂ ಸಹ ಈ ಬಂಜೆತನಕ್ಕೆ ಕಾರಣಗಳು ಏನೇನಾಗಿರುತ್ತೆ? ಮೇಲ್ ಇನ್ಫರ್ಟಿಲಿಟಿ ಅನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು 25-30% ನಾವು ಇದನ್ನ ನೋಡ್ತಾ ಇದೀವಿ ಅಂತ ಹೇಳ್ಬಹುದು. ಸೊ ಬಿಕಾಸ್ ಮೇಲ್ ಇನ್ಫರ್ಟಿಲಿಟಿ ನಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಇವಾಗ ನೋಡಿ ಒಂದು ಮಗು ಆಗ್ಬೇಕು ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ 50-50% ಇವಾಗ ಅಂತಾನೆ ಕಾರಣ ಆಗ್ತಾರೆ ಅಂತಾನೆ ನಾವು ಹೇಳ್ಬಹುದು. ಸೊ ಹೇಗೆ ಹೆಣ್ಮಕ್ಳಲ್ಲಿ ಈ ಮೊಟ್ಟೆನ ಕ್ವಾಲಿಟಿ, ಎಗ್ ನ ಕ್ವಾಲಿಟಿ, ಕ್ವಾಂಟಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ತರ ಮೇಲ್ಸ್ ಅಲ್ಲೂ ಕೂಡ ಸ್ಪರ್ಮ್ ನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಿದ್ದಾಗ ಯಾವಾಗ ಸ್ಪರ್ಮ್ ಕೌಂಟ್ ಕಂಪ್ಲೀಟ್ಲಿ ಜೀರೋ ಆಗುವಂತದ್ದು ಇರ್ಬೋದು, ಎಷ್ಟೋ ಜನ ಪೇಷಂಟ್ ಏನಾಗ್ತಾ ಹೋಗುತ್ತೆ, ಕೌಂಟ್ಸ್ ನ ಪ್ರಮಾಣ ನಾರ್ಮಲ್ ಆಗಿದ್ರು ಕೂಡ ಅದರ ಮೋರ್ಟಾಲಿಟಿ ಅಂದ್ರೆ ಅದರ ಕ್ವಾಲಿಟಿ ಕಡಿಮೆ ಆಗಿದ್ದಾಗ್ಲೂ ಕೂಡ ಈ ಬಂಜೆತನಕ್ಕೆ ಕಾರಣ ಆಗುತ್ತೆ. ಸೊ ಹೀಗಿದ್ದಾಗ ಸ್ಪರ್ಮ್ ನ ಕ್ವಾಲಿಟಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಪ್ರತಿ ಸಲ ಓವ್ಯುಲೇಷನ್ ಆದಾಗ ಇವಾಗ ಟೈಮ್ಗೆ ಎಗ್ ಅನ್ನೋದು ಸ್ಪರ್ಮ್ಗೆ ರೀಚ್ ಆಗ್ಬೇಕು ಅಂತಂದ್ರೆ, ಸೊ ದಟ್ ಈಸ್ ಓವ್ಯುಲೇಷನ್ ಪೀರಿಯಡ್ ಇಸ್ ನಾರ್ಮಲ್ ಟು 28-30 ಸೈಕಲ್ಸ್ ಆದಾಗ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಮೊಟ್ಟೆ ಮಾತ್ರ ಇವಾಗ ರಿಲೀಸ್ ಆಗ್ತಾ ಇದೆ, ಸ್ಪರ್ಮ್ ರಿಲೀಸ್ ಆದ್ರೂ ಕೂಡ ಸ್ಪರ್ಮ್ ನ ಕ್ವಾಲಿಟಿ ಇರೋದಿಲ್ಲ ಅಥವಾ ಕ್ವಾಲಿಟಿ ಇಲ್ಲ ಅಂತಂದಾಗ ಖಂಡಿತ ಬಂಜೆತನಕ್ಕೆ ಕಾರಣ ಆಗುತ್ತೆ. ಸೊ ಹೀಗಿದ್ದಾಗ ಮೇಲ್ ಇನ್ಫರ್ಟಿಲಿಟಿಗೆ ಈ ತರ ಸ್ಪರ್ಮ್ ಕೌಂಟ್ ಏನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಗಂಡ್ಮಕ್ಳಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಹಾರ್ಮೋನ್ ಅಂದ್ರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅಂತ ನಾವು ಹೇಳ್ತೀವಿ. ಸೊ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಏನಕ್ಕೆ ಕಮ್ಮಿ ಆಗುತ್ತೆ? ಸೊ ಮೇನ್ ಆಗಿ ಮೇಲ್ ಇನ್ಫರ್ಟಿಲಿಟಿ ನಲ್ಲಿ ನಾವು ಕಾರಣ ನೋಡೋದಾದ್ರೆ ಒಂದು ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಅಡಿಕ್ಷನ್ ಅಂತ ಹೇಳ್ಬಹುದು. ಸೊ ಈ ಬ್ಯಾಡ್ ಹ್ಯಾಬಿಟ್ಸ್ ಇಂದ ಡಿಎನ್ಎ ಡ್ಯಾಮೇಜ್ ಆಗುವಂತದ್ದು ಅಥವಾ ಕೌಂಟ್ಸ್ ನ ಪ್ರಮಾಣ ಕಡಿಮೆ ಆಗುವಂತದ್ದು, ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ, ಥೈರಾಯ್ಡ್ ಸಮಸ್ಯೆ ಅಂತ ಹೇಳ್ತೀವಿ, ಈ ಮೆಟಾಬಾಲಿಕ್ ಡಿಸೀಸಸ್ ಇಂದನೂ ಕೂಡ ಕೌಂಟ್ಸ್ ನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅಥವಾ ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ನಾವು ಎಜೋಸ್ಪರ್ಮಿಯನ್ನು ಕೂಡ ನೋಡ್ತೀವಿ. ಎಜೋಸ್ಪರ್ಮಿ ಅಂತಂದ್ರೆ ಕಂಪ್ಲೀಟ್ಲಿ ಸ್ಪರ್ಮ್ ಜೀರೋ ಆಗಿರುತ್ತೆ, ಅಂತ ಒಂದು ಸಂದರ್ಭದಲ್ಲಿ ಖಂಡಿತ ಕನ್ಸೀವ್ ಆಗೋದು ತುಂಬಾನೇ ಕಷ್ಟ ಆಗ್ತಾ ಹೋಗುತ್ತೆ. ಇನ್ನು ಆಲಿಗೋಸ್ಪರ್ಮಿ ಅಂತಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಸ್ಪರ್ಮ್ ನ ಕೌಂಟ್ ರಿಲೀಸ್ ಆಗ್ತಿರುತ್ತೆ, ಸ್ಪರ್ಮ್ ಕೌಂಟ್ ಇರುತ್ತೆ, ಬಟ್ ಅದು ನಾರ್ಮಲ್ ಆಗಿ ವ್ಯಾಲ್ಯೂಸ್ ಎಷ್ಟು ಬೇಕಾಗುತ್ತೆ ಅದಕ್ಕಿಂತ ಲೆಸ್ ಆದಾಗ ಅದಕ್ಕೆ ನಾವು ಆಲಿಗೋಸ್ಪರ್ಮಿ ಅಂತ ಹೇಳ್ತೀವಿ. ಇನ್ನೊಂದು ಆಸ್ಥೆನೋಸ್ಪರ್ಮಿ ಅಂತ ಹೇಳ್ಬಹುದು. ಆಸ್ಥೆನೋಸ್ಪರ್ಮಿ ಅಂತಂದ್ರೆ ಕೌಂಟ್ಸ್ ನ ಪ್ರಮಾಣ ನಾರ್ಮಲ್ ಆಗಿದ್ರೂ ಕೂಡ ಮೋಟಿಲಿಟಿ ಕಂಪ್ಲೀಟ್ಲಿ ಕಡಿಮೆ ಇರುತ್ತೆ ಅಥವಾ 0% ಕೂಡ ಇರುತ್ತೆ, ಅಂತ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ಆಸ್ಥೆನೋಸ್ಪರ್ಮಿ ಅಂತ ಹೇಳ್ತೀವಿ. ಇನ್ನು ಕಂಪ್ಲೀಟ್ ಆಗಿ ಇವಾಗ ಅರ್ಜೋಸ್ಪರ್ಮಿ ಇದ್ದಾಗ ಖಂಡಿತ ಮೋಟಿಲಿಟಿನೂ ಕೂಡ ಜೀರೋನೇ ಇರುತ್ತೆ, ಅವಾಗ ನಾವು ಅದಕ್ಕೆ ಅಸ್ತನಸ್ಪರ್ಮಿ ಅಂತ ಹೇಳ್ತೀವಿ ಅಥವಾ ಆಜೋಸ್ಪರ್ಮಿ ಅಂತಾನೂ ಕೂಡ ಹೇಳ್ಬಹುದು. ಆಲಿಗ ಅಸ್ತನಸ್ಪರ್ಮಿ ಅಂತಾನು ಕೂಡ ನಾವು ಅದಕ್ಕೆ ಡಯಾಗ್ನೋಸ್ ಮಾಡಬಹುದು. ಇದೆಲ್ಲ ಆಗೋದಕ್ಕೆ ಕಾರಣಗಳಂತ ನೋಡೋದಾದಾಗ ಸೊ ಖಂಡಿತ ಬ್ಯಾಡ್ ಹ್ಯಾಬಿಟ್ಸ್ ಆಗುತ್ತೆ, ಟೆನ್ಷನ್ ಸ್ಟ್ರೆಸ್ ಆಗುತ್ತೆ, ಡಯಾಬಿಟೀಸ್ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಮೆಟಾಬಾಲಿಕ್ ಡಿಸೀಸಸ್ ಇಂದ ಆಲ್ಮೋಸ್ಟ್ ಈ ತರ ಸಮಸ್ಯೆಗಳು ಜಾಸ್ತಿನೇ ಕಾಣಿಸ್ಕೊಳ್ಳುತ್ತೆ ಅಂತ ಖಂಡಿತ ನಾವು ಹೇಳ್ಬಹುದು. ಅಂಡ್ ಎಷ್ಟೋ ಜನ ಪೇಷಂಟ್ಸ್ ಗೆ ಹಿಸ್ಟ್ರೀಸ್ ಆಫ್ ಆಕ್ಸಿಡೆಂಟಲ್ ಇಂಜುರೀಸ್ ಅಂತ ಹೇಳ್ಬಹುದು, ಟ್ರಾಮಾ ಇಂದನೂ ಕೂಡ ಏನಾಗ್ತಾ ಹೋಗುತ್ತೆ, ಸೊ ಗ್ಲ್ಯಾಂಡ್ ತುಂಬಾ ದಪ್ಪ ಆಗಿರೋದು, ಇನ್ಫೆಕ್ಷನ್ ಆಗಿರುವಂತದ್ದು ಅಥವಾ ವೆರಿಕೋಸಿಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಅಥವಾ ಹೈಡ್ರೋಸಿಲ್ ಅಂತ ಹೇಳ್ತೀವಿ, ಇಂತ ಒಂದು ಕಾರಣಗಳಿಂದನೂ ನಾವು ಇನ್ಫರ್ಟಿಲಿಟಿ ಸಮಸ್ಯೆಯನ್ನ ನೋಡಬಹುದು. ಖಂಡಿತ. ಎಸ್ ವೀಕ್ಷಕರು, ಹಲವಾರು ಮಾಹಿತಿಯನ್ನ ಪಡಿತಾ ಇದ್ದೀರಾ. ಮತ್ತೊಂದು ಕರೆ ಇದೆ. ಹಲೋ, ಹಲೋ ಮ್ಯಾಮ್. ಹಾ ನಮಸ್ತೆ ಅಮ್ಮ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಂದು ಪ್ರಿಯಾಂಕಾ ಅಂತ. ಹೇಳಿ, ಏನ್ ಸಮಸ್ಯೆ ಇದೆ ಪ್ರಿಯಾಂಕಾ? ಮ್ಯಾಮ್ ನನ್ಗೆ ಆಕ್ಚುಲಿ ನಾನು 2 ಇಯರ್ಸ್ ಬ್ಯಾಕ್ ಎಸ್ಟೆಟಿಕ್ ಸರ್ಜರಿ ಆಗಿ ಓಕೆ ಇವಾಗ ಅಂಡರ್ ಟ್ರೀಟ್ಮೆಂಟ್ ಅಲ್ಲಿ ಇದೀನಿ. ಸರಿಮ್ಮ, ಡಾಕ್ಟರ್ ಇದ್ದಾರೆ, ಮಾತಾಡಿ ಪ್ರಿಯಾಂಕಾ. ಓಕೆ ಓಕೆ. ಹಲೋ ಮ್ಯಾಮ್, ಗುಡ್ ಆಫ್ಟರ್ನೂನ್. ಮ್ಯಾಮ್ ಗುಡ್ ಆಫ್ಟರ್ನೂನ್ ಅಮ್ಮ, ಹೇಳಿ. ಮ್ಯಾಮ್ ನನ್ 2 ಇಯರ್ಸ್ ಬ್ಯಾಕ್ ನಂಗೆ ಎಕ್ಟೋಪಿಕ್ ಸರ್ಜರಿ ಆಗಿತ್ತು. ಸರಿ. ಸೊ ಎಕ್ಟೋಪಿಕ್ ಸರ್ಜರಿ ಆಗಿ ಆಮೇಲೆ 6 ಮಂತ್ ಗ್ಯಾಪ್ ಅಲ್ಲಿ ಇರಕ್ಕೆ ಹೇಳಿದ್ರು. ನಾನು 6 ಮಂತ್ ಬೇಡ ಅಂತ 1 ಇಯರ್ ಗ್ಯಾಪ್ ಅಲ್ಲಿ ಇದ್ದು. ಸರಿ. ಆಮೇಲೆ 1 ಇಯರ್ ಆದ್ಮೇಲಿಂದ ನಾವು ಟ್ರೈ ಮಾಡ್ತಿದ್ದೆ, ಬಟ್ ಯಾವಾಗ್ಲೂ ಓವಲೇಷನ್ ಯಾವಾಗ್ಲೂ ನಮ್ಗೆ ಕರೆಕ್ಟ್ ಇರ್ತಿರ್ಲಿಲ್ಲ. ಫಾಲಿಕ್ಯುಲರ್ ಸೈಜ್ ಅಲ್ಲಿ ಅದು ಸ್ಕ್ಯಾನ್ ಮಾಡ್ಬೇಕಾದ್ರೆ ಓಕೆ ಅವಾಗ್ಲೂ ತುಂಬಾ ಕಡಿಮೆ ಬರ್ತಾ ಇತ್ತು. ಓಕೆ. ಸೊ ನನ್ನ ಆಮೇಲೆ ಸ್ವಲ್ಪ ಹಸ್ಬೆಂಡ್ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಬ್ರೇಕಪ್ ಬಿಟ್ಟು ನನ್ನ ಮತ್ತೆ ಈ ಮಂದಿಂದ ನಾನು ಸ್ಟಾರ್ಟ್ ಮಾಡಿದೆ ಟ್ರೀಟ್ಮೆಂಟ್. ಓಕೆ. ಆಕ್ಚುಲಿ ನಾನು ಕನ್ಸಲ್ಟೇಷನ್ ಮಾಡ್ತಿರೋ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಅಲ್ಲಿ, ನಾನು ಅಲ್ಲೇ ವರ್ಕ್ ಮಾಡೋದ್ರಿಂದ ನಾನು ಅಲ್ಲೇ ಕನ್ಸಲ್ಟ್ ಮಾಡ್ತಿದ್ದೆ. ಸರಿ. ನನ್ಗೊಂದು ಕ್ಲಾರಿಫಿಕೇಶನ್ ಏನಂತ ಹೇಳಿದ್ರೆ, ನನ್ಗೆ ಇವಾಗ ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ಇದೀನಿ ನಾನು. ಸರಿ. ಪಿರಿಯಡ್ ಸ್ಟಾರ್ಟ್ ಆದಾಗಿಂದ ಮೀನ್ಸ್ ನನ್ನ ಪಿರಿಯಡ್ ಡೇಟ್ ಬಂದು ಲಾಸ್ಟ್ ಮಂತ್ 7th ಗೆ ಇತ್ತು. ಓಕೆ.
ಸೆಪ್ಟೆಂಬರ್ ಸೆವೆಂತ್ ನಂದು ಡೇಟ್ ಇದ್ದು. ಸರಿ, ಸೆಪ್ಟೆಂಬರ್ ಯಾವಾಗ್ಲೂ ಪೀರಿಯಡ್ ಆದಾಗ ಬಿಫೋರ್ ಮತ್ತೆ ಪೀರಿಯಡ್ ಟೈಮ್ ಅಲ್ಲಿ ಸ್ಟಮಕ್ ಪೇನ್ ಪ್ಲಸ್ ಬ್ಯಾಕ್ ಪೇನ್ ಬರುತ್ತೆ. ಓಕೆ, ನನ್ಗೆ ಈ ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಟಿಲ್ ಟುಡೇ ಮೀನ್ಸ್ ನನ್ಗೆ ಆಕ್ಚುಲಿ 25 days ಗೆ ಪೀರಿಯಡ್ಸ್ ಆಗುತ್ತೆ ಯಾವಾಗ್ಲೂ. ಓಕೆ, 25 days ಆಗ್ಲಿಲ್ಲ ಆಕ್ಚುಲಿ, ಟುಡೇ ಇಸ್ ಮೈ ಪೀರಿಯಡ್ ಡೇಟ್. ಓಕೆ, ಸರಿ, ಇಲ್ಲಿವರೆಗೂ 30 days ಸೇಮ್ ಬ್ಯಾಕ್ ಪೇನ್ ಸೇಮ್ ಸ್ಟಮಕ್ ಪೇನ್ ಸೇಮ್ ಇದೆ. ಮೇಕಪ್ ಮಾಡಕ್ ಆಗ್ತಿಲ್ಲ, ಅದು ಸೈನ್ ಆಫ್ ಕನ್ಸಿನೆಸ್ ಇಲ್ಲ ಸೈನ್ ಆಫ್ ಪೀರಿಯಡ್ ಅದೇನಂತ ನಮ್ ಇದು ಇದ್ ಮಾಡಕ್ ಆಗ್ತಾ ಇಲ್ಲ ಆಕ್ಚುಲಿ, ನನ್ ಡಾಕ್ಟರ್ ಕನ್ಸಲ್ಟ್ ಮಾಡಕ್ ಸಿಗ್ತಾ ಇಲ್ಲ ಅವರು. ಓಕೆ, ನೋಡಿ, ಇನ್ನು ಮೆಡಿಕೇಶನ್ಸ್ ನೀವು ರೆಗ್ಯುಲರ್ ಆಗಿ ತಗೊಂತಾ ಇದ್ದೀರಾ, ಎಷ್ಟು ದಿವಸ ತಗೋಬೇಕಂತ ಹೇಳಿದ್ದಾರೆ? ಆಕ್ಚುಲಿ ನಾನು ಫಸ್ಟ್ ಫೋಲಿಕ್, ನನ್ಗೆ ಮೆಟ್ಫಾರ್ಮಿನ್ ಮತ್ತೆ ಫೋಲಿಕ್ ಇದು ಕೊಟ್ಟಿದ್ದಾರೆ. ಸರಿ, ಅದು 30 days ತಗೊಳಕ್ ಹೇಳಿದಾರೆ. 30 days ಮೀನ್ಸ್ 3 months ಕಂಟಿನ್ಯೂ ಮಾಡಿ ನಾನ್ ಹೇಳ್ತೀನಿ, ಬೈ ಚಾನ್ಸ್ ಕನ್ಸಿವ್ ಆಗ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದಾರೆ. ಆಮೇಲೆ 15 days ಇಂದ ಟಿಲ್ ಅಕ್ಟೋಬರ್ 10th ತನಕ ಮೆಟ್ಫಾರ್ಮಿನ್ ಇತ್ತೊಳಕ್ ಹೇಳಿದಾರೆ, ಡಿಫಾಸ್ಟ್ ಅನ್ನು. ಓಕೆ, ತಗೊಂತಿರೋ ಮೆಡಿಕೇಶನ್ಸ್ ರಾಂಗ್ ಅಂತ ಹೇಳ್ತಾ ಇಲ್ಲ, ಬಟ್ ನಿಮಗೂ ಗೊತ್ತಿದೆ, ನೀವು ಅಲ್ಲೇ ವರ್ಕ್ ಮಾಡ್ತೀರಾ, ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಟ್ಯಾಬ್ಲೆಟ್ಸ್ ಆಗುತ್ತೆ ಅದು. ಅಂಡ್ ಮೇನ್ ಆಗಿ ಈ ತರ ಈ ಎಕ್ಟೋಪಿ ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಆ ತರ ಮಾತ್ರೆ ಕೊಡ್ತಾರೆ. ಬಟ್ ಅದರಿಂದ ಖಂಡಿತ ನಿಮ್ಗೆ ಕನ್ಸಿವ್ ಆಗೋ ಚಾನ್ಸಸ್ ಇರೋದಿಲ್ಲ ಅಮ್ಮ. ಹೀಗಾಗಿ ಏನಾಗ್ತಾ ಹೋಗುತ್ತೆ, ಒಂದ್ಸಲ ನಿಮ್ಗೆ ನ್ಯಾಚುರಲ್ ಆಗಿ ನೀವಾಗ ಒಂದ್ಸಲ ಆಲ್ರೆಡಿ ಎಕ್ಟೋಪಿ ಪ್ರೆಗ್ನೆನ್ಸಿ ಆಗಿದೆ. ಎಕ್ಟೋಪಿ ಪ್ರೆಗ್ನೆನ್ಸಿ ಅಂದ್ರೆ ಟ್ಯೂಬ್ ಅಲ್ಲೇ ಪ್ರೆಗ್ನೆಂಟ್ ಆಗುವಂತದಕ್ಕೆ ನಾವು ಎಕ್ಟೋಪಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಆ ತರ ಆದ್ಮೇಲೆ ಇವಾಗ 6 months ಡೆಫಿನೆಟ್ಲಿ 1 year ಗ್ಯಾಪ್ ಕೊಟ್ಟಿರೋದು ಇಟ್ ಇಸ್ ವೆರಿ ಗುಡ್. ಬಟ್ ಸ್ವಲ್ಪ ರೆಗ್ಯುಲರ್ ಆಗಿ ವಾಕ್ ಮಾಡಿ ಅಮ್ಮ, ಎಕ್ಸಸೈಸಸ್ ಮಾಡಿ, ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಗಳನ್ನ ಇಂಪ್ರೂವ್ ಮಾಡ್ಕೊಳ್ತಾ ಬನ್ನಿ. ಅಂಡ್ ಹೀಗಾಗಿ ಸ್ವಲ್ಪ ನ್ಯಾಚುರಲ್ ಆಗಿ ಹಾರ್ಮೋನ್ಸ್ ಕೂಡ ನಿಮ್ ಬಾಡಿನಲ್ಲಿ ಸಮತೋಲನ ಕಡಿಮೆ ಆಗ್ತಾ ಇರೋದ್ರಿಂದ ಈ ತರ ಸಪ್ಲಿಮೆಂಟ್ಸ್ ಆರ್ಟಿಫಿಷಿಯಲ್ ಟ್ಯಾಬ್ಲೆಟ್ಸ್ ಅನ್ನ ನೀವು ತಗೊಂತಾ ಇರೋದಷ್ಟು ನೆಕ್ಸ್ಟ್ ಕೂಡ ನಿಮ್ಗೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವ್ ಎಷ್ಟು ನ್ಯಾಚುರಲ್ ಪ್ರೊಸೀಜರ್ ಅನ್ನ ಅಥವಾ ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ತೀರಾ ಅಷ್ಟೇ ನಿಮ್ ಹೆಲ್ತ್ಗೂ ಕೂಡ ಒಳ್ಳೇದಿರುತ್ತೆ. ಬಟ್ ನೀವು ನೆಕ್ಸ್ಟ್ ಟೈಮ್ ಕನ್ಸಿವ್ ಆದ್ರೂ ಕೂಡ ಈ ತರ ಮತ್ತೆ ನಿಮ್ಗೆ ರಿಪೀಟೆಡ್ ಆಗಿ ಆಗ್ಬಾರ್ದು. ಸೊ ಹೀಗಾಗಿ ಸ್ವಲ್ಪ ಒಂದ್ ದಿವಸ ಸ್ವಲ್ಪ ದಿವಸ ನೀವು ಹೋಮಿಯೋಪತಿ ಮೆಡಿಕೇಶನ್ಸ್ ಅನ್ನ ತಗೊಂಡ್ ನೋಡಿ. ಅಂಡ್ ಮೇನ್ ಆಗಿ ಹೋಮಿಯೋಪತಿ ಮೆಡಿಕೇಶನ್ಸ್ ಇಂದ ಕಾಯಿಲೆ ನಿಮ್ಗೆ ಪ್ರಾಬ್ಲಮ್ ಎಲ್ಲಿಂದ ಉಟ್ಕೊಂತಿದೆ, ಯಾವ ಕಾರಣದಿಂದ ನಿಮ್ಗೆ ಇಷ್ಟೊಂದು ಟ್ರಬಲ್ ಆಗ್ತಾ ಇದೆ ಅದನ್ನ ನಾವು ರೂಟ್ ಇಂದ ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಫ್ಯೂಚರ್ ಅಲ್ಲೂ ಕೂಡ ಇದ್ರಿಂದ ನಿಮ್ಗೆ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಅನ್ನ ಕಾಣಿಸ್ಕೊಳ್ಳೋದಿಲ್ಲ. ಅಂಡ್ ಇವಾಗ ಆ ಮೆಡಿಕೇಶನ್ಸ್ ತಗೊಳ್ತಾ ಇರೋದ್ರಿಂದ ಸಮಟೈಮ್ಸ್ ನಿಮ್ಗೆ ಬ್ಯಾಕ್ ಪೇನ್ ಅಥವಾ ಹೊಟ್ಟೆ ನೋವು ಜಾಸ್ತಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಆದಷ್ಟು ಟ್ಯಾಬ್ಲೆಟ್ ಗಳನ್ನ ಅವಾಯ್ಡ್ ಮಾಡಿ ಸ್ವಲ್ಪ ನಿಮ್ಮ ನ್ಯಾಚುರಲ್ ಆಗಿ ಅಥವಾ ಫಿಸಿಕಲ್ ಆಕ್ಟಿವಿಟೀಸ್ ಗಳು ಏನಿದೆ ಸ್ವಲ್ಪ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಅಥವಾ ನ್ಯೂಟ್ರಿಷನ್ ಫುಡ್ ಕೂಡ ಸ್ವಲ್ಪ ಜಾಸ್ತಿ ತಗೊಂತಾ ಬನ್ನಿ. ಸ್ವಲ್ಪ ಇಮ್ಯುನಿಟಿ ಲೆವೆಲ್ ಬೂಸ್ಟ್ ಅಪ್ ಆಗುತ್ತೆ, ಅವಾಗ ನಿಮ್ಮ ಬ್ಯಾಕ್ ಪೇನ್ ಕೂಡ ಅಥವಾ ಸ್ಟಮಕ್ ಪೇನ್ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಧನ್ಯವಾದ. ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ಪ್ಲೇಸ್ ಅಲ್ಲಿ ಸಿಗ್ತೀರಾ? ನಾನು ಮಲ್ಲೇಶ್ವರಂ ಬ್ರಾಂಚ್ ಅಲ್ಲೇ ಇರೋದಮ್ಮ. ಸೊ ನೀವು ಕಾಲ್ ಮಾಡಿದಾಗ ನಿಮ್ಗೆ ಡೀಟೇಲ್ಸ್ ಹೇಳ್ತಾರೆ, ನೀವು ಡೈರೆಕ್ಟ್ ಬಂದು ನನ್ನ ಕನ್ಸಲ್ಟ್ ಮಾಡಬಹುದು. ಧನ್ಯವಾದ ಪ್ರಿಯಾಂಕಾ ಕರೆ ಮಾಡಿದಕ್ಕೆ. ಎಸ್, ನೀವು ಡಾಕ್ಟರ್ ಸ್ವಪ್ನಾಲಿ ಅವರನ್ನ ನೀವು ಮಲೇಶ್ವರಂ ಬ್ರಾಂಚ್ ಅಲ್ಲಿ ಮೀಟ್ ಮಾಡಬಹುದು. ಮಲೇಶ್ವರಂ 7th cross ಅಲ್ಲಿ ನಮ್ಮ ಹೋಮಿಯೋಪತಿ ಇದೆ. ಸೊ ಕೆಳಗಡೆ ಬರುವಂತಹ ನಂಬರ್ ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ಸ್ ತಗೊಳ್ಳಿ. ಸೊ ಎಸ್, ನೀವು ವೀಕ್ಷಕರೇ, ಇಲ್ಲಿ ನಾವು ಗಂಡಸರಲ್ಲಿ ಅಂದ್ರೆ ಪುರುಷರಲ್ಲಿ ಯಾವ ಯಾವ ಸಮಸ್ಯೆಗೆ ಬಂಜೆತನ ಒಳಗಾಗ್ತಾರೆ ಅಂತ ತಿಳ್ಕೊಂಡ್ವಿ, ಆದ್ರೆ ಯಾವ ಒಂದು ಪರೀಕ್ಷೆಯನ್ನ ಮಾಡಿಸಬೇಕಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಇನ್ನು ಟೆಸ್ಟ್ ಅಂತ ಹೋದಾಗ ಮೇಲ್ಸ್ ಅಲ್ಲಿ ಯಾವ ತರದ ಟೆಸ್ಟ್? ಸೊ ಇವನ್ ಮೇಲ್ಸ್ ಅಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡೋದಾದಾಗ ಈಚ್ ಅಂಡ್ ಎವ್ರಿ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕನ್ಸಿವ್ ಆಗೋದಿಕ್ಕೆ ಅಂತ ನಾವು ಹೇಳ್ಬೋದು. ಸೊ ಹೀಗಾಗಿ ಓನ್ಲಿ ಸೆಮನ್ ಅನಾಲಿಸಿಸ್ ಟೆಸ್ಟ್ ಅಂತ ಅಷ್ಟೇ ಅಲ್ಲ, ಸೆಮನ್ ಅನಾಲಿಸಿಸ್ ಟೆಸ್ಟ್ ಮುಖಾಂತರ ಕೌನ್ಸ್ ನ ಪ್ರಮಾಣ ಎಷ್ಟಿದೆ ಅಥವಾ ಮೊಟಿಲಿಟಿ ಎಷ್ಟಿದೆ ಅಂತ ತಿಳ್ಕೊಬಹುದು. ಇನ್ನು ಸ್ಕೋಟಮ್ ಟೆಸ್ಟ್ ಅಂತ ಹೇಳ್ತೀವಿ, ಸ್ಕ್ಯಾನ್ ಮಾಡಿದಾಗ ವೆರಿಕೋಸಿಲ್ ಹೈಡ್ರೋಸಿಲ್ ಏನಾದ್ರೂ ಇನ್ಫೆಕ್ಷನ್ ಇದ್ರೂ ಕೂಡ ಅದನ್ನ ಯಾವ ಗ್ರೇಡ್ ಅಲ್ಲಿ ಇದೆ. ಸೊ 3rd grade 4th grade ಅಲ್ಲಿ ಇದ್ರೆ ಕಂಪ್ಲೀಟ್ ಆಗಿ ಅವ್ರು ಸರ್ಜರಿ ಮಾಡಿಸ್ಕೊಳ್ಳಬೇಕಾಗುತ್ತೆ. ಸೊ ಹೀಗಾಗಿ ಆ ಸ್ಕ್ಯಾನ್ ನ ಮುಖಾಂತರ ಅದನ್ನ ತಿಳ್ಕೊಬಹುದು. ಅಂಡ್ ಈವನ್ ಮೇಲ್ಸ್ ಅಲ್ಲೂ ಕೂಡ ಥೈರಾಯ್ಡ್ ಡಯಾಬಿಟಿಕ್ ಮತ್ತೆ ಕಂಪ್ಲೀಟ್ ಬ್ಲಡ್ ನ ಟೆಸ್ಟ್ ನ ಅವಶ್ಯಕತೆ ಇದ್ರೆ ಅದನ್ನು ಕೂಡ ನಾವು ಸಜೆಸ್ಟ್ ಮಾಡ್ತೀವಿ. ಖಂಡಿತ. ಸೊ ಇನ್ನು ಸಮಸ್ಯೆ ಇದ್ದಾಗ ಖಂಡಿತ ಪರಿಹಾರ ಇರುತ್ತೆ ಡಾಕ್ಟರ್. ಆದ್ರೆ ಯಾವುದೇ ಒಂದು ಸಮಸ್ಯೆ ಇಲ್ಲ, ಎಲ್ಲಾ ಟೆಸ್ಟ್ ಗಳನ್ನ ಮಾಡಿದ ನಂತರ ಯಾವ ಸಮಸ್ಯೆ ಇಬ್ಬರಲ್ಲೂ ಇಲ್ಲ ಅಂತ ಗೊತ್ತಾಗಿ ಮಕ್ಕಳಾಗ್ತಾ ಇಲ್ಲ ಅನ್ನೋದಾದ್ರೆ ಪರಿಹಾರ ಏನು ಅಂತೀರಾ? ಸಿ, ಅದಕ್ಕೆ ನಾವು ಅನ್ಎಕ್ಸ್ಪೆಕ್ಟೆಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇವಾಗ ಎಷ್ಟೋ ಜನ ಅಥವಾ ಇತ್ತೀಚಿನ ದಿನಗಳಲ್ಲಿ ಅದನ್ನ ತುಂಬಾ ಜನರು ಫೇಸ್ ಮಾಡ್ತಾ ಇದಾರೆ. ಸೊ ಮೇಡಮ್, ನನ್ನ ಪೀರಿಯಡ್ಸ್ ಕರೆಕ್ಟ್ ಆಗುತ್ತೆ, ನನ್ ರಿಪೋರ್ಟ್ಸ್ ನಾರ್ಮಲ್ ಇದೆ, ನನ್ನ ಹಸ್ಬೆಂಡ್ ಕೂಡ ರಿಪೋರ್ಟ್ಸ್ ನಾರ್ಮಲ್ ಇದೆ, ಆದ್ರೂ ಕೂಡ 3 ವರ್ಷದಿಂದ ಪ್ಲಾನ್ ಮಾಡ್ತಾ ಇದೀವಿ, ಮಕ್ಕಳಾಗ್ತಾ ಇಲ್ಲ. ಸಿ, ಇಂತ ಒಂದು ಸಂದರ್ಭದಲ್ಲಿ ಖಂಡಿತ ಇನ್ನು ಹಾರ್ಮೋನ್ಸ್ ನ ಸಮತೋಲನನೇ ಕಡಿಮೆ ಆಗಿರುತ್ತೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುತ್ತೆ, ಅಥವಾ ಓವ್ಯುಲೇಷನ್ ಪೀರಿಯಡ್ಸ್ ಏನಾಗ್ತಾ ಹೋಗುತ್ತೆ, ಡಿಲೇ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಪೇಷಂಟ್ಗೆ
ಅದ್ರ ಬಗ್ಗೆ ನಾಲೆಜ್ ಕೂಡ ಇರೋದಿಲ್ಲ, ಅಂದ್ರೆ ಎಕ್ಸಾಕ್ಟ್ ಓವ್ಯುಲೇಷನ್ ಪೀರಿಯಡ್ ಯಾವ್ದಾಗುತ್ತೆ. ಇವಾಗ ಡ್ಯೂರಿಂಗ್ ಇಂಟರ್ ಕೋರ್ಸ್ ಟೈಮ್ ಅಲ್ಲೂ ಕೂಡ ಅವ್ರಿಗೆ ಯಾವಾಗ ಅದನ್ನ ಪ್ಲಾನ್ ಮಾಡ್ಕೊಬೇಕು, ಯಾವ ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ಅದನ್ನ ಟೈಮ್ ಮಾಡ್ಕೊಬೇಕು, ಯಾವ ಟೈಮ್ ಅಲ್ಲಿ ಅದು ಝೈಗೋಟ್ ಫಾರ್ಮೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ನಾವು ಅದನ್ನ ಫಸ್ಟ್ ತಿಳ್ಕೊಬೇಕಾಗತ್ತೆ. ಬಿಕಾಸ್ ಯಾವಾಗ ಈ ಎಗ್ ಏನಿರುತ್ತೆ ಸ್ಪರ್ಮ್ಗೆ ರೀಚ್ ಆಗುವಂತ ಅವಧಿ ಡ್ಯೂರೇಷನ್ ಏನಿರುತ್ತೆ, ಸೊ ಅದನ್ನಲ್ಲಿ ಇಂಪೇರ್ ಆದಾಗ ಅಂತ ಒಂದು ಸಂದರ್ಭದಲ್ಲಿ ಝೈಗೋಟ್ ಫಾರ್ಮೇಷನ್ ಆಗೋದು ಡಿಲೇ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಅನ್ಎಕ್ಸ್ಪೆಕ್ಟೆಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಹೀಗಿದ್ದಾಗ ನಮ್ಮ ಹೋಮಿಯೋಪತಿ ಕ್ಲಿನಿಕ್ಗೆ ಈ ತರದ ಪೇಷಂಟ್ಸ್ ಏನಿರ್ತಾರೆ, ಇವಾಗ ಅರ್ಲಿ ಏಜ್ ಮ್ಯಾರೇಜ್ ಇರ್ಬೋದು, ಅಥವಾ ಎಷ್ಟೊಂದು ಪೇಷಂಟ್ಸ್ಗೆ ಖಂಡಿತ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ, ಅಥವಾ ಯಾವ ಕಾರಣಕ್ಕಾಗಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನು ಕೂಡ ಗೊತ್ತಿರೋದಿಲ್ಲ. ಸೊ ಇಲ್ಲಿ ಓನ್ಲಿ ಮೆಡಿಕೇಶನ್ಸ್ ಅಂತ ಕೊಡೋದು ಅಷ್ಟೇ ಅಲ್ಲ, ಸೊ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನಾವು ಕೊಡುವಂತ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಟ್ರೀಟ್ಮೆಂಟ್ ನ ಮುಖಾಂತರ ಸೊ ಕೌನ್ಸಿಲಿಂಗ್ ಮಾಡೋದಾಗ್ಲಿ, ಅದ್ರ ಬಗ್ಗೆ ನಿಮ್ಗೆ ಎಜುಕೇಟ್ ಮಾಡೋದಾಗ್ಲಿ, ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರುತ್ತೆ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ನಿಮ್ಗೆ ಅಡ್ವೈಸ್ ಅನ್ನ ಮಾಡ್ತಾ ಇರ್ತೀವಿ. ಖಂಡಿತ. ಸೊ ಇನ್ನು ಯಾವುದೇ ಒಂದು ಸಮಸ್ಯೆಗೆ ಖಂಡಿತ ಯಾವುದೇ ತರದಲ್ಲಿ ಪರಿಹಾರವನ್ನು ಸಿಕ್ಕೇ ಸಿಗುತ್ತೆ. ಆದ್ರೆ ನಮ್ಮ ದೇಹದಲ್ಲಿ ನಮ್ಮ ದೇಹ ಯಾವ ಯಾವ ತರದಕ್ಕೆ ರಿಯಾಕ್ಟ್ ಮಾಡುತ್ತೆ, ಎಲ್ಲಿ ನಮ್ಮ ದೇಹ ಯಾವ ತರದಲ್ಲಿ ಕುಂದುಕೊರತೆ ಇದೆ, ಎಲ್ಲವನ್ನ ನಾವೇ ಸಹ ಅದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ಹೆಣ್ಮಕ್ಳಲ್ಲಿ ಫರ್ಟೈಲ್ ಪೀರಿಯಡ್ಸ್ ಅಂತ ಹೇಳ್ತಾರೆ, ಫರ್ಟೈಲ್ ಡೇಸ್ ಅಂತ ಹೇಳ್ತಾರೆ, ಇದಲ್ಲದೆ ಸೇಫ್ ಡೇಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ತಿಳ್ಕೊಳ್ಳೋಣ. ಸೊ ಇನ್ನು ಎಸ್ ಡಾಕ್ಟರ್, ಇಲ್ಲಿ ಪೀರಿಯಡ್ಸ್ ಟೈಮ್ ನಲ್ಲಿ ಫರ್ಟೈಲ್ ಡೇಸ್ ಅಂತ ಹೇಳ್ತೀವಿ ಮತ್ತು ಸೇಫ್ ಡೇಸ್ ಅಂತ ಹೇಳ್ತೀವಿ, ಸೇಫ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ವಾಟ್ ಡಸ್ ಇಟ್ ಮೀನ್? ಸಿ, ಇವಾಗ ಪೀರಿಯಡ್ಸ್ ಆಗಿರೋದೇನು ಎಕ್ಸಾಕ್ಟ್ ಡೇಟ್ ಏನಿರುತ್ತೆ, ಸಿ ಎಕ್ಸಾಂಪಲ್ ಇವಾಗ 50ಗೆ ಸೈಕಲ್ ಆಗಿರುತ್ತೆ ಹೆಣ್ಮಕ್ಳಿಗೆ. ಸೊ 50ಗೆ ಸೈಕಲ್ಸ್ ಆದಾಗ ಸೊ ನಾರ್ಮಲ್ ಆಗಿ 50ಇಂದ ಏನ್ ಕೌಂಟ್ ಮಾಡ್ತೀವಿ, ಸೊ 8-10 ಡೇಸ್ ತನಕ ಅದನ್ನ ನಾವು ಸೇಫ್ ಪೀರಿಯಡ್ ಅಂತ ಹೇಳ್ಬೋದು. ಸೊ ಅಂತ ಟೈಮ್ ಅಲ್ಲಿ ಅದನ್ನ ಯಾರಿಗೆ ಮಕ್ಕಳು ಬೇಡ ಅಂತ ಯೋಚನೆ ಮಾಡ್ತಿರ್ತಾರೆ, ಸೊ ಈ ಸೇಫ್ ಪೀರಿಯಡ್ ಅಲ್ಲಿ ಅವ್ರು ಇಂಟರ್ ಕೋರ್ಸ್ ಗೆ ಪ್ಲಾನ್ ಮಾಡ್ಕೊಬಹುದು. ಅಥವಾ ಮಗು ಬೇಕು ಅಂತ ಇವಾಗ ಪ್ಲಾನ್ ಮಾಡ್ತಾ ಇರ್ಬೇಕಾದಾಗ ಸೊ ಓವ್ಯುಲೇಷನ್ ಪೀರಿಯಡ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಗೆ ಪೀರಿಯಡ್ಸ್ ಆಗಿರೋದ್ರಿಂದ ಸೊ ಕೌಂಟ್ ಮಾಡಿದಾಗ 14th ಡೇ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ 14th ಡೇ ಇಸ್ ಓವ್ಯುಲೇಷನ್ ಪೀರಿಯಡ್ ಅಥವಾ ಓವ್ಯುಲೇಷನ್ ಟೈಮ್ ಅಂತ ಹೇಳ್ತೀವಿ. ಸೊ ಅವಾಗ ಆಲ್ಟರ್ನೇಟ್ ಡೇ ಅದನ್ನ ನೀವು ಪ್ಲಾನ್ ಮಾಡ್ಕೊಂಡಾಗ ಕನ್ಸಿವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ. ಎಸ್, ಇನ್ನು ಈ ತರದ ಒಳ್ಳೆ ಒಳ್ಳೆ ಮಾಹಿತಿಯನ್ನ ನೀವು ಸಹ ಪಡ್ಕೊಳ್ತೀರಂತೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ವಿರಾಮ. ಹೇಗಿದ್ದೀರಾಮ್ಮ ಇವಾಗ? ಪರವಾಗಿಲ್ಲ, ಎಲ್ಲಾ ಕಡೆ ತಗೊಂಡೆ, ಇಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತು. ಹೌದಾ? ಮಂಡಿ ನೋವಿತ್ತ? ತುಂಬಾ ನೋವ್ಕೊಂಡು ಇತ್ತು. ಹ್ಮ್. ಯಾರು ಹೇಳಿದ್ರು ಇಲ್ಲಿ ನಮ್ಮ ಹೋಮಿಯೋಪತಿಗೆ ಹೋಗಿ? ಟಿವಿಲಿ ಅನೌನ್ಸ್ ಮಾಡಿದ್ರಲ್ಲ, ಅವ್ರಿಗೆ ಪಕ್ಕ. ಹೌದಾ? ಎಷ್ಟು ಸತಿ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ರಿ ಅಮ್ಮ? ಮೂರ್ ತಿಂಗಳಿಂದ ತಗೊಳ್ತಾ ಇದ್ದೀರಾ? ಖುಷಿ ಅನ್ಸುತ್ತಾ ನಿಮಗೆ? ಡಾಕ್ಟರ್ಸ್ ಎಲ್ಲ ನಿಮ್ ಜೊತೆ ಹೇಗೆ ನೋಡ್ಕೋತಾರೆ? ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡ್ತಾರೆ. ಓಕೆ. ಎಷ್ಟು ದಿವಸ ಆಯ್ತು ಟ್ರೀಟ್ಮೆಂಟ್ ತಗೊಳ್ತಾ? ಅಂದ್ರೆ 3 ತಿಂಗಳಾಯ್ತು ಅಂದ್ರೆ ಪ್ರತಿದಿನ ಏನಾದ್ರು ತಗೊಳ್ತಾ ಇರ್ಬೇಕಾಗತ್ತಾ? ತಗೊಳ್ತಾ ಇರ್ಬೇಕಾಗುತ್ತೆ. ತುಮಕೂರಿಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ನೀವು ಎಷ್ಟು ದಿವಸಕ್ಕೆ ಒಂದ್ಸತಿ ಬರ್ತೀರಾ? ತಿಂಗಳಿಗೆ 1.5 ತಿಂಗಳಿಗೆ ಬರ್ತಾ ಇರೋದು. ಸೊ ಅಷ್ಟರಲ್ಲೇ ಈಗ ನಿಮಗೆ ಗುಣ ಆಗಿದೆ ಅಂತ ಅನ್ಸುತ್ತೆ. ಏನಂತಾರೆ ಮನೆಯಲ್ಲೆಲ್ಲ ನಿಮ್ಗೆ? ಇವಾಗ ಹೇಳ್ತೀರಾ ಈ ತರ ಹೋಗಿ ಅಂತ ಹೇಳಿ? ಬೇರೆ ಮೊದ್ಲೆಲ್ಲ ತುಂಬಾ ಕಡೆ ತೋರಿಸಿದ್ರು. ಹ್ಮ್. ಇವಾಗ ನಿಮ್ಮಂತ ಎಷ್ಟೋ ಜನ ಇರ್ತಾರೆ ತುಂಬಾ ಮಂಡಿ ನೋವಿಂದ, ಅವ್ರಿಗೇನ್ ಹೇಳ್ತೀರಾ? ಹೋಗಿ ಇಂಥ ಕಡೆ ಹೋಗಿ ಚೆನ್ನಾಗಿ ನೋಡ್ಕೊತಾಗಿಟ್ಟು ಎಲ್ಲ ಮೆಡಿಸಿನ್. ನನ್ನ ಹೆಸರು ಪ್ರೇಮಾ, ಮಲೇಶ್ವರಿಂದ ಬಂದಿದ್ದೀನಿ. ನನ್ನ ಕಾಲೆಲ್ಲ ಸ್ವಲ್ಪ ಗಂಟಾಗಿತ್ತು, ಎಲ್ಲ ಕಡೆ ತೋರಿಸ್ದೆ, ಎಲ್ಲೂ ಹುಷಾರಾಗಿಲ್ಲ ನನಗೆ. ಹೋಮಿಯೋಪತಿ ಇದ್ರಲ್ಲಿ ತೋರಿಸ್ತಾ ಇದ್ರು ಟಿವಿನಲ್ಲಿ, ಅದಕ್ಕೋಸ್ಕರ ನಾವು ಇವ್ರ ಹತ್ರ ಬಂದಿದ್ದೀವಿ. ಎಲ್ಲೆಲ್ಲೋ ಆಪರೇಷನ್ ಎಲ್ಲ ಮಾಡೋ ಅಂದ್ರೆ ನಾವು ಮಾಡಿಸ್ಕೊಳ್ಳಿಲ್ಲ, ಅದಕ್ಕೆ ಹೋಮಿಯೋಪತಿಗೆ ಬಂದಿದ್ದೀವಿ. ಇವಾಗ ನಮ್ಗೆ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾ ಇದ್ದಾರೆ ಡಾಕ್ಟರ್ ಎಲ್ಲ. 1 ವರ್ಷದಿಂದ ಬರ್ತಾ ಇತ್ತು, ಈಗ 3 ತಿಂಗಳಿಂದ ಬಂದಿದ್ದೀನಿ. ತಗೊಳ್ತಾ ಇನ್ಸ್ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ನನ್ನ ಕಾಲೆಲ್ಲ, ಪರವಾಗಿಲ್ಲ. ನನಗೆ 15 ವರ್ಷದಿಂದ ಆಸ್ತಮಾ ಅಲರ್ಜಿ ಇತ್ತು, ಅದನ್ನ ಎಲ್ಲಿ ತುಂಬ ಕಡೆ ತೋರಿಸ್ದೆ, ಅದಕ್ಕೆ ನನಗೆ ವಾಸಿ ಆಗಲಿಲ್ಲ. ಇನ್ಹೇಲರು ಮತ್ತೆ ಟ್ಯಾಬ್ಲೆಟ್ಸ್ ಎರಡೂ ತಗೋತಿದ್ದೆ, ಆದರೂ ನಂಗೆ ವಾಸಿ ಆಗಲಿಲ್ಲ. ಈಗ 3 ತಿಂಗಳಿಂದ ಹೋಮಿಯೋಪತಿ, ನಮ್ಮ ಹೋಮಿಯೋಪತಿ ಆ್ಯಡ್ ನೋಡಿದೆ ಟಿವಿಲಿ, ಅದನ್ನ ನೋಡಿ ನಾನು ನಮ್ಮ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಈಗ ಇನ್ಹೇಲರು ಟ್ಯಾಬ್ಲೆಟ್ಸು ಏನು ತಗೋತಿಲ್ಲ. ನಂಗೆ 80-90% ವಾಸಿ ಆಗಿದೆ. ನನ್ನ ಹಾಗೆ ಬಳಲ್ತಾ ಇರೋ 100 ಜನ ಈ ಟಿವಿ ಆ್ಯಡ್ ನೋಡಿ ನೀವು ನಮ್ಮ ಹೋಮಿಯೋಪತಿಲಿ ಮೆಡಿಸನ್ ತಗೊಂಡು ಗುಣಮುಖರಾಗಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.
ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ವಿಭಾಗ ವೀಕ್ಷಕರು. ಎಸ್ ಎಲ್ ಇನ್ಫರ್ಟಿಲಿಟಿ ಬಗ್ಗೆ ಹಲವಾರು ಮಾಹಿತಿನ ಡಾಕ್ಟರ್ ಸ್ವಪ್ನಾಲಿ ನೀಡ್ತಾ ಇದಾರೆ. ನೀವು ಸಹ ಕರೆ ಮಾಡಬಹುದು. ಕರೆ ಮಾಡಬೇಕಾದ್ರೆ ದೂರವಾಣಿ ಸಂಖ್ಯೆ 4647-5657. ಇನ್ನು ಡಾಕ್ಟರ್ನ ಖುದ್ದಾಗಿ ಭೇಟಿ ಮಾಡೋದಾದ್ರೆ 4666-4777 ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ನ ನೀವು ಖುದ್ದಾಗಿ ಭೇಟಿ ಮಾಡಬಹುದು. ಇನ್ನು ಡಾಕ್ಟರ್ ಸ್ವಪ್ನಾಲಿ ಮಲೇಶ್ವರಂ ಬ್ರಾಂಚ್ ನಲ್ಲಿ ನಿಮಗೆ ಸದಾ ಅವೈಲೇಬಲ್ ಇರ್ತಾರೆ ಅಂತ ತಿಳಿಸ್ತಾ ಇದೀವಿ. ಸೊ ಎಸ್, ಇನ್ನು ಸಾಕಷ್ಟು ಜನ ಡಾಕ್ಟರ್ ನಾನು ಹೇಳ್ತೀನಿ ಅಂದ್ರೆ ಲೈಕ್ ಹೇಗೆ ಅಂದ್ರೆ ಅವ್ರು ಇನ್ನು ಹೇಳ್ಕೊಳಕ್ಕೂ ಸಹ ಮುಜುಗರ ಪಡ್ಕೊಳ್ತಾ ಇರ್ತಾರೆ. ಸೊ ಇಂಥವ್ರಿಗೆ ಏನ್ ಹೇಳ್ಬೇಕಂತ ಇರ್ತಾರೆ, ಯಾಕಂದ್ರೆ ಸಮಸ್ಯೆ ಅಂತೂ ಖಂಡಿತ ಇರುತ್ತೆ, ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಯೋಚನೆ ಮಾಡ್ತಾ ಇರ್ತಾರೆ. ಗಂಡಸರಾಗಿರ್ಬೋದು ಹೆಂಗಸರಾಗಿರ್ಬೋದು ಹೇಳ್ಕೊಳಕ್ ನಾಚಿಕೆ, ಎಲ್ಲಿ ಏನಾದ್ರೂ ಗೊತ್ತಾದ್ರೆ ಯಾರೇನ್ ಮಾತಾಡ್ತಾರೆ ಅನ್ನೋದನ್ನು ಖಂಡಿತ ಇದ್ದೇ ಇದೆ. ಸೊ ಇಂಥವ್ರು ನಿಮ್ಮಲ್ಲಿ ಬಂದಾಗ ಏನ್ ತರದ ಟ್ರೀಟ್ಮೆಂಟ್ಸ್ ಇರುತ್ತೆ? ಖಂಡಿತ ಫಸ್ಟ್ ಬಂದಾಗ ಬಿ ಕಂಫರ್ಟೇಬಲ್ ಅಂತಾನೆ ನಾವು ಹೇಳ್ಬೇಕಾಗುತ್ತೆ ಪೇಷಂಟ್ಗೆ. ಬಿಕಾಸ್ ಡಾಕ್ಟರ್ಸ್ ಹತ್ರ ಯಾವುದೇ ರೀತಿ ನೀವು ಮುಚ್ಚಿಟ್ಟಾಗ ಅಥವಾ ಓಪನ್ಲಿ ನೀವು ಮಾತಾಡಿಲ್ಲ ಅಂತಂದ್ರೆ ಖಂಡಿತ ಅದನ್ನ ಟ್ರೀಟ್ಮೆಂಟ್ ಅಲ್ಲೂ ಕೂಡ ಇನ್ಕಂಪ್ಲೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಎಸ್ಪೆಷಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಲ್ಲಂತೂ ಈಚ್ ಅಂಡ್ ಎವ್ರಿಥಿಂಗ್ ನಮ್ಗೆ ಡೀಟೇಲ್ಸ್ ತುಂಬಾನೇ ಬೇಕಾಗಿರುತ್ತೆ. ಸೊ ಪೇಷಂಟ್ಸ್ ನ ಮೆಂಟಾಲಿಟಿ ಇರ್ಬೋದು, ಸೊ ಬಿಹೇವಿಯರ್ ಇರ್ಬೋದು, ಸೊ ಮದ್ವೆಗಿದ್ದ ಆದ್ಮೇಲೆ ಏನಾದ್ರೂ ತೊಂದರೆಗಳು ಫೇಸ್ ಆಗಿರುವಂತದ್ದು ಇರ್ಬೋದು, ಅಥವಾ ಪರ್ಸನಲ್ ಲೈಫ್ ಅಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೇನಾ. ಸೊ ಹಸ್ಬೆಂಡ್ ಅಂಡ್ ವೈಫ್ ಇವಾಗ ಕಪಲ್ಸ್ ಬಂದಿರ್ತಾರೆ, ಸೊ ಕಂಪ್ಲೀಟ್ಲಿ ಅವರು ಫ್ರೀ ಆಗಿ ಮಾತಾಡಿದಾಗ ಎಲ್ಲಾನು ಹೇಳಿದಾಗೇನೆ ನಮಗೂ ಕೂಡ ತೊಂದರೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದನ್ನೇನಾದ್ರೂ ಅವರು ಕೆಲವೊಂದು ಮೇನ್ ಥಿಂಗ್ಸ್ ಏನಾದ್ರು ಅವರು ಮುಚ್ಚಿಟ್ಟಾಗ ಅದನ್ನ ಖಂಡಿತ ಟ್ರೀಟ್ಮೆಂಟ್ ಅಲ್ಲಿನೇ ಅದನ್ನ ಡಿಲೇ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಸೊ ಹೀಗಿದ್ದಾಗ ಬಿಫೋರ್ ಸ್ಟಾರ್ಟಿಂಗ್ ದ ಟ್ರೀಟ್ಮೆಂಟ್ ನಾವು ಕಂಪ್ಲೀಟ್ ಕೇಸ್ ಅನ್ನ ತಗೊಂಡು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತೀವಿ. ಸೊ ಕೌನ್ಸಿಲಿಂಗ್ ಅನ್ನ ಕೂಡ ಮಾಡ್ತಾ ಇರ್ತೀವಿ, ಎಜುಕೇಟ್ ಅನ್ನ ಮಾಡ್ತಾ ಇರ್ತೀವಿ ಪೇಷಂಟ್ ಗಳಿಗೆ. ಸೊ ಮಂತ್ಲಿ ಒನ್ಸ್ ಬರ್ಬೇಕಾಗಿರುತ್ತೆ. ಸೊ ಮೇನ್ ಆಗಿ ಬೇರೆ ಡಿಸೀಸ್ ಅಲ್ಲಿ ಪೇಷಂಟ್ ವೇಟ್ ಮಾಡ್ತಾರೆ, ಬಟ್ ಇನ್ಫರ್ಟಿಲಿಟಿ ಅಂದಾಗ ಬಂಜೆತನ ಅಂದಾಗ ಅವರಿಗೆ ತುಂಬಾ ಅರ್ಜೆನ್ಸಿ ಇರುತ್ತೆ. ಸೊ 3 ತಿಂಗಳಲ್ಲೇ ಮಗು ಆಗ್ಬೇಕು, ನನ್ಗೆ 1 ತಿಂಗಳಲ್ಲೇ ಡಾಕ್ಟರ್ ಮಗು ಆಗ್ಬೇಕು, ಸೊ 6 ಮಂತ್ ಅಲ್ಲೇ ನನ್ಗೆ ಮಗು ಆಗ್ಬೇಕು. ಸೊ ಖಂಡಿತ ಹೋಮಿಯೋಪತಿ ಮೆಡಿಸಿನ್ಸ್ ಇಂದ ಆತರ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವು ಸಾಧ್ಯ ಇಲ್ಲ. ಪೇಷಂಟ್ಸ್ ನ ಕಂಡೀಷನ್ ಮೇಲೆ, ಪ್ರಾಬ್ಲಮ್ಸ್ ಮೇಲೆ, ನಿಮ್ಮ ತೊಂದರೆಗಳ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಬೇಗನೂ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಟೈಮ್ ಕೂಡ ತಗೊಳ್ಬಹುದು. ಯಾಕಂದ್ರೆ ಇವಾಗ ನೋಡಿ, ಮೇಲ್ಸ್ ಅಲ್ಲಿ ನೋಡೋದಾದಾಗ ಅಜು ಸ್ಪರ್ಮಿಯಾ ಅಂದ್ರೆ ಸ್ಪರ್ಮ್ನ ಅಕೌಂಟ್ ಕಂಪ್ಲೀಟ್ಲಿ ಜೀರೋ ಇದ್ದಾಗ ನೀವೆಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಸೊ ಅಲ್ಲಿ ಅದಕ್ಕೆ ಸೊಲ್ಯೂಷನ್ ಇರೋದು ಹೋಮಿಯೋಪತಿನಲ್ಲಿ ಮಾತ್ರ. ಬಟ್ ಹೋಮಿಯೋಪತಿನಲ್ಲಿ ನಾವು ಅಜೋಸ್ಪರ್ಮಿಯಾಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಟೈಮ್. ಸೊ ನ್ಯಾಚುರಲ್ ಆಗಿ ಟೆಸ್ಟೋಸ್ಟಿರೋ ಹಾರ್ಮೋನ್ ರಿಲೀಸ್ ಆಗೋದಕ್ಕೆ ಮೆಡಿಸಿನ್ಸ್ ಕೊಡ್ಬೇಕಾಗುತ್ತೆ. ಸೊ ನರಗಳ ದೌರ್ಬಲ್ಯತೆಯನ್ನ ಸರಿಪಡಿಸೋದಕ್ಕೆ ಮೆಡಿಸಿನ್ಸ್ ಕೊಡ್ಬೇಕಾಗುತ್ತೆ. ಹಾರ್ಮೋನ್ಸ್ ನ ಸಮತೋಲನೆ ಆದ್ಮೇಲೆ ಸೊ ದೆನ್ ಕೌಂಟ್ಸ್ ನ ಪ್ರಮಾಣ ಇಂಪ್ರೂವ್ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ಸೊ ಹೀಗಾಗಿ ಮಂತ್ಲಿ ಒನ್ಸ್ ಬಂದು ಅಲ್ಲಿ ಕನ್ಸಲ್ಟೇಷನ್ ಮಾಡ್ತಾ ಹೋದಾಗ ಸೊ ನಾವು ಕೊಡುವಂತ ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಏನಿದೆ ಖಂಡಿತ ನಿಮ್ಮ ಬಾಡಿ ಮೇಲೆ ಅದು ಗ್ರಾಜುವಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆ ಟ್ರೀಟ್ಮೆಂಟ್ ಅಲ್ಲಿ ಅಂಡ್ ಆ ಮೆಡಿಕೇಶನ್ಸ್ ಮುಖಾಂತರ. ಸೊ ಯಾವ ತರ ನೀವು ಫುಡ್ ಗಳನ್ನ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು, ಅಥವಾ ಎಕ್ಸಸೈಸಸ್ ಯಾವ ತರ ಮಾಡಬೇಕು, ವಾಕ್ ಮಾಡೋಬೇಕಾ ಅಥವಾ ಎಕ್ಸಸೈಸಸ್ ಇಂಪ್ರೂವ್ ಮಾಡ್ಕೊಳ್ಳೋ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತಾ. ಅಂಡ್ ಎಸ್ಪೆಷಲಿ ಮೇಲ್ಸ್ ಅಲ್ಲಿ ಸೊ ಖಂಡಿತ ಒಂದು ಸಲ ನಿಮ್ಗೆ ಈ ತರ ಅಜು ಸ್ಪರ್ಮಿಯಾ ಅಂದ್ರೆ ಸ್ಪರ್ಮ್ ನ ಕೌಂಟ್ ನ ಪ್ರಮಾಣ ಕಷ್ಟ ಆಗ್ತಾ ಇದೆ, ಇವಾಗ ಕೌಂಟ್ಸ್ ನಿಲ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಇಂತ ಒಂದು ತೊಂದರೆಗಳಿಂದ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂದಾಗ ಖಂಡಿತ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಯಾವ್ದಾದ್ರು ಒಂದು ಎಡಿಕ್ಷನ್ ಇದ್ದಾಗ ಆ ಎಡಿಕ್ಷನ್ ಅನ್ನ ಫಸ್ಟ್ ನೀವು ಸ್ಟಾಪ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಪ್ರತಿ ಸಲ ನಮ್ಮ ಹತ್ರ ಪೇಷಂಟ್ಸ್ ಬಂದಾಗ ಮೆಡಿಕೇಶನ್ಸ್ ನ ಜೊತೆಗೆ ಇದನ್ನೆಲ್ಲಾನು ಕೂಡ ನಾವು ಹೇಳ್ಕೊಡ್ತಾ ಇರ್ತೀವಿ. ಅಂಡ್ ಪರ್ಟಿಕ್ಯುಲರ್ ಆಗಿ ಯಾವ ತರದ ಎಕ್ಸಸೈಸ್ ಮಾಡ್ಬೇಕು, ಯಾವ ತರದ ಹಣ್ಣುಗಳು, ಯಾವ ತರದ ಫುಡ್ ನ್ಯೂಟ್ರಿಷನ್ ಫುಡ್ ಅನ್ನ ನೀವು ತಗೊಂತಾ ಇರಬೇಕು, ಅದನ್ನೆಲ್ಲ ಕೂಡ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ಫ್ರೀಲಿ ಕೂಡ ಅವರು ಎಲ್ಲಾನು ಕೂಡ ಹೇಳ್ಕೊಂಡಾಗ ನಾವು ಇನ್ನೂ ಕೂಡ ಬೇಗನೆ ಅವರಿಗೆ ಒಂದು ಸೊಲ್ಯೂಷನ್ ಕೊಡೋದಕ್ಕೆ ನಾವು ಹೆಲ್ಪ್ ಮಾಡಬಹುದು. ಖಂಡಿತ. ಸೊ ಇನ್ನು ವೀಕ್ಷಕರೇ, ಯಾವುದೇ ಒಂದು ಸಮಸ್ಯೆ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ. ನಾವು ಎಷ್ಟು ಬೇಗ ಯಾವ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡದೆ ನಾವು ಆದಷ್ಟು ಬೇಗ ವೈದ್ಯರಲ್ಲಿ ಕಂಟ ಬಂದಲ್ಲಿ ಖಂಡಿತ ನಮ್ಮ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗೋದಂತೂ ಖಂಡಿತ. ಸೊ ಖಚಿತ ಅಂತ ಹೇಳ್ಬೋದು. ಇನ್ನು ನಾವು ಆ ಒಂದು ಸಮಸ್ಯೆಯನ್ನ ಹಂತ ಹಂತವಾಗಿ ಬೆಳೆಯೋಕೆ ಬಿಟ್ಟಾಗ ಖಂಡಿತ ಸಮಯ ಬಹಳ ಮುಖ್ಯ ಆಗುತ್ತೆ, ಸಮಯ ತಗೊಳ್ಳುತ್ತೆ. ಸೊ ಇದಕ್ಕೆಲ್ಲ ನಮ್ಮ ಪೇಷಂಟ್ಸ್ ಸಹ ಬಹಳ ಕಾರಣ ಇರಬೇಕು ಅಂತ ಹೇಳ್ತಾ ಇರ್ತೀವಿ. ಸೊ ಎಸ್, ಇನ್ನು ನೀವು ಸಹ ಸಾಕಷ್ಟು ವರ್ಷಗಳಿಂದ ಇದೇ ತರದ ಸಮಸ್ಯೆಯಿಂದ ನರಳ್ತಾ ಇದ್ದಲ್ಲಿ ಖಂಡಿತ ಕರೆ ಮಾಡಬಹುದು. ಇನ್ನು ಹೆಣ್ಮಕ್ಳಲ್ಲಿ ನಮ್ಗೆ ಈಗ ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಹೇಳಿ ಸಾಕಷ್ಟು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ನ ತಗೊಳ್ಳೋದಾಗಿರ್ಬಹುದು, ಪೋಸ್ಟ್ಪೋನ್ಮೆಂಟ್ ಪ್ರಿಪೋನ್ಮೆಂಟ್ ನಮ್ಮ ಪೀರಿಯಡ್ಸ್ ನ ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗಿರಬಹುದು, ಹೀಗೆ ಹಲವಾರು ಸತಿ ಸಮಯ ನೀವು ಸಹ ಮಾತ್ರೆಗಳನ್ನ ತಗೊಂಡಿದ್ದೀರಾ, ತಗೊಂಡ್ರೆ ಖಂಡಿತ ಇದು ಸಹ ಬಂಜೆತನಕ್ಕೆ ಕಾರಣ ಆಗತ್ತಾ ತಿಳ್ಕೊಳ್ಳೋಣ. ಸೊ ಇನ್ನು ಈ ಒಂದು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅನ್ನೋದು ಮೇನ್ ರೋಲ್ ಅಂತಾನೆ ಹೇಳ್ತೀವಿ ಡಾಕ್ಟರ್. ಸಾಕಷ್ಟು ಶುರುನಲ್ಲಿ ಗೊತ್ತಾಗೋದಿಲ್ಲ, ತಗೊಂಡ್ಬಿಡ್ತಾರೆ, ವರ್ಷಾನ್ ಗಟ್ಲೆ ತಗೊಳ್ತಾರೆ. ಇನ್ನು ಈ ಪೀರಿಯಡ್ಸ್ ನ ಪೋಸ್ಟ್ಪೋನ್ಮೆಂಟ್ ಪ್ರಿಪೋನ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಈ ತರದ ಮಾತ್ರೆಗಳು ತಗೊಂಡಾಗ್ಲೂ ಈ ತರ ಒಂದು ಬಂಜೆತನ ಆಗಬಹುದಾ? ಸಿ, ಖಂಡಿತ ಅದರಿಂದ ಪೀರಿಯಡ್ಸ್ ಮೇಲೆ ಕೂಡ ತೊಂದರೆ ಆಗ್ತಾ ಹೋಗುತ್ತೆ. ಬಿಕಾಸ್
ಗಳನ್ನ ನೀವು ತಗೊಂತೀರಾ, ಇಟ್ ವಿಲ್ ಸಪ್ರೆಸ್ ದಿ ಪೀರಿಯಡ್ಸ್ ಅಂಡ್ ಮೆನ್ಸಸ್ ಅಂತ ಹೇಳ್ಬಹುದು. ಸೊ ನೀವು ಬ್ಲೀಡಿಂಗ್ ಆಗೋದನ್ನ ಯಾವಾಗ ಸಪ್ರೆಸ್ ಮಾಡ್ತಾ ಹೋಗ್ತೀರಾ, ನೆಕ್ಸ್ಟ್ ಮಂತ್ ಇಂದ ಮತ್ತೆ ನಿಮ್ಗೆ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಎಷ್ಟೋ ಜನ ವಿತೌಟ್ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಡಾಕ್ಟರ್ ನ ಸಜೆಷನ್ ಇಲ್ದೇನೆ ಸೊ ಮೆಡಿಕೇಶನ್ಸ್ ತಗೊಂಡು ಅಬಾರ್ಷನ್ ಮಾಡ್ಕೊಳ್ತಾ ಹೋಗ್ತಾರೆ, ಮೆಡಿಕೇಶನ್ಸ್ ಅನ್ನ ತಗೊಂಡು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೆ. ಸೊ ಖಂಡಿತ ಯಾವುದೇ ತರ ನಿಮ್ಗೆ ಮೆಥಡ್ ಅನ್ನ ಫಾಲೋಅಪ್ ಮಾಡೋದಿದೆ, ಯಾವ್ದನ್ನ ನಿಮ್ ಸಲುವಾಗಿ ಸೇಫ್ ಇರುತ್ತೆ, ಅಥವಾ ಇವಾಗ ಪೀರಿಯಡ್ಸ್ ಅಲ್ಲಿ ಕೂಡ ನಿಮ್ಗೆ ಪೋಸ್ಟ್ಪೋನ್ ಬೇಕಾಗಿದೆ, ಪ್ರೀಪೋನ್ ಮೆಡಿಕೇಶನ್ಸ್ ಬೇಕಾಗಿದೆ, ಸೊ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಸಪ್ರೆಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹಾರ್ಮೋನ್ಸ್ ಲೆವೆಲ್ಸ್ ಇನ್ನೂ ಜಾಸ್ತಿ ಸಪ್ರೆಸ್ ಆಗ್ತಾ ಹೋಗುತ್ತೆ. ಅವಾಗ ಪ್ರತಿ ತಿಂಗಳು ಮತ್ತೆ ಮೆನ್ಸಸ್ ಅಲ್ಲಿ ಡಿಲೇ ಆದಾಗ ನೆಕ್ಸ್ಟ್ ಅದು ನಿಮ್ಗೆ ಮತ್ತೆ ಕನ್ಸೀವಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹೀಗಿದ್ದಾಗ ಈಚ್ ಅಂಡ್ ಎವ್ರಿಥಿಂಗ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಡಾಕ್ಟರ್ನ ಸಜೆಷನ್ ಮುಖಾಂತರ ಅಥವಾ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಮುಖಾಂತರ ಅದನ್ನ ಕರೆಕ್ಟ್ ಆಗಿ ಫಾಲೋಅಪ್ ಅಂತ ಬಂದ್ರೆ ಯಾವುದೇ ರೀತಿ ತೊಂದರೆಗಳು ಇಲ್ಲದೇನೆ ಅಥವಾ ಸೈಡ್ ಎಫೆಕ್ಟ್ಸ್ ಆಗದೆ ಇರೋ ಹಂಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅದನ್ನ ನಾವು ಹೆಲ್ಪ್ ಮಾಡಬಹುದು. ಖಂಡಿತ. ಇನ್ನು ಈ ರಿಪೀಟೆಡ್ ಅಬಾರ್ಷನ್ಸ್ ಬಗ್ಗೆ ನೋಡ್ತಾ ಇದ್ದಲ್ಲಿ ಇದರ್ ಅವರೇ ಮಾಡ್ಕೊಳ್ತಾ ಇರ್ಬೋದು ಅಥವಾ ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಾ ಇರ್ಬೋದು ಅಂದ್ರೆ ಅವರ ಯೂಟ್ರಸ್ ಸಪೋರ್ಟ್ ಮಾಡದೇ ಇರಬಹುದು, ಇದ್ರ ಬಗ್ಗೆ ಏನೇನು ಹೇಳ್ತಾ? ಸೊ ಖಂಡಿತ ಇವಾಗ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ನಾವು ನೋಡೋದಾದಾಗ ಅದನ್ನ ನಾವು ಯೂಶುವಲಿ ಈ ತರದ ಪ್ರಾಬ್ಲಮ್ ಆಗಿರೋರಿಗೆ ರಿಪೀಟೆಡ್ ಆಗಿ ಮಕ್ಕಳ ಆದ್ಮೇಲೆ ಅಬಾರ್ಷನ್ ಆಗಿದ್ರು ಕೂಡ ಅದಕ್ಕೂ ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತಾನೆ ಹೇಳ್ತಾ ಬರ್ತೀವಿ. ಸೊ ಹೀಗಾಗಿ ರಿಪೀಟೆಡ್ ಆಗಿ ಅಬಾರ್ಷನ್ ಆಗೋದಕ್ಕೆ ಏನ್ ಕಾರಣ? ಸೊ ಕೆಲವರಿಗೆ ಖಂಡಿತ ಇನ್ನೂ ಎಷ್ಟೋ ಜನ ಪೇಷಂಟ್ಸ್ ಗೆ ಹೈಪೋಪ್ಲಾಸ್ಟಿಕ್ ಯೂಟ್ರಸ್ ಅಂತ ಇರುತ್ತೆ, ಅಂದ್ರೆ ಗರ್ಭಕೋಶದ ಸೈಜ್ ಏನಿರುತ್ತೆ ತುಂಬಾ ಚಿಕ್ಕದಾಗಿರೋದ್ರಿಂದ ಕೂಡ ಅವರಿಗೆ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಿರುತ್ತೆ, ಅಥವಾ ಗಡ್ಡೆ ಆಗಿರುವಂತದ್ದು ಇರ್ಬೋದು ಅಥವಾ ಅರ್ಲಿ ಏಜ್ ಮ್ಯಾರೇಜ್ ಇರ್ಬೋದು, ಅಂತವರಲ್ಲೂ ಕೂಡ ರಿಪೀಟೆಡ್ ಆಗಿ ಅಬಾರ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇನ್ಫೆಕ್ಷನ್ ಇಂದ ಕೂಡ ಅಬಾರ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹೀಗಾಗಿ ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಾ ಇದೆ ಅಥವಾ ನೀವು ಸೆಲ್ಫ್ ಆಗಿ ಮಾಡ್ಕೊಂತಾ ಇರೋದ್ರಿಂದ, ಸೊ ಒಂದ್ 2-3 times ಸೆಲ್ಫ್ ಆಗಿ ಮಾಡ್ಕೊಂಡಿದ್ದೀರಾ, 4 ಸಲ ಮಗು ಬೇಕಾಗ್ತಾ ಇದೆ, ಸೊ ಅವಾಗ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಖಂಡಿತ ಸೆಲ್ಫ್ ಮೆಡಿಕೇಶನ್ಸ್ ತಗೊಳ್ಳೋದ್ರಿಂದ ಇನ್ಫೆಕ್ಷನ್ ಏನಾದ್ರೂ ಜಾಸ್ತಿ ಆದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ನಿಮ್ಗೆ ಕನ್ಸೀವ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಹೀಗಾಗಿ ಯಾವುದೇ ಸ್ಟೆಪ್ ಅನ್ನ ನೀವು ತಗೊಬೇಕು ಅಂತಂದ್ರೆ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಸೊ ಮೆಡಿಕೇಶನ್ಸ್ ನ ಮುಖಾಂತರ ರೆಗ್ಯುಲರ್ ಆಗಿ ವಾಕ್ ಮಾಡೋದು, ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡುವಂಥದ್ದು, ನ್ಯೂಟ್ರಿಷನ್ ಫುಡ್ ಅನ್ನ ಚೆನ್ನಾಗಿ ತಗೊಳ್ಳುವಂಥದ್ದು, ನೀರು ಜಾಸ್ತಿ ಕುಡಿಯುವಂಥದ್ದು, ತರಕಾರಿಗಳನ್ನ ಅಥವಾ ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನ ಜಾಸ್ತಿ ತಗೊಳ್ಳುವಂಥದ್ದು, ಎಸ್ಪೆಷಲಿ ಒಬೆಸಿಟಿ ಇರುವಂತ ಹೆಣ್ಮಕ್ಳಾಗ್ಬೋದು ಮೇಲ್ಸ್ ಆಗ್ಬೋದು. ಸೊ ಇನಿಷಿಯಲ್ ಅಲ್ಲಿ ನೀವು ಇವಾಗ ಸ್ಟಾರ್ಟಿಂಗ್ ಇಂದ ನಿಮ್ಗೆ ಒಬೆಸಿಟಿ ಪ್ರಾಬ್ಲಮ್ ಇದೆ ಅಂದಾಗ ಫಸ್ಟ್ ತೂಕ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನೀವು ಎಫರ್ಟ್ ಆಗ್ತಾ ಹೋಗ್ಬೇಕಾಗುತ್ತೆ, ದೆನ್ ಈಸಿಲಿ ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಮಾಡಬಹುದು. ಖಂಡಿತ. ಸೊ ನಿಮ್ ಬಂಜೆತನ ಅಂತ ಹೇಳಿದ ತಕ್ಷಣ ಬರೀ PCOS ಥೈರಾಯ್ಡ್ ಸಮಸ್ಯೆ ಮಾತ್ರ ಅಲ್ಲ ಕಾರಣ ಹೆಣ್ಮಕ್ಳಲ್ಲಿ, ಯಾಕಂದ್ರೆ ಇನ್ನು ಒತ್ತಡ ಅಂತ ಹೇಳಿದಾಗ ಸ್ಟ್ರೆಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವುದೇ ಸಮಸ್ಯೆಗೂ ಈ ಒತ್ತಡ ಅನ್ನೋದು ರಿಯಲಿ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬಹುದು. ಸೊ ಇದಲ್ಲದೆ ಇನ್ನು ಯೂಟ್ರೆಸ್ ಅನ್ನೋ ಒಂದು ಸೈಜ್ ಸಹ ನಾರ್ಮಲ್ ಆಗಿರಬೇಕು, ಚಿಕ್ಕದಾಗಿದ್ದಲ್ಲಿ ಸಹ ಒಂದು ಸಮಸ್ಯೆ ಆಗುತ್ತೆ. ಇದಲ್ಲದೆ ಫೈಬ್ರಾಯ್ಡ್ಸ್ ಅಂತ ಕೇಳ್ಪಟ್ಟಿರ್ತೀರಾ, ಸಾಕಷ್ಟು ಒಂದು ಪಾಲಿಪ್ಸ್ ಆಗಿರ್ಬಹುದು, ಫೈಬ್ರಾಯ್ಡ್ಸ್ ಆಗಿರಬಹುದು, ಇದಲ್ಲಿ ಖಂಡಿತ ಈ ಒಂದು ಬಂಜೆತನಕ್ಕೆ ಕಾರಣ ಆಗುತ್ತೆ ಅಂತಾನು ತಿಳ್ಕೊಂಡಿದ್ದೀವಿ ಡಾಕ್ಟರ್. ಹೌದು, ಖಂಡಿತ. ಸಿ ನೋಡಿ, ಎಷ್ಟೋ ಜನ ಪೇಷಂಟ್ಸ್ ಗೆ ಇವಾಗ ಫೈಬ್ರೋಯ್ಡ್ ಅಂತ ಬಂದಾಗ, ಸೊ ಕೆಲವೊಬ್ಬರಿಗೆ ಸೆಂಟಿಮೀಟರ್ ಅಲ್ಲಿ ಇರೋದಿಲ್ಲ, ಮಿಲಿಮೀಟರ್ ಅಲ್ಲಿ ಅಂದ್ರೆ ಚಿಕ್ಕ ಸೈಜ್ ಅಲ್ಲಿ ಇದ್ರೂ ಕೂಡ ಗರ್ಭಕೋಶನ ತೆಗೆಸ್ಕೊಂಡ್ಬಿಡ್ತಾರೆ. ಸಿ ಮೇನ್ ಆಗಿ ಗರ್ಭಕೋಶನ ತೆಗೆಸ್ಕೊಂಡ್ರೆ ಖಂಡಿತ ಅಲ್ಲಿ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಅಂತೂ ಇರೋದೇ ಇಲ್ಲ. ಸೊ ಹೀಗಾಗಿ ಅದನ್ನ ಏನಾದ್ರೂ ನಿಮ್ಗೆ ಫೈಬ್ರೋಯ್ಡ್ ಯೂಟ್ರಸ್ ಇದೆ ಅಥವಾ ಕೆಲವರಿಗೆ ಬ್ರೆಸ್ಟ್ ಅಲ್ಲಿ ಕೂಡ ಈ ತರ ಫೈಬ್ರೋಯ್ಡ್ ಆಗಿರುತ್ತೆ, ಈ ತರ ಗಡ್ಡೆಗಳಾದ್ರೆ ಖಂಡಿತ ಡೈರೆಕ್ಟ್ ಆಗಿ ಸರ್ಜರಿ ಮಾಡಿಸ್ಕೊಳ್ಳೋದು, ನಿಮ್ಮ ಅಂಗನೇ ತೆಗೆಸ್ಕೊಳ್ಳುವಂಥದ್ದು ಅವಶ್ಯಕತೆ ಖಂಡಿತ ಇರೋದಿಲ್ಲ. ಆ ತರ ಏನಾದ್ರೂ ಪ್ರಾಬ್ಲಮ್ಸ್ ಅನಿಸ್ತಾ ಇದ್ರು ಕೂಡ ನೀವು ಫಸ್ಟ್ ಸ್ಕ್ಯಾನ್ ಅನ್ನ ಮಾಡಿಸ್ತಾ ಹೋಗ್ಬೇಕಾಗತ್ತೆ. ಆ ಸ್ಕ್ಯಾನ್ ಮುಖಾಂತರ ಸೈಜ್ ಏನಾದ್ರೂ ಚಿಕ್ಕದಿದ್ರೆ ಅಥವಾ ಇನ್ನು ಮಿಲಿಮೀಟರ್ ಅಲ್ಲಿ ಇದ್ರೆ ಹೋಮಿಯೋಪತಿ ಮೆಡಿಕೇಶನ್ಸ್ ಮುಖಾಂತರ ನಾವು ಅದಕ್ಕೆ ಕಂಪ್ಲೀಟ್ಲಿ ಸೊಲ್ಯೂಷನ್ ಕೊಡೋದಕ್ಕೆ ನಿಮ್ಗೆ ಹೆಲ್ಪ್ ಮಾಡಬಹುದು. ಬಿಕಾಸ್ ನೀವು ಒಂದು ಸಲ ಅದನ್ನ ತೆಗೆಸ್ಕೊಂತಾ ಹೋದಾಗ ಮತ್ತೆ ಅದು ರೀಒಕರೆನ್ಸ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬಟ್ ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಸಿವಿಯರ್ ಆಗಿ ಬ್ಲೀಡಿಂಗ್ ಆಗುವಂತದ್ದು, ಬ್ಯಾಕ್ ಪೇನ್ ಕಾಣಿಸ್ಕೊಳ್ಳುವಂಥದ್ದು, ಯೋಜನೆಯಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಸೊ ಸ್ಟಮಕ್ ಪೇನ್ ಜಾಸ್ತಿ ಆಗುವಂಥದ್ದು, ಸೊ ಕಂಟಿನ್ಯೂಸ್ ಆಗಿ ಪೀರಿಯಡ್ಸ್ ರಿಪೀಟೆಡ್ ಆಗಿ ಆಗ್ತಾನೆ ಇರೋದು, ಇದನ್ನೆಲ್ಲಾನು ಖಂಡಿತ ಮತ್ತೆ ನಿಮ್ಗೆ ನೆಕ್ಸ್ಟ್ ಬಂಜೆತನಕ್ಕೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಸ್ಟಾರ್ಟಿಂಗ್ ಇವಾಗ ನಮ್ಗೆ ಮಗು ಬೇಕು ಅಂದಾಗ ಮಾತ್ರ ನೀವು ಇದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋಅಪ್ ಮಾಡುವಂತದ್ದಲ್ಲ. ಸೊ ಇವಾಗ ಕನ್ಸೀವ್ ಆಗೋದಕ್ಕೆ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂದಾಗ ಬಿಫೋರ್ ದಟ್ ಕಂಪ್ಲೀಟ್ಲಿ ಎಲ್ಲಾ ಟೆಸ್ಟ್ ಗಳನ್ನ ಮಾಡಿಸ್ಕೊಂಡು ಯಾವ ಪ್ರಾಬ್ಲಮ್ ಇಂದ ನಿಮ್ಗೆ ಈ ತರ ಆಗ್ತಾ ಇದೆ ಅಥವಾ ಎಷ್ಟೋ ಜನಗೆ ಬಿಫೋರ್ ಮ್ಯಾರೇಜ್ ಇಂದಾನೆ ಗೊತ್ತಿರುತ್ತೆ ನನಗೆ PCOD ಸಮಸ್ಯೆ ಇದೆ ಅಂತ, ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ. ಸ್ಟಾರ್ಟಿಂಗ್ ಇಂದಾನೆ ಕರೆಕ್ಟ್ ಆಗಿ ಮೆಡಿಕೇಶನ್ಸ್ ತಗೊಳ್ಳಿ. ಹೋಮಿಯೋಪತಿ ಮೆಡಿಕೇಶನ್ಸ್ ಯಾವುದೇ ರೀತಿ ನಿಮ್ಮ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಕೊಡೋದಿಲ್ಲ. ಸೊ ಹೀಗಾಗಿ ನ್ಯಾಚುರಲ್ ಮೆಡಿಕೇಶನ್ಸ್ ಮುಖಾಂತರ ರೆಗ್ಯುಲರ್ ಆಗಿ ವಾಕ್ ಮಾಡಿ, ಎಕ್ಸಸೈಸಸ್ ಮಾಡಿ. ಸೊ ತೂಕ ಜಾಸ್ತಿ ಆಗ್ತಾ ಇರೋದ್ರಿಂದ PCOD ಇರೋರಲ್ಲಿ ಮೋರ್ ದನ್ 70% ಪೇಷಂಟ್ ಅಲ್ಲಿ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಿಮ್ಮ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ನೀವು ಕೂಡ ಎಫರ್ಟ್
ಕಟ್ ಆಗ್ತಾ ಬರ್ತೀರಾ, ಅವಾಗ ಹಾರ್ಮೋನ್ಸ್ ನ ಸಮತೋಲನೆ ಸರಿಯಾಗಿ ಆಗ್ತಾ ಹೋಗುತ್ತೆ, ಮತ್ತೆ ಪೀರಿಯಡ್ಸ್ ಅಲ್ಲೂ ಕೂಡ ರೆಗ್ಯುಲರಿಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡ್ತಾ ಬಂದಾಗ, ಸೊ ನೆಕ್ಸ್ಟ್ ಮದ್ವೆ ಆದ್ಮೇಲೆ ನೀವು ಯಾವುದೇ ರೀತಿ ನಿಮ್ಗೆ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಹಾಗೆ ಅಥವಾ ಪಂಜೆತನ ಸಮಸ್ಯೆ ಬರದೆ ಇರೋ ಹಾಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಹೆಲ್ಪ್ ಮಾಡಬಹುದು. ಖಂಡಿತ. ಸೊ ಇನ್ನು ಈ ಫೆಲೋಪಿಯನ್ ಟ್ಯೂಬ್ ಪ್ರೆಗ್ನೆನ್ಸಿ ಅನ್ನೋದು ಆದ್ರೆ ಖಂಡಿತ ಇದು ಸಾಧ್ಯನೇ ಇಲ್ಲ ಅಂತ ಎಲ್ಲರಿಗೂ ತಿಳಿದಿದೆ. ಆದ್ರೆ ಈ ಒಂದು ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಎರಡು ಟ್ಯೂಬ್ಸ್ ಅಲ್ಲಿ ಒನ್ ಬ್ಲಾಕೇಜ್ ಇದ್ರೂ ಸಹ ಕನ್ಸಿವ್ ಆಗೋದಕ್ಕೆ ಸಾಧ್ಯನಾ ಡಾಕ್ಟರ್? ಸಿ ಖಂಡಿತ, ಹೋಮಿಯೋಪತಿ ಮೆಡಿಕೇಶನ್ಸ್ ಅಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಇದ್ದಾರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಒಂದು ಟ್ಯೂಬ್ ಇಂದ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ಸಕ್ಸಸ್ ಆಗಿದೆ. ಸೊ ಎಷ್ಟೋ ಎಲ್ಲಾ ತರದ ಕಾಂಪ್ಲಿಕೇಶನ್ಸ್ ಎಲ್ಲಾ ತರದ ಪ್ರಾಬ್ಲಮ್ಸ್ ಇರೋ ಪೇಷಂಟ್ಸ್ ಬರ್ತಾರೆ. ಸೊ ಟ್ಯೂಬ್ ಬ್ಲಾಕ್ ಆಗಿದೆ ಅಂದ ತಕ್ಷಣ ಮಗು ಆಗಲ್ಲ ಅಂತ ಖಂಡಿತ ಅಲ್ಲ. ಸೊ ಯಾವಾಗ ಒಂದು ಟ್ಯೂಬ್ ಇಂದ ನಿಮ್ಗೆ ಬ್ಲಾಕೇಜ್ ಆದಾಗ ಇನ್ನೊಂದು ಟ್ಯೂಬ್ ಇಂದನೇ ನ್ಯಾಚುರಲ್ ಆಗಿ ಪ್ರತಿ ತಿಂಗಳು ನ್ಯಾಚುರಲ್ ಆಗಿ ಸೈಕಲ್ಸ್ ಆಗೋದಕ್ಕೆ, ಆ ಮೊಟ್ಟೆ ಒನ್ ಮಂತ್ ರೈಟ್ ಸೈಡ್ ಇಂದ ರಿಲೀಸ್ ಆದ್ರೆ ನೆಕ್ಸ್ಟ್ ಮಂತ್ ನಿಮ್ಗೆ ಲೆಫ್ಟ್ ಇಂದ ರಿಲೀಸ್ ಆಗ್ತಾ ಇರುತ್ತೆ. ಬಟ್ ಇವಾಗ ಲೆಫ್ಟ್ ಸೈಡ್ ಕಂಪ್ಲೀಟ್ಲಿ ಬ್ಲಾಕ್ ಆಗಿದೆ ಅಂದಾಗ ನಾವು ರೈಟ್ ಸೈಡ್ ಇಂದನೇ ಮೊಟ್ಟೆ ಹೆಲ್ದಿ ಮೊಟ್ಟೆ ಏನಾಗ್ತಾ ಹೋಗುತ್ತೆ ಅಂದ್ರೆ ರಿಲೀಸ್ ಆಗೋದಕ್ಕೆ ಅಥವಾ ಕ್ವಾಲಿಟಿ ಇಂಪ್ರೂವ್ ಆಗೋದಕ್ಕೆ ಅಥವಾ ಟೈಮಿಗೆ ರಪ್ಚರ್ ಆಗೋದಕ್ಕೆ, ಸೊ ಈ ತರ ಇಂಪ್ರೂವ್ ಆಗೋದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರೋದ್ರಿಂದ ಒಂದು ಟ್ಯೂಬ್ ಇದ್ರೂ ಕೂಡ ನೀವು ಹೋಮಿಯೋಪತಿ ಮೆಡಿಕೇಶನ್ಸ್ ಮುಖಾಂತರ ಕನ್ಸಿವ್ ಆಗೋದಕ್ಕೆ ನಾವು ಖಂಡಿತ ಹೆಲ್ಪ್ ಮಾಡಬಹುದು. ಖಂಡಿತ. ಸೊ ನಾವು ವೀಕ್ಷಕರೇ, ನಿಮ್ಮಲ್ಲಿ ಸಹ ಒಂದು ಸಣ್ಣ ಪ್ರಶ್ನೆ ಮೂಡಿರಬಹುದು. ಈ ಥೈರಾಯ್ಡ್ ಮತ್ತು ಪಿ ಸಿ ಒ ಡಿ ಸಮಸ್ಯೆ ಇದ್ರೆ ನಮ್ಗೆ ಮಕ್ಕಳೇ ಆಗೋದಿಲ್ವಾ? ಖಂಡಿತ ಅದ್ರ ಬಗ್ಗೆ ಸಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಡಾಕ್ಟರ್, ಸಾಕಷ್ಟು ಜನ ಪಿ ಸಿ ಒ ಡಿ ಥೈರಾಯ್ಡ್ ಇಂದ ನರಳ್ತಾ ಇರ್ತಾರೆ, ಅವ್ರು ಹೇಳ್ತಾರೆ ಅನ್ಕೊಂಡಿರಬಹುದು ನನ್ಗೆ ಇನ್ನು ಮಕ್ಕಳೇ ಆಗೋದಿಲ್ಲಪ್ಪ ಜೀವನ ಪರ್ಯಂತ ಅಂತ. ಸೊ ಇದು ಎಷ್ಟು ಒಂದು ಸುಳ್ಳು ಮತ್ತು ತಪ್ಪು ಒಂದು ಸರಿ ಅಂತ ಹೇಳ್ತೀವಿ? ಖಂಡಿತ ಪಿ ಸಿ ಒ ಡಿ ಮತ್ತೆ ಫೈಬ್ರಾಯ್ಡ್ ಈ ತರ ಒಬೆಸಿಟಿ ಥೈರಾಯ್ಡ್ ಇರೋರಿಗೆ ಮಕ್ಕಳ ಆಗೋದಕ್ಕೆ ಕಷ್ಟ ಆಗುತ್ತೆ ಹೊರತು ಕಂಪ್ಲೀಟ್ಲಿ ಮಗುನೇ ಆಗೋದಿಲ್ಲ ಅಂತಲ್ಲ. ಸೊ ಹೀಗಾಗಿ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಅದಕ್ಕೆ ಹೇಳ್ತೀವಿ. ಸ್ಟಾರ್ಟಿಂಗ್ ಇಂದನೇ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ. ಬಿಫೋರ್ ಮ್ಯಾರೇಜ್ ಲೈಫ್ ಅನ್ನ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜಸ್ ಮಾಡ್ಕೊಳ್ಳಿ. ಪಿ ಸಿ ಒ ಡಿ ಸಮಸ್ಯೆಗೆ ಫಸ್ಟ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ. ಸೊ ನ್ಯಾಚುರಲ್ ಆಗಿರೋ ಮೆಡಿಕೇಶನ್ಸ್ ನಿಮ್ಗೆ ಖಂಡಿತ ಹೋಮಿಯೋಪತಿನಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅದ್ರ ಮುಖಾಂತರ ನಿಮ್ಮ ಲೈಫ್ ಹ್ಯಾಬಿಟ್ಸ್ ಏನಿರುತ್ತೆ ಅದನ್ನ ಹೇಗೆ ಚೇಂಜಸ್ ಮಾಡ್ಕೊಬೇಕು, ಯಾವ ತರ ನೀವು ರೆಗ್ಯುಲರ್ ಆಗಿ ವಾಕ್ ಮಾಡ್ಬೇಕು, ಯಾವ ಫುಡ್ ಅನ್ನ ನೀವು ತಗೊಂತಾ ಹೋಗ್ಬೇಕು ಅದನ್ನೆಲ್ಲನೂ ಕೂಡ ಗೈಡ್ ಮಾಡ್ತೀವಿ. ಅದನ್ನೆಲ್ಲ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಬಂದ್ರೆ ಖಂಡಿತ ಪಿ ಸಿ ಒ ಡಿ ಫೈಬ್ರಾಯ್ಡ್ ಥೈರಾಯ್ಡ್ ಡಯಾಬಿಟಿಕ್ ಇರೋ ಪೇಷಂಟ್ಸ್ ಗೆ ಕನ್ಸಿವ್ ಆಗೋದಕ್ಕೆ ನಾವು ಈಸಿಲಿ ಹೆಲ್ಪ್ ಮಾಡಬಹುದು. ಖಂಡಿತ. ಇನ್ನು ಈ ಒಂದು ಓವರೀಸ್ ಅಂತ ಹೇಳಿದ ತಕ್ಷಣ ಹೆಣ್ಮಕ್ಳಿಗೆ ಕಂಡಿರುತ್ತೆ. ಸೊ ಅಗೇನ್ ಹೇಗೆ ಒಂದು ಓವರಿಯನ್ನ ಕಳ್ಕೊಂಡಾಗ ಅಥವಾ ಅದು ಕೆಲಸ ಮಾಡ್ತಾ ಇಲ್ಲ ಅಂದಾಗ ಮತ್ತೆ ಕನ್ಸಿವ್ ಆಗೋದಕ್ಕೆ ಸಾಧ್ಯನಾ? ಸಿ ನಮ್ಮ ಹತ್ರ ಪೇಷಂಟ್ಸ್ ಅಲ್ಲಿ ನಾವು ನೋಡೋದಾದಾಗ ಇವಾಗ ಎಕ್ಸಾಂಪಲ್, ಸೊ ರೀಸೆಂಟ್ ಒಬ್ರು ಪೇಷಂಟ್ 3 months ಹಿಂದೆ ಓವರಿಯನ್ ಫೇಲವರಿಗೆ ಟ್ರೀಟ್ಮೆಂಟ್ ಬಂದಿರೋ ಪೇಷಂಟ್ಸ್, ಅಲ್ಲಿ ಫಾಲಿಕ್ಯುಲರ್ ಸ್ಟಡಿನಲ್ಲಿ ಕಂಪ್ಲೀಟ್ಲಿ ಜೀರೋ ಬರ್ತಾ ಇತ್ತು, ಯಾವುದೇ ರೀತಿ ಇಂಪ್ರೂವ್ಮೆಂಟ್ ತೋರಿಸ್ತಾ ಇರಲಿಲ್ಲ. ಸೊ ವಿದಿನ್ 3 months ಪೇಷಂಟ್ ಇಸ್ ವೆರಿ ಮಚ್ ಇಂಪ್ರೂವಿಂಗ್ ಅಂತ ಹೇಳ್ಬಹುದು. ಬಿಕಾಸ್ ನಾವು ಬಿಫೋರ್ ಟೆಸ್ಟ್ ಆಫ್ಟರ್ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಒಂದು ಸಲ ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇದ್ರು ಡೈರೆಕ್ಟ್ ಆಗಿ ಬಂದು ಕನ್ಸಲ್ಟ್ ಮಾಡಿದಾಗ ವಿ ವಿಲ್ ಸಜೆಸ್ಟ್ ಅಬೌಟ್ ದಟ್ ಡಿಸೀಸ್ ಅಂತ ಹೇಳ್ಬೋದು. ಖಂಡಿತ ಡಾಕ್ಟರ್. ಸೊ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಕಾವ್ಯ ಅಂತೇಳಿ ಮೇಡಮ್. ಹೇಳಿ ಕಾವ್ಯ, ಏನ್ ಪ್ರಶ್ನೆ ಕೇಳ್ತೀರಮ್ಮ? ಮದ್ವೆ ಆಗಿ 4 ವರ್ಷ ಆಯ್ತು. ಇನ್ನು ಪಾಪು ಇಲ್ಲ. ಸರಿಮ್ಮ. ಕಾವ್ಯ, ನಿಮ್ಮ ವಯಸ್ಸು ಎಷ್ಟು? ನನ್ನ ವಯಸ್ಸು 21. ಓಕೆಮ್ಮ, ಡಾಕ್ಟರ್ ಸ್ವಪ್ನಲ್ಲಿ ಇದ್ದಾರೆ, ಮಾತಾಡಿ. ಹಲೋ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ಮೇಡಮ್, ನನ್ನ ಈ ಮಂತ್ ಹೋದ ಮಂತ್ ಡೇಟ್ ಆಗಿರ್ಲಿಲ್ಲ. ಓಕೆ, 3 months ಆಯ್ತು ಡೇಟ್ ಆಗಿ. ಓಕೆ, ಹಾಸ್ಪಿಟಲ್ ತೋರಿಸಿ ಬ್ಲಡ್ ಚೆಕಪ್ ಮಾಡಿಸಿದೆ, ಥೈರಾಯ್ಡ್ ಮಾಡಿದ್ರು. ಓಕೆ, ಆಮೇಲೆ ಸ್ಕ್ಯಾನಿಂಗು ಮಾಡಿದ್ರು. ಸರಿ, ಪಿ ಸಿ ಓ ಡಿ ಇದೆ ಅಂತ ಹೇಳಿದ್ದಾರೆ. ಸರಿ ಅಮ್ಮ. ಅಂದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಮೇಡಮ್, ಆಗ್ತೀನಿ ಆಗ್ತಿ ಅಂತ 5 days ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಆಗಿಲ್ಲ ಇನ್ನು. ಸೊ ನೋಡಿ ಅಮ್ಮ, ಒಂದ್ ವೇಳೆ ಪೀರಿಯಡ್ಸ್ ಆದ್ರೂ ಕೂಡ ಅದು ಆರ್ಟಿಫಿಷಿಯಲ್ ಆಗುತ್ತೆ ಅಮ್ಮ. ಪಿ ಸಿ ಓ ಡಿ ಅಂದ್ಮೇಲೆ ಗರ್ಭಕೋಶದಲ್ಲಿ ನೀರಿನ ಗುಳ್ಳೆಗಳು ಬಂದಿರೋದನ್ನ ನಾವು ಕರಗಿಸಬೇಕಾಗುತ್ತೆ. ಆ ಗುಳ್ಳೆಗಳನ್ನ ಕರಗಿಸೋದನ್ನ ಡೈರೆಕ್ಟ್ ಆಗಿ ಓನ್ಲಿ ಮುಟ್ಟಾಗ್ಲಿ ಅಂತ ಟ್ರೀಟ್ಮೆಂಟ್ ತಗೊಳ್ಬೇಡಿ. ಇವಾಗ ಆ ಮಾತ್ರೆ ತಗೊಂಡ್ರೆ ಮುಟ್ಟಾಗುತ್ತೆ, ನೆಕ್ಸ್ಟ್ ಮಂತ್ ಮಾತ್ರೆ ತಗೊಂಡಿಲ್ಲ ಅಂದ್ರೆ ಮತ್ತೆ ಸ್ಟಾಪ್ ಆಗುತ್ತೆ. ಸೊ ದಟ್ ಫಸ್ಟ್ ನೀರಿನ ಗುಳ್ಳೆಗಳನ್ನ ಕಂಪ್ಲೀಟ್ಲಿ ಕರಗಿಸೋದಕ್ಕೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಫಾಲೋ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್, ಸ್ಟೆರಾಯ್ಡ್ಸ್ ಆಗ್ಲಿ, ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಆಗ್ಲಿ ಇರೋದಿಲ್ಲ. ಸೊ ನ್ಯಾಚುರಲ್ ಆಗಿ ನಿಮ್ಮ ಪ್ರಾಬ್ಲಮ್ ಅನ್ನ ಎಲ್ಲಿಂದ ಶುರು ಆಗಿದೆ ನಾವು ಅಲ್ಲಿಂದ ರೂಟಿನ ತೆಗೆದುಹಾಕೋದಕ್ಕೆ ಹೆಲ್ಪ್ ಮಾಡ್ತಾ ಬರ್ತೀವಿ. ಸೊ ಒಂದ್ಸಲ ಪಿ ಸಿ ಓ ಡಿ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಈಸಿಲಿ ನೀವು ಕನ್ಸಿವ್ ಆಗೋದಕ್ಕೆ ನಾವು ಹೆಲ್ಪ್ ಮಾಡಬಹುದು. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದಕ್ಕೆ. ಇನ್ನು ಹೆಚ್ಚಿನ ಮಾಹಿತಿಗೆ 4666 4777 ಕರೆ ಮಾಡಿ ನೀವು ಸಹ ಡಾಕ್ಟರ್ನ ಖುದ್ದಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಈ ಒಂದು ಸಂಚಿಕೆ ಮೂಲಕ ವಿಶೇಷವಾದಂತಹ ಮಾಹಿತಿಯನ್ನ ಅಂದ್ರೆ ಬಂಜೆತನದ ಮಾಹಿತಿಯನ್ನ ಸಾಕಷ್ಟು ನೀವು ಸಹ ಪಡೆದಿದ್ದೀರಾ. ಖಂಡಿತ ಇನ್ನು ಯಾವುದೇ ಆತಂಕ ಇಲ್ಲದೆ ನೀವು ಸಹ ನಮ್ಮ ಹೋಮಿಯೋಪತಿಯ ಸದುಪಯೋಗವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಸೊ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೀಕ್ಷಕರೇ. ಹೀಗೆ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಇರಿ. ಒಂದೊಂದು ಹೊಸ ಮಾಹಿತಿ ಕೊಡ್ತಾರೆ.